ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಯಜಮಾನ್ರೇ, ಚೌಧರಿ ಸಂಬಂಧ ಮಾಡಿರೋದು ನಿಮ್ ಅದೃಷ್ಟ. ಅಯ್ಯೋ, ನಿಮ್ ಚೌಧರಿಗೂ ನಮ್ ರಾವ್ ಸಂಬಂಧ ಸಿಗೋದು ಅಷ್ಟೇ ಅದೃಷ್ಟ? ನೋಡು, ನಿನ್ನ ಅದೃಷ್ಟಕ್ಕೆ ಕಾರಣ ಈ ಮುಹೂರ್ತ ಬಲ. ಈ ಮದುವೆ ನಿಲ್ಸಕ್ಕೆ ಆ ಬ್ರಹ್ಮನ್ ಕೈಯಿಂದ ಕೂಡ ಆಗಲ್ಲ. ಮೆತ್ತಗಳಕ್ ಇದೇನು ಸೀಕ್ರೆಟ್? ಲೇ, ಆ ಸೀನ ಮದುವೆ ಹೆಣ್ಣನ್ನ ಎತ್ತಕೊಂಡು ಹೋಗ್ತಿದ್ದಾನಂತೆ. ಬಿಟ್ಬಿಡು, ಏನ್ ಹುಚ್ಚಿಡ್ದಿದ್ಯಾ? ನನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಎಷ್ಟೊಂದು ಸುಳ್ಳು ಹೇಳಿ ಕೊನೆಗೂ ಹೇಗೋ ಮದ್ವೆ ಆಗ್ತಿದ್ದೀನಿ. ಹೇ ಸೀನು ಬಿಟ್ಬಿಡು, ಹೇ ಬಿಟ್ಬಿಡು, ಹೇ ಸೀನು ಏನ್ ಮಾಡ್ತಿದ್ಯೋ? ವಿನಯ್, ನೋಡು, ನೀನ್ ಹೇಳ್ದಾಗೆ ಮದ್ವೆ ಹುಡುಗಿನ ಎತ್ತಾಕೊಂಡ್ ಬಂದೆ. ಇದ್ರಲ್ಲಿ ನಂದೇನು ಇಲ್ಲಪ್ಪ, ಎಲ್ಲ ನಿನ್ನಿಷ್ಟದ ಪ್ರಕಾರನೇ ಮಾಡ್ದೆ. ಓಕೆನಾ? ನೀನ್ ಮಾಡೋ ಪಾಪಕ್ಕೆ ನನ್ನನ್ ಯಾಕೆ ಇಳಿತೀಯೋ? ಆದ್ರೆ ನಾನು ಏನ್ ಮಾಡಿದ್ರು ನಿಂಗೆ ಓಕೆ ಅಂತ ನನ್ ಗೊತ್ತು. ಯಾಕಂದ್ರೆ ನೀನ್ ಹುಟ್ಟಿದ್ದೀನೇ ನಾನ್ ಹುಟ್ಟಿದ್ದು. ದಟ್ಸ್ ಮೈ ಬ್ಯಾಡ್ ಲಕ್. ನಿನ್ನ ಬಂದ್ರು ನಾನ್ ಬರ್ತೀನಿ. ಯಾವ ದೇವರಿಗೂ ನಿನ್ ತರ ಭಕ್ತ ಬೇಡ ಗುರು. ಮಾಮ್, ಮಗ್ನೆ, ಏನೋ ಇಷ್ಟ್ ಬೆವ್ತ ಹೋಗಿದ್ಯಾ? ಮಾಮ್, ಐ ಆಮ್ ವೆರಿ ಟೈರ್ಡ್. ಮಾಮ್, ಹೇಯ್, ವಾಟ್ ಡಾಡ್? ಯಾರ ಈ ಹುಡುಗಿ? ಅದೇನಪ್ಪ, ನಮ್ ಲೆಕ್ಕದ ಮೇಷ್ಟ್ರು ರಾಮರಾವ್ ಇಲ್ವಾ, ಅವ್ರ ಮಗಳು. ಮದ್ವೆ ಆಗ್ತಿದ್ಲು, ಎತ್ತಾಕೊಂಡ್ ಬಂದೆ. ಮದ್ವೆ ಆಗ್ತಿರೋ ಹೆಣ್ಣನ್ನ ಕರ್ಕೊಂಡು ಬಂದೆ ಅಂತ ಅಷ್ಟು ಕೂಲಾಗಿ ಹೇಳ್ತಿದ್ಯಲ್ಲೋ. ಮದ್ವೆ ಆದ್ಮೇಲೆ ಎತ್ತಾಕೊಂಡು ಬಂದಿಲ್ವಲ್ಲ, ಹೋಗಿ ಬಿಡಿ.
ಲಾಯರ್ ವಿಶ್ವನಾಥ್ ಅವರೇ, ದಿನೇ ದಿನೇ ನಿಮ್ ಮಗನ್ ಟಾರ್ಚರ್ ತುಂಬಾ ಜಾಸ್ತಿ ಆಗ್ತಿದೆ. ಎಲ್ಲಾದ್ರೂ ಮಗ ತಂದೆಗೆ ಹೆಸರು ತರಬೇಕಲ್ವಾ? ಆದ್ರೆ ನಿಮ್ ಮಗ ಏನ್ರಿ ಕೆಟ್ಟ ಹೆಸರು ತರ್ತಿದ್ದಾನೆ? ನಗರದಲ್ಲಿ ನ್ಯಾಯ ಇರೋ ತರ ಹಳ್ಳಿನಲ್ಲಿ ಇದ್ದಿದ್ರೆ ನಿಮ್ ಟೋಟಲ್ ಫ್ಯಾಮಿಲಿ ಜೈಲಲ್ಲಿ ಇರ್ತಿತ್ತು. ಇವಾಗ ನಿಮ್ ಮಗನ್ನ ಎಲ್ಲಿ? ದಿನ 24 ಗಂಟೆ 23 ವರ್ಷದಿಂದ ಇದನ್ನ ಸಹಿಸ್ತಾ ಇದೀನಿ. ನನ್ನ ಕಷ್ಟ ಯಾರ ಹತ್ರ ಹೇಳಿ? ಮದ್ದು ಮುಹೂರ್ತ ಮೀರಕ್ಕಿಂತ ಮುಂಚೆ ಇವಳನ್ನ ಕರ್ಕೊಂಡೋಗಿ ಇಲ್ಲಿಂದ. ಬಾರಮ್ಮ, ಈಗ ಹುಡುಗನ್ ಹೋಗಿ ಒಪ್ಪಿಸ್ಬೇಕು. ಮೂರ್ ಜನರ ದೃಷ್ಟಿ, ಮೂರ್ ಜನರಿಗೆ ಇವನೊಬ್ಬ ದೃಷ್ಟಿ ಬೊಂಬೆ, ಇವನಿಗೆ ದೃಷ್ಟಿ ಬೇರೆ. ಏನ ಊರಲ್ಲಿ ಶುಭ ಕಾರ್ಯ ನಡೆದ್ಬಿಡ್ವಾ? ಅಪ್ಪ, ನಂಗ್ ಮದ್ವೆ ಮಾಡಕ್ಕೆ 6 ತಿಂಗಳು ಟೈಮ್ ಕೊಟ್ಟೆ, ಅದ್ರಲ್ಲಿ 3 ತಿಂಗಳು ಮುಗೀತು. ನಿಮ್ ಕಡೆಯಿಂದ ಕೆಲ್ಸ ಆಗಿಲ್ಲ, ನನಗಾಗದೆ ಇರೋ ಮದ್ವೆ ಇವರಲ್ಲಿ ಯಾರಿಗೂ ಆಗ್ಬಾರ್ದಷ್ಟೇ. ಡಿಗ್ರಿನೇ ಮುಗಿಸಿಲ್ಲ, ನಿನ್ಗೆ ಯಾರೇ ಹೆಣ್ ಕೊಡ್ತಾರೆ? ಯಾರೇ ಆಗ್ಲಿ ಲೈಫ್ ಸೆಟ್ಲ್ ಆದ್ರೆ ಹೆಣ್ ಕೊಡೋದು. ಅಪ್ಪ, ಎಲ್ಲರೂ ಸೆಟ್ಲ್ ಆದ್ಮೇಲೆ ಮದ್ವೆ ಆಗ್ತಾರೆ. ಹೋಗ್ಲಿ ಬಿಡಿ. ಆದ್ರೆ ಸೀನು ಮದ್ವೆ ಆದ್ಮೇಲೆ ಸೆಟ್ಲ್ ಆಗ್ತಾರೆ. ಇವನು ಡಿಫರೆಂಟ್. ಹೋಗ್ಲಿ ಬಿಡಿ. ಏನು ಹೋಗ್ಲಿ ಬಿಡು. ಏಯ್, ನೀನು ಮದ್ವೆ ಮಾಡ್ಕೊಂತೀನಿ ಅಂದ್ರು ಈ ಊರಲ್ಲಿ ನಿನ್ಗೆ ಯಾರು ಹೆಣ್ ಕೊಡಲ್ಲ. ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಹೋಗ್ಲಿ ಬಿಡಿ. ಏನು ಹೋಗ್ಲಿ ಬಿಡು. ಏನು ನಿನ್ಗೆ ಮದ್ವೆ ತಾನೇ ಬೇಕಿರೋದು? ಆ ವಿಷಯ ನನ್ ಬಿಡು. ಈ ಊರೆಲ್ಲ ಅಂದ್ರೆ ಪಕ್ಕದ ಊರಾದ್ರೂ ಸರಿ, ನಿಂಗೆ ಚಿನ್ನದಂತ ಹುಡುಗಿನ ನೋಡ್ತೀನಿ. ನೋಡ್ದ್ಯಾ ಮಾವಯ್ಯ, ನೀನು ಪಕ್ಕದೂರು ಅಂತೀಯ ಹೊರತು ನಿನ್ ಮನೇಲಿರೋ ಚಿನ್ನ ಅಂದ್ರೆ ನಿನ್ ಮಗಳನ್ ಕೊಡ್ತೀನಿ ಎನ್ನಲ್ಲ. ನನ್ ಮಗಳು ಬುಜ್ಜಿ ಅಂದ್ರೆ ನಿನ್ಗೆ ಅಷ್ಟಿಷ್ಟನಾ? ಅದೇನ್ ಮಾವಯ್ಯ ಹಂಗ್ ಕೇಳ್ತೀಯಾ? ನಿಂದು 100 ಎಕರೆ ಜಮೀನ್ ಇಷ್ಟ, ಅತ್ತೆದು ಚಿನ್ನ ಇಷ್ಟ, ಅದಕ್ಕಿಂತ ಹೆಚ್ಚಾಗಿ ನಿನ್ ಮಗಳು ಬುಜ್ಜಿ ಅಂದ್ರೆ ತುಂಬಾ ಇಷ್ಟ ಮಾವಯ್ಯ. ಹೋಗ್ಲಿ ಬಿಡಿ ಅಳಿಯ, ನಾಳೆ ನಿನ್ಗೂ ನನ್ ಮಗಳು ಬುಜ್ಜಿಗೆ ನಿಶ್ಚಿತಾರ್ಥ. ಮಾವಯ್ಯ ಸೂಪರ್ ಮಾವಯ್ಯ, ನೀನು ಫೆವಿಕಾಲ್ ತರ ಫಿಕ್ಸ್ ಆಗು. ಲೋ ಹುಡುಗ್ರ ಗೆಳೆಯ, ಬುಜ್ಜಿಗೆ ಸೀನು ಬಾಸ್ಗೆ ಮದುವೆ ಆಗ್ತದೆ. ನವಿಲೊಂದು ನಡೆಯುವ ಹಾಗೆ, ತನ ಅಂದವ ಬಳುಕೆ ಸೋ ಹಾಗೆ, ನನ್ನ ಮನಸ್ಸೇ ನಿನ್ನಲ್ಲಿ ಸೇರಿ ತಕಧಿಮಿ ತಕ ನಾಟ್ಯ ಮಾಡಿ, ತಕಧಿಮಿ ತಕ ನಾಟ್ಯ ಮಾಡಿ. ನಿನ್ ಕ್ಯಾರೆಕ್ಟರ್ ಇದೆಲ್ಲ ಬಿಡು, ನಿನ್ ಒರಿಜಿನಲ್ ಕ್ಯಾರೆಕ್ಟರ್ ಬಂದ್ಬಿಡು. ಜಂಟಲ್ಮನ್ ಅಂತಾರೆ ಜನಕ್ಕೆಲ್ಲ ಹೆಲ್ಪ್ ಮಾಡಿದ್ರೆ, ತಂಡೆತ್ತಿ ಬರ್ತಾರೆ ನೀ ಫ್ರೀಯಾಗೆಲ್ಲ ಕೊಟ್ರೆ, ಇಲ್ಯಾರು ನೋಡಲ್ಲ ಕೈಲಿ ಕಾಸಿಲ್ದಿದ್ರೆ, ನೀ ಟೆಂಪ್ರೆ ನಿನ್ನ ಬದುಕು ಬಸ್ ಸ್ಟ್ಯಾಂಡ್. ಏನೇ ಬಂದರು ಏನೇ ಬಂದರು ನೀ ಬೆಂಡಾಗ್ಬೇಡ ತಡಿ ತಡಿ, ಯಾರೇ ಬಂದರು ಏನೇ ಆದರು ನೀ ನಾಳೆ ನಂಬಿ ನಡಿ ನಡಿ, ಅಲಗಲಗ ಅಲಗಲಗ ಈ ಟ್ರೆಂಡಿಗೆ ನಾನೇ ತೊರೆ ಬಿಡಿ. ಜಂಟಲ್ಮನ್ ಅಂತಾರೆ ಜನಕ್ಕೆಲ್ಲ ಹೆಲ್ಪ್ ಮಾಡಿದ್ರೆ, the nerds is mortal, the terror in Tommy is Sino, got it, got it, he's really just too narrow to be someone like a hero, but you're gonna laugh if you're a Sino, got it, yeah. Hindindakke paro de krezu, nodo dala antanta pozu, love you andre hechechu nanga ago gutte dozu, prema priti vommele bandu, ಪದೇ ಪದೇ ತಿರುಗುತ್ತ ಇಂದು, ಒಂದೇ ಸಲ ನೋಡಿದ್ರು ನೀನು ಅತೀನಿ ಪೇಷಂಟ್. ಈ ಹತ್ತಿರ ಆಗ್ಬೇಕಂದ್ರೆ ಅವ್ರ ದೂರ ತಟ್ಟಾರೆ, ನೆಗ್ಲೆಕ್ಟ್ ಮಾಡು ಮ್ಯಾಗ್ನೆಟ್ ತರ ಅಂಟ್ಕೊಂಡೇ ಬಿಟ್ಟಾರೆ. ಈ ಹುಡುಗೀರಂತ ರಿವರ್ಸ್ ಗೇರ್ ಯಾರು? ಒಬ್ಬೊಬ್ರಿಗೆ ಒಂದೊಂದು ರೀತಿ ಹೇಳೋದು ಲೆಕ್ಚರ್ಸು, ಮಾತುಗಳ ಮುಚ್ಚಿರಬೇಡ.
ಏನು ಟೆನ್ಷನ್ ಬೇಡ, ಪ್ರತಿ ಕ್ಷಣ ಒಂದೊಂದು ಸಲಹೆ ಇರುತ್ತಾರೆ ಕೊಡೋಕೆ. ಯಾರೋ ಹೇಳಿ ತಾತನ್ನ ಇಲ್ಲೆಲ್ಲರೂ ಹೇಳ್ತಾರೆ, ಶಿಕ್ಷೆಗೆ ನಾ ರೆಡಿಯೇ ಈಗ, ಅದು ನನ್ನೇ ತಪ್ಪಾದ್ರೆ ಸ್ವಾಮಿ ನಂಬಿ ಬದುಕೋದು ಹೇಗೆ ಹೇಳ್ರು? ಏನೇ ಬಂದರು ಏನೇ ಬಂದರು ದಯವಿಟ್ಟು ನನ್ನ ಬಿಡ್ರೋ ಈಗ, ಯಾರೇ ಬಂದರು ಏನೇ ಆದರು ನಿಂದೆಷ್ಟು ನೀವು ನೋಡ್ರೋ ಈಗ, ಅಲಗಲಗ ಅಲಗಲಗ ಸಿಟ್ಟು ಬಂದ್ರೆ ನಂಗೆ ತಿಂತೀರಿಗ. ಅಯ್ಯಾ ತಾಂಬೂಲನ ಬದಲಾಯಿಸ್ಕೊಳ್ಳಿ. ಲೇ ತಲೆ ಕೆಟ್ಟವನೇ, ನಿಂಗೆ ಏನಾದ್ರೂ ಹುಚ್ಚಿಡ್ದಿದ್ಯಾ? ಗುಬ್ಬಿ ಮರಿ ಅಂತ ಮಗಳನ್ನ ಗಿಡ್ಗನಂತ ಹುಡ್ಗಂಗ್ ಕೊಟ್ಟಿದ್ಯಾ? ವಿನಾಶಕಾಲ ಬಂತು ಅನ್ಕೋ. ವಿನಾಶಕಾಲ ನನ್ಗಲ್ಲ ನಿಂಗೆ, ಹೋಗ್ಲಿ ಬಿಡು ಬಾಬಾ. ತಾಂಬೂಲ ಅಜ್ಜಿ ನಿಮ್ಮ ಅಜ್ಜಿ. ಅಪ್ಪ ಅಪ್ಪ, ನಾನು ಸೀನು ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಮಾತು ಗೀತು ಎಲ್ಲ ತಾಂಬೂಲ ಚೇಂಜ್ ಆದ್ಮೇಲೆ. ಮಾವ ಕೊಡಿಲಿ, ನೀನ್ ಯಾಕೋ ನಿಂತೆ? ನಾನ್ ಮಾತಾಡ್ತೀನಿ ಮಾವಯ್ಯ. ಬೇಡ ಅಂದೆ, ಹೋಗ್ಲಿ ಬಿಡು. ನಾನ್ ಮಾತಾಡ್ತೀನಿ ಮಾವಯ್ಯ. ಬೇಡ ಕಣೋ, ಹೋಗ್ಲಿ ಬಿಡು. ಬುಜ್ಜಿ ಬಾ, ನಾವು ಮಾತಾಡೋಣ. ಅರೆ ಅರೆ ಅರೆ, ನೀವು ಕೊಡಿ ಬಾವ ಕೊಡಿ. ಡ್ರೆಸ್ ಸಕ್ಕತ್ತಾಗಿದೆ ಸೀನು. ಇದೇನ್ ಮಹಾ, ಮದುವೆಗೆ ಇನ್ನೂ ಸಕ್ಕತ್ತಾಗಿದೆ. ಕುಮಾರ್ಗೆ ಹೊಲಿಗೆ ಕೊಟ್ಟಿದ್ದೀನಿ, ನಿಂಗೇನಾದ್ರೂ ಬೇಕಾ? ಅದಲ್ಲ, ನಾನ್ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಓದೋಕೆ, ಡಿಗ್ರಿಲಿ ಡಿಸ್ಟ್ರಿಕ್ಟ್ ಗೆ ಫಸ್ಟ್ ಬರೋಕೆ ಕಾರಣ ಏನ್ ಹೇಳು ಸೀನು? ಯಾಕಂದ್ರೆ ನೀನ್ ಗುಡ್ ಸ್ಟೂಡೆಂಟ್, ಚೆನ್ನಾಗಿ ಓದ್ತೀಯ, ಒಳ್ಳೆ ಹುಡುಗಿ, ಫಸ್ಟ್ ಬರ್ತೀಯ, ಫಿಗರ್ ಬೇರೆ. ಅದಲ್ಲ ಸೀನು, ಚಿಕ್ಕ ವಯಸ್ಸಿಂದ ಸರಿಯಾಗಿ ಓದಿಲ್ಲ ಅಂದ್ರೆ ಎಲ್ಲಿ ದಡ್ಡನ್ ಮಗನ ಜೊತೆ ಮದ್ವೆ ಮಾಡ್ಬಿಡ್ತಾರೋ ಅಂತ ಭಯದಿಂದ ಕಷ್ಟಪಟ್ಟು ಓದ್ದೆ. ಇಟ್ಸ್ ನ್ಯಾಚುರಾಲಿಟಿ. ಆದ್ರೆ ಇಷ್ಟು ಓದಿದ್ರು ನನ್ ಮದ್ವೆ ಆಗೋ ದೊಡ್ಡ ನನ್ ಮಗ ನೀನು ಅಂತ ಅನ್ಕೊಂಡಿರ್ಲಿಲ್ಲ. ಡಿಗ್ರಿನೇ ಪಾಸ್ ಆಗದೆ ಇರೋ ನಿನಗೆ ಟೆಂತ್ ಕ್ಲಾಸ್ ಫೇಲ್ ಆಗಿರೋ ಹುಡುಗಿ ಸಿಗೋದೇ ಕಷ್ಟ. ನಾನ್ ಯಾಕೋ ನಿನಗೆ ಬುಜಿ ನೋಡು, ಈ ಮದ್ವೆ ನಡೆಯೋದು ನಿಲ್ಲೋದು ಎರಡು ನಿನ್ ಕೈಯಲ್ಲಿದೆ. ನಿನ್ಗೊಂದ್ ನಿಜ ಹೇಳ್ತೀನಿ, ನನಗಿಷ್ಟ ಇಲ್ದೆ ಮದ್ವೆ ಆದ್ರೆ ಮದ್ವೆ ಆದ್ಮೇಲೆ ಬ್ಯಾಂಗ್ಳೂರ್ ಅಂತ ಹೈಟೆಕ್ ಸಿಟಿನಲ್ಲಿ ಜಾಬ್ ಮಾಡ್ತಿರೋ ನನ್ ಫ್ರೆಂಡ್ ಶಂಕರ್ ಜೊತೆ ಜಂಪ್ ಆಗಿ ಹೋಗ್ತೀನಿ. ಸೀನು ಹೆಂಡತಿ ಎಸ್ಕೇಪ್ ಆದ್ಲು ಅಂತ ಏನಾದ್ರು ಗೊತ್ತಾದ್ರೆ ಊರ್ ಊರೇ ಹಬ್ಬ ಮಾಡುತ್ತೆ. ಇದು ನಿಜ, ಇನ್ನೂ ನಿನ್ ಇಷ್ಟ. ಬರ್ತೀನಿ ಸೀನು. ಡಿಗ್ರಿನೇ ಪಾಸ್ ಆಗದೆ ಇರೋ ನಿನಗೆ ಟೆಂತ್ ಕ್ಲಾಸ್ ಫೇಲ್ ಆಗಿರೋ ಹುಡುಗಿ ಸಿಗೋದೇ ಕಷ್ಟ. ನಾನ್ ಯಾಕೋ ನಿನಗೆ ಮದುವೆ ಆದ್ಮೇಲೆ ಬ್ಯಾಂಗ್ಳೂರ್ ಅಂತ ಹೈಟೆಕ್ ಸಿಟಿನಲ್ಲಿ ಜಾಬ್ ಮಾಡ್ತಿರೋ ನನ್ ಫ್ರೆಂಡ್ ಶಂಕರ್ ಜೊತೆ ಜಂಪ್ ಆಗಿ ಹೋಗ್ತೀನಿ. ಏನಾಯ್ತು ಬಂಗಾರ? ಈ ಸೀನೂ ಒಂದಕ್ಕೆ ಫಿಕ್ಸ್ ಆಗಿದ್ದಾನೆ. ಏನಳಿಮಯ್ಯ, ನಾನ್ ಸಿಟಿಗೆ ಹೋಗಿ ಡಿಗ್ರಿ ಕಂಪ್ಲೀಟ್ ಮಾಡ್ತೀನಿ ಮಾವಾ. ಡಿಗ್ರಿ ಮಾಡ್ತೀಯ? ಅದು ನೀನು ಮುಗಿಸೋ ಅಷ್ಟರಲ್ಲಿ 70 ವರ್ಷ ಆಗುತ್ತೆ. ಅಪ್ಪ ಹೋಗ್ಲಿ ಬಿಡು ಬಾವಾ, ಅಳಿಮಯ್ಯ ಓದಿ ಹುಡುಗಿಗೆ ಸಮಾನ ಆಗ್ಬೇಕು ಅಂತಿದ್ದಾನೆ, ಕಳಿಸಿ. ನೀನ್ ಬೆಂಗಳೂರಿಗೆ ಹೋದ್ರೆ ಬುಜ್ಜಿ ಕತೆ ಹೇಗೋ ಅಕ್ಕ. ಅಳಿಯಂಗೆ ನನ್ ಮಗಳು ಎಷ್ಟು ಜನ್ಮ ಆದ್ರೂ ವೇಟ್ ಮಾಡ್ತಾಳೆ. ಅಯ್ಯೋ ಸುಳ್ಪುರ್ಕಿ, ಅವಳು ಶಂಕರ್ ಜೊತೆ ಎಸ್ಕೇಪ್ ಆಗ್ತಾಳೆ. ಕಳಿಸ್ತೀನಿ ಅಂತ ಹೇಳು ಬಾವಾ. ನನಗೆ ಮಾತ್ರ ನಂಬಿಕೆ ಇಲ್ಲ ಕಣ್ರು, ಆದ್ರೆ ನೀವೆಲ್ಲ ಹೇಳ್ತಿದ್ರ ಅಂತ ಇವನ್ ಮೇಲೆ ಇದೇ ನನ್ನ ಲಾಸ್ಟ್ ಇನ್ವೆಸ್ಟ್ಮೆಂಟ್. ಮಾವಯ್ಯ ಸೀನು ಹೈಯರ್ ಸ್ಟಡೀಸ್ ಗೆ ಬೆಂಗಳೂರಿಗೆ ಹೋಗ್ತಿದ್ದಾನೆ ಅನ್ನೋದು ಊರ್ಗೂರ್ಗೆ ಪುಕಾರಾಗ್ಬೇಕು. ಈ ಊರಲ್ಲಿ ಏನಾದ್ರೂ ಜಾತ್ರೆನಾ? ಜಾತ್ರೆ ಅಲ್ಲ ಸ್ವಾಮಿ, 23 ವರ್ಷದಿಂದ ಈ ಊರಿನ ಜನ ಕಷ್ಟಪಟ್ಟಿದ್ದೆಲ್ಲ ಇವತ್ತು ತೀರೋಗ್ತಿದೆ. ನೋಡ್ದೇನಪ್ಪ, ನನಗೆ ಊರೂರೇ ಬಂದು ಟಾಟಾ ಹೇಳ್ತಾ ಇದೆ. ಒಂದು ಕೈಯಲ್ಲಿ ಮಾಡಿದ್ರೆ ಟಾಟಾ ಅಂತಾರೆ, ಅಲ್ಲ ಎರಡು ಕೈಯಲ್ಲಿ ಟಾಟಾ ಅಂದ್ರೆ ನೀನು ವಾಪಸ್ ಬರಬೇಡ ಅಂತ. ರಾಯೇ 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 ಏ
ಯಾರೋ ನನ್ನ ಕರೀತಾ ಇದಾರಲ್ಲ. ಐಪಿಎಸ್ ಆಗಿ ಇವನ್ನ ಎನ್ಕೌಂಟರ್ ಮಾಡ್ಬೇಕು ಅಂತ ಅನಿಸ್ತದೆ. ಏನು ಯಾ ಅಂತ ಇದ್ಯಾ? ಇಷ್ಟು ಜನ ಹುಡುಗಿರ ಮಧ್ಯೆ ಏನೋ ನಿಂದು? ಇದ್ರಲ್ಲಿ ಹುಡುಗಿ ಏನು ಹುಡುಗ ಏನು? ನೀವು ಹಾಡ್ತಿದ್ದೀರಾ, ನಾನು ಹಾಡ್ತಿದ್ದೀನಿ, ಲಾಜಿಕ್ ತಾನೆ? ಲಾಜಿಕ್ ಏನು ಲಾಜಿಕ್? ಒಬ್ಬ ಹುಡುಗನ ಮೇಲೆ ಇಷ್ಟೊಂದ್ ಜನ ಹುಡುಗಿರ? ನಿನ್ ಹುಡುಗ ಆದ್ರೆ ಏನೋ? ಟಚ್ ಮೀ ಯಾ ನೋ ಐ ಶೋ ಯು ಮ್ಯಾನರಿಸಂ. ಮಜ್ಜದ ಗಂಡು ಮಂಡ್ಯದ ಗಂಡು ಬಂದ್ರೆ ಸಿಡನ್ 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 ಸಿಡನ್. ಈಗ ನಾವೆಲ್ಲ ಸೇರ್ಕೊಂಡು ಅಂತ್ಯಾಕ್ಷರಿ ಹಾಡೋಣ. ಅದಕ್ಕಿಂತ ಮುಂಚೆ ನೀನ್ ಒಂದ್ ಸಿಪ್ ಕುಡಿಬೇಕು. ಕುಡಿ 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 ಚಿನ್ನ, ಕುಡಿ 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 ಕುಡಿ. ನಿಮ್ಗೆ ನಾನಲ್ಲ ಈ ಹುಡುಗರೇ ಕರೆಕ್ಟ್. ಕುಡಿ ಕುಡಿ ಚಿನ್ನ, ಕುಡಿ 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 ಕುಡಿ. ಏನ್ ಐ ಪಿ ಎಸ್ ಓದ್ತಾ ಇದ್ದೀರಾ? ಡೈಲಿ ನ್ಯೂಸ್ ಪೇಪರ್ ಓದೋದಕ್ಕೆ? ನಾನು ಬೆಂಗಳೂರು. ಒಬ್ಬ ಸಿಟಿಸನ್ ಆಗಿ ಹುಡುಗಿಗೆ ತೊಂದ್ರೆ ಆಗ್ತಾರೆ, ಏನ್ ಮಾಡ್ಬೇಕು? ನೀನೇನ್ ಮಾಡ್ತಿದೀಯೋ? ಐ ಆಮ್ ವೇಟಿಂಗ್ ಫಾರ್ ದಿಸ್ ಡೈಲಾಗ್ ಮಗ. ಏಯ್, ಈ ಬಾಬಿ ಬಗ್ಗೆ ಹೇಳ ಅವನಿಗೆ. ಬಾಬಿ ಯಾರು ಗೊತ್ತಾ ನಿನ್ಗೆ? ಅವ್ರ ಅಪ್ಪ ಯಾರು ಅಂತ ಗೊತ್ತಾ? ಅವ್ರ ಅಣ್ಣ ಯಾರು ಅಂತ ಗೊತ್ತಾ ನಿನ್ಗೆ? ಗೊತ್ತೇನಾ? ಹೇಳಲೆ. ಹೇಯ್, ಇಷ್ಟಕ್ಕೂ ನಾನು ಯಾರು ಗೊತ್ತೇನೋ ನಿಮ್ಗೆ? ಮಂಡ್ಯದ ಗಂಡು, ದಾರಿ ತಪ್ಪಿದ ಮಗ, ಹುಲಿ ಹಾಲಿನ ಮೇವು, ಸಾಹಸ ಸಿಂಹ, ಗೆಲುವು ನನ್ನದೇ. ಹೊಡಿರೋ ಅವನಿಗೆ. ಇವಾಗ ಹೇಳೋ ನಿಮ್ಮಪ್ಪ ಯಾರಂತ? ಹುಡುಗಿರ್ನ ಪಟಾಯಿಸ್ಬೇಕು ನನ್ ತರ, ಸತಾಯಿಸ್ಬಾರ್ದು ನಿಮ್ ತರ. ಸೂಪರ್. ಸುಮ್ಮನೆ ಬಿಡಲ್ಲ, ಬಿಡ ಹೋಗು. ಚಿಲ್ಡ್ರನ್, ಟಿಫನ್ ಮಾಡಕ್ ಮುಂಚೆ ಪ್ರೇಯರ್ ಮಾಡ್ಬೇಕು ಅಂತ ಎಷ್ಟ್ ಸರಿ ಹೇಳಿದೀನಿ? ಏನ್ ಡಿಸಿಪ್ಲಿನ್! ಮಕ್ಳಿಗೆ ಟಿಫಿನ್ ಮಾಡೋಕ್ಕೂ ಬಿಡಲ್ಲ ಇವನು, ಇನ್ ಕಿತ್ತೋಗಿರೋ ಡಿಸಿಪ್ಲಿನ್. ತಾತನವರೇ, ನಾನು ನಿಮ್ ತರ ಅಹಿಂಸಾ ಮಾರ್ಗದಲ್ಲಿ ನಡಿಬೇಕಂತ, ನಿಮ್ಮಂತ ಆಗದಿದ್ರು ಕನಿಷ್ಠ ನಮ್ ತಂದೆ ತರ ಆಗ್ಬೇಕಂತ ಆಶೀರ್ವದಿಸಿ. ಅಳಿಯ, ಕೋಲಾಗಿದ್ದ ನನ್ ಕೈಯಲ್ಲಿ ಕೋಳಿ ಫಾರ್ಮ್ ಮಾಡಿಸ್ದೆ, ಬರ್ಡ್ ಫ್ಲೂ ಬಂದು ವ್ಯಾಪಾರ ಹಾಳಾಗೋಯ್ತು. ಆ ಶಾಖೆಯಿಂದ ನಿನ್ನಿಂದ ದೂರ ಆಗಿ ಪ್ರಶಾಂತವಾಗಿ ಬದುಕ್ತಿದ್ದೀನಿ. ನೀವು ಹೇಳಿ ಮಕ್ಳೆ. ಮಾವನವರೇ, ನೀವು ನಮ್ಮ ಜೀವನದಲ್ಲಿ ಬರ್ದೇನೆ, ಯಾವ ತೊಂದರೆಯನ್ನು ಕೊಡ್ದೇನೆ, ನಮ್ಮ ಜೀವನವನ್ನ ನೆಮ್ಮದಿಯಾಗಿ ನಡೀಲಿ ಅಂತ ಆಶೀರ್ವದಿಸಿ. ಒಳ್ಳೆ ಶಕುನ, ಬೆಲ್ ಹೊಡಿತು. ಏ ಮಾವಯ್ಯ, ತಮ್ಮಯ್ಯ, ಅಕ್ಕ, ನಾನ್ ಬಂದೆ. ನಾನ್ ಸತ್ತೆ. ಮಾವ ಬಂದ್ರು. ಲೈಬ್ರರಿ ತರ ಸೈಲೆಂಟ್ ಆಗಿದ್ ನಮ್ಮನೆ, ನೀನ್ ಬರ್ತಿದ್ ಹಾಗೆ ನಮ್ಮೂರ್ ಜಾತ್ರೆ ತರ, ಜಾತ್ರೆ ತರ ಆಗೋಯ್ತು ಕಣೋ. ಮತ್ತೆ ಅಳಿಯ, ಎರಡ್ ಮೂರ್ ದಿನ ಇಲ್ಲಿರ್ತೀಯ ಅಲ್ವಾ? ಛೇ, ಎರಡ್ ಮೂರ್ ದಿನ ಅಲ್ಲ ಬಾಬಾ, ಓದೋಕೆ ಅಂತ ಬಂದಿದ್ದೀನಿ, ಮುಗಿಯೋವರೆಗೂ ಇರ್ತೀನಿ. ಏ ಹುಡುಗಿ, ಇನ್ಕಮಿಂಗ್ ಎಷ್ಟೋ, ಔಟ್ ಗೋಯಿಂಗ್ ಎಷ್ಟೋ. ಓಯ್, ಒಬ್ಳೇನಾ ಇಲ್ಲ ಗ್ರೂಪ್ ಕಾಲ? ಆ ಫ್ರೆಶ್ ಅನ್ನ ಈ ಕಡೆ ಕಳ್ಸೋ. ಕ್ಲಾಸಿಗಾಗಿರೋ ನಿನ್ಗೆ ಚಿಕ್ಕದಾಗ ಒಂದ್ ವೆಸ್ಟರ್ನ್ ಟಚ್ ಕೊಡ್ತೀನಿ. ಸೇದೆ. ನಾನ್ ಯಾರು ಗೊತ್ತಾ? ಎಸ್ ಪಿ ಮಗಳು. ಹೌದಾ? ಅವಳ್ಯಾರು ಗೊತ್ತಾ? ಕಮಿಷನರ್ ಮಗಳು. ಇಲ್ಲಿ ಅಪ್ಪಂದ್ರ ಜೊತೆ ಕೆಲ್ಸ ಇಲ್ಲ, ಬುಲ್ ಬುಲ್ ಜೊತೆಗೆ. ಸೇದೋ.
ಬುಲ್ಬುಲ್ ಪಫ್ಫೆ ಎಷ್ಟು ಮಜವಾಗಿದ್ರೆ. ಏನು ನ್ಯೂ ಅಡ್ಮಿಷನಾ? ಹೌದು ರೀ, ಎಸ್ ಪಿ ಮಗಳು ಅಂತ ಗೊತ್ತಿದ್ರು ರಾಗಿಂಗ್ ಮಾಡಿದ್ರೆ ಈ ಕಾಲೇಜಲ್ಲಿ ಮಿಡ್ಲ್ ಕ್ಲಾಸ್ ಹುಡುಗಿರ ಪರಿಸ್ಥಿತಿ ಹೇಗೆ? ಆ ಹುಡುಗಿನ ನೋಡಿ ಎಲ್ರೂ ಭಯ ಪಡ್ತಿದ್ದಾರೆ. ಅವಳ ಫಾದರ್ ಏನಾದ್ರೂ ಪೊಲಿಟಿಷಿಯನ್ನಾ? ಇಲ್ಲ, ಬ್ಯಾಂಕ್ ಎಂಪ್ಲಾಯಿ. ಅವಳ ಬ್ರದರ್ ಏನಾದ್ರೂ ರೌಡಿನಾ? ಅವಳೊಬ್ಳೆ ಮಗಳು. ಮತ್ತ್ಯಾಕೆ ಎಲ್ರೂ ಆ ಹುಡುಗಿನ ನೋಡಿ ಅಷ್ಟು ಭಯ ಪಡ್ತಿದ್ದಾರೆ? ಏನೋ ಇದು ಹೊಡೆಯೋದು? ಸ್ಕೂಲ್ ಹುಡುಗರ ತರ ಟುಕು 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 ಅಂತ ಹೊಡೆದ್ರೆ ಹೇಗಿರ್ಬೇಕು ಗೊತ್ತಾ? ಹೊಡೆದ್ರೆ ಹೀಗೆ ಹೊಡಿಬೇಕು, ಹೀಗೆ ಹೊಡಿಬೇಕು. ಇವನ್ ಹೆಸರು ಭವಾನಿ. ಈ ಊರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಕ್ಕೂ ಸಾಲ್ವ್ ಆಗಕ್ಕೂ ಕೇರ್ ಆಫ್ ಅಡ್ರೆಸ್ ಇವನೇ. ಇಷ್ಟು ಸ್ಟ್ರಾಂಗ್ ಇರೋ ಇವನಿಗೆ ಎರಡು ವೀಕ್ ಪಾಯಿಂಟ್ ಇದೆ. ಒಂದು, ಕೋಪ ಬರಲಿ ಸಂತೋಷ ಆಗ್ಲಿ ತೊದಲು ಬರುತ್ತೆ. ಎರಡು, ಈಗ ಅಲ್ಲಿಗೆ ಹೋಗ್ತಿದ್ದೀವಿ. ಇವನ್ ಯಾರೋ ಗೊತ್ತಾ? ನಿನ್ನ ನೋಡಿ ಪ್ರೀತಿಲ್ ಬಿದ್ದಂತೆ. ಸಂಬಂಧ ಮಾತಾಡೋದಕ್ಕೆ ಇವ್ರ ಅಪ್ಪ ಅಮ್ಮನ್ನ ಬರ ಕೇಳಿದಾನಂತೆ. ಏನ್ ಮಾಡ್ಲಿ ಇವನ್ನ? ನಮ್ಮಿಬ್ರು ಮಧ್ಯೆ ಗಾಳಿ ಬಂದ್ರೆ ಸುಮ್ನೆ ಇರಲ್ಲ ನಾನು. ಇನ್ನು ಮನುಷ್ಯ ಬಂದ್ರೆ ಹೇಗ್ ಸುಮ್ನಿರ್ಲಿ? ಅಂಜಿ, ತಾಳಿ ಕಟ್ಬೇಕು ಅಂತ ಆಸೆ ಪಡ್ತಿರೋ ಈ ಕೈಗಳನ್ನ ಮುರಿದ್ಬಿಡು. ನೋಡು ಶ್ರುತಿ, ಈ ಓದ್ದವ್ರ ತರ ಸೆಕೆಂಡ್ಗೊಂದು ಎಸ್ ಎಂ ಎಸ್, ಇಮೇಲು, ಚಾಟಿಂಗು ಇವೆಲ್ಲ ನನಗಾಗಲ್ಲ. ನಿನ್ ಮೇಲೆ ನನಗೆ ಎಷ್ಟು ಪ್ರೀತಿ ಅಂತ ಈ ತರ ಮಾತ್ರ ಹೇಳಬಲ್ಲೆ. ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಭವಾನಿ. ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ. ಏಯ್, ಕಾಲೇಜಲ್ಲಿ ಏನೇ ನಡೆದ್ರೂ ತಕ್ಷಣ ನನಗೆ ತಿಳಿಸ್ಬೇಕು. ಏನು ನಿನ್ ತನಕ ಬರಲ್ಲ ಅಣ್ಣ. ಏನೇ ಇದ್ರು ನನಗೆ ತಿಳಿಸ್ಬೇಕು. ಪೈಸಾ ಸಂಚಾರಿ. ಏ ಹುಚ್ಚ, ಅಣ್ಣ ಹೇಳಿದ ಅರ್ಥ ಆಗಿಲ್ವಾ? ಏನ್ರಿ ಇದೆಲ್ಲ? ನೀವ್ ನೋಡಿದ್ರೆ ಇಷ್ಟು ಸಾಫ್ಟ್ ಆಗಿದ್ದೀರಾ. ಹೋಗಿ ಹೋಗಿ ಆ ರೌಡಿ ಜೊತೆ. ನಮ್ ಅಗರ್ವಾಲ್ ಅಂಕಲ್ ಇದಾರಲ್ಲ, ಅವ್ರ ಮಗಳ ಬರ್ತ್ಡೇ ದಿನ. ಅಣ್ಣ, ಆ ಯಾದವ್ಗೆ ವಾರ್ನಿಂಗ್ ಕೊಟ್ಟು ಅವನ್ ಕಬ್ಜಾ ಮಾಡಿರೋ ಜಾಗ ನಂಗೆ ಕೊಡ್ಸಿ ಅಣ್ಣ. ಭವಾನಿ ನೋಡಿದ್ರೆ ನಾನ್ ಭಯ ಪಡ್ತೀನಿ ಅನ್ಕೊಂಡಿದ್ದೇನೆ ಅಗರ್ವಾಲ್. ಹೋಗಲೇ. ವಾವ್, ನಾನ್ ಟಚ್ ಮಾಡಿರೋ ಮೊದಲನೇ ಹುಡುಗಿ ನೀನೆ, ನನ್ನ ಟಚ್ ಮಾಡಿರೋ ಮೊದಲನೇ ಹುಡುಗಿನೂ ನೀನೆ. ಜೀವನ ಪರ್ಯಂತ ನಿನ್ನ ಟಚ್ ಮಾಡ್ತಲೇ ಇರ್ಬೇಕು. ಚಪ್ಪಿ ತಗೊಂಡು ಹೊಡಿತೀನಿ ರೌಡಿ ನನ್ ಮಗನೇ. ಸೊಸೈಟಿನಲ್ಲಿ ಗೌರವದಿಂದ ಬದುಕೋ ಫ್ಯಾಮಿಲಿ ಕಣೋ ನಮ್ದು. ರೌಡಿಸಂ ಮಾಡ್ಕೊಂಡು ಬದುಕೋ ನೀನು ನನ್ನ ಮಗಳನ್ನ ಮದ್ವೆ ಆಗ್ತೀನಿ ಅಂತೀಯ? ಹ
ಇದೇನ್ ಮಾವಯ್ಯ, ಈಗ ಸಾಯಿಸ್ಬಿಟ್ರಿ. ಎಷ್ಟೋ ಗೌರವದಿಂದ ಬದುಕ್ತಿರೋ ಫ್ಯಾಮಿಲಿ ಅಲ್ವಾ ನಿಮ್ದು, ಎಲ್ರ ಮುಂದೆ ಟಪ 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 ಅಂತ ನಾಲ್ಕು ಜನರನ್ನ ಸಾಯಿಸ್ಬಿಟ್ರಿ. ಓ, ರೌಡಿನ ಅಳಿಯ ಮಾಡ್ಕೊಳ್ಳೋದಕ್ಕೆ ನೀವು ರೌಡಿ ಆಗ್ಬಿಟ್ರ? ರೌಡಿ ಮಾವ, ಶೂಟ್ ಮಾಡಿರೋ ಈ ಕೈಗಳಿಂದ ನನ್ನ ಕನ್ಯಾದಾನ ಮಾಡ್ತೀಯೋ ಇಲ್ಲ ಜೈಲಲ್ಲಿ ಕಂಬಿ ಎಣಿಸ್ತೀಯೋ ನಿನಗೆ ಬಿಟ್ಟಿತು. ಅವನನ್ನ ಹೆದರ್ಸೋಕೆ ಶಕ್ತಿ ಇಲ್ಲದೆ ಈ ಮದ್ವೆಗೆ ಒಪ್ಕೋಬೇಕಾಯ್ತು. ಬೋಧನ ಪೂರ್ತಿ ಮುಗಿಸೋಕೆ 6 ತಿಂಗಳ ಟೈಮ್ ಕೊಟ್ಟಿದ್ದಾನೆ. ಅಂದ್ರೆ ಈ ಮದ್ವೆ ಆಗೋದು ನಿಲ್ಲಲ್ವಾ? ನಿಲ್ಲಲ್ಲ, ಆದ್ರೆ ಎಲ್ಲೋ ಒಂದ್ ಚಿಕ್ಕ ಹೋಪ್ ಇದೆ. ಭವಾನಿ ನನ್ ಮದ್ವೆ ಆಗೋಕ್ಕೂ ಮುಂಚೆ ಅವನ್ನ ಹೊಡಿಯೋಕೆ ಅಂತ ಒಬ್ಬ ಬರ್ತಾನೆ ಅಂತ. ಇಟ್ಟೆ ಕಾಲು ಇಟ್ಟೆ 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 ಇವತ್ತಿಗೆ ಈ ಕಾಲೇಜ್ ಕಟ್ಟಿದಕ್ಕೂ ಒಂದ್ ಅರ್ಥ ಬಂದಾಯ್ತು ಸೀನು ಬಾಸ್. This is my college. Hi, 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 hi. ಅಯ್ಯಯ್ಯೋ ನೋಡ್ಬಿಟ್ಟ ವಿನಯ್, ನೀನೇನಿಲ್ಲಿ? ಓ, ಸೀನು ಸಿಟಿಗೆ ಸೋಲೋ ಬಂದಿದ್ದಾನೆ ಅಂತ ಫಾಲೋ ಮಾಡ್ಕೊಂಡ್ ಬಂದ್ಯಾ? ನಿನ್ನ ನಾನ್ ಯಾಕೆ ಫಾಲೋ ಮಾಡ್ಲೋ? ನನ್ ಕರ್ಮ, ನಾನ್ ದೇವ್ರು, ಎಲ್ಲಾ ಕಡೆನೂ ಇರ್ತೀನಿ. ವಿನಯ್, ನಾನು ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದ್ದೀನಿ. ನಾನ್ ಚೆನ್ನಾಗಿ ಓದಿ ಬುಜ್ಜಿಗೂ ಮನೆಯವ್ರಿಗೂ ಬುದ್ಧಿ ಕಲ್ಸ್ಬೇಕು. ಅದಕ್ಕೇನೆ ಕಾಲೇಜಲ್ಲಿ ನಡೆಯೋ ಕಿರಿಕ್ ಗಿರಿಕ್ ನನ್ನ ಹತ್ರ ಬರ್ದೇನೆ. ಯಾವ ಹುಡುಗಿ ದೃಷ್ಟಿ ನನ್ ಮೇಲೆ ಬೀಳ್ದೆ, ನನ್ ದೃಷ್ಟಿ ಬೇರೆ ಹುಡುಗಿ ಮೇಲೆ ಬೀಳ್ದೆ, ಚೆನ್ನಾಗಿ ಓದ್ಕೊಂಡು ಒಂದ್ 90% ಜಸ್ಟ್ ಪಾಸ್ ಮಾರ್ಕ್ಸ್ ಬರೋಕೆ ಒಬ್ಬ ನಂಬರ್ ಒನ್ ಸ್ಟೂಡೆಂಟ್ನ ನನಗೆ ಪರಿಚಯ ಮಾಡ್ಕೊಡು ಸ್ವಾಮಿ. ನೋಡು ವಿನಯ್, ಈಗ ಕಂಡ್ಬಿಡ್ತಾ ಇದ್ದೀನಿ, ಆ ಸ್ಟೂಡೆಂಟ್ ನಂಬರ್ ಒನ್ ಯಾರು ತೋರಿಸು. ದೇವ್ರಿ, ಈ ಕಾಲೇಜ್ನಲ್ಲಿ ನನ್ನಿಂದ ಯಾರಿಗೂ ಓದೇ ಬೀಳ್ದಿರ್ಲಪ್ಪ. ವಿನಯ್, ನನ್ನ ಕಾಲೇಜ್ ಕಳ್ಸಿದ್ದು ಓದಕ್ಕಲ್ವಾ? ಲೇಸೀನು, ನಿನ್ ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಇದೇ ಕಾಲೇಜಲ್ಲಿ ಇದ್ದಾಳೆ, ಮೊದ್ಲು ಫ್ರೆಂಡ್ಶಿಪ್ ಮಾಡ್ಕೊಂಡು ಆಮೇಲೆ ಲವ್ ಮಾಡ್ಕೊಂಡು ಆಮೇಲೆ ಮದ್ವೆ ಮಾಡ್ಕೋ ಅಂತಾನ? ಏಯ್, ಐ ಅಪ್ರಿಷಿಯೇಟ್ ಫಾರ್ ದ ಥಾಟ್. ಹೇ, ಹೂ ಬೀಳ್ಸಿ ನಂಗೆ ಆಲ್ ದ ಬೆಸ್ಟ್ ಹೇಳ್ತಿದ್ಯಾ ಅಲ್ವಾ? ಅದು ಗಾಳಿಗೆ ಬಿದ್ದಿದ್ ಕಣ, ಹೋಗೋ ಸಾಕು. ಹಾಯ್, ಐ ಆಮ್ ಸೀನು. ನನ್ನ ಎಂಟ್ರಿಯಿಂದ ನಿನ್ ಲೈಫಲ್ಲಿ ಒಳ್ಳೆ ಟರ್ನಿಂಗ್ ಪಾಯಿಂಟ್ ಬಂದಿದೆ. ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಯಾಕೆ ನನ್ ಜೊತೆ ಮಾಡಲ್ವಾ? ಇಲ್ಲ ರೀ, ವಿನಯ್ ಇವ್ರನ್ನೇ ತೋರಿಸಿದ್ದು. ವಿನಯ ಅವನ್ ಯಾರು? ಯಾರು ಅಲ್ಲ, ಗಾಡ್, ನನ್ ಫ್ರೆಂಡ್ ವಿನಾಯಕ. ಸುಮ್ನಿರು, ಮೆಂಟ್ಲ್ ಅನ್ಸುತ್ತೆ ಕಣೆ. ಫ್ರೆಂಡ್ಶಿಪ್ ಏನು ಭವಾನಿ ಗೊತ್ತಾ ನಿನ್ಗೆ? ಗೊತ್ತು, ನಮ್ ತೋಟದಲ್ಲಿ ಕೆಲಸ ಮಾಡಕ್ ಬರ್ತಾನೆ. ನಿಮ್ ಊರಲ್ಲಿ ಕಳೆ ಕೀಳೋ ಭವಾನಿ ಅಲ್ಲ, ಈ ಊರಲ್ಲಿ ಪ್ರಾಣ ತೆಗೆಯೋ ಭವಾನಿ, ದೊಡ್ಡ ರೌಡಿ. ಯಾಕೆ ಗೊತ್ತಿಲ್ವಾ? ನಂಗ್ ಗೊತ್ತಿಲ್ಲ ಅಂದ್ರೆ ಚೀಪ್ ಆಗಿ ಹೋಗ್ತೀನ. ಗೊತ್ತು ಅಂದ್ರೆ ಆಯ್ತು. ಅವನಾ? ಅವನ್ ಯಾಕೆ ಗೊತ್ತಿಲ್ಲ? ನಮ್ ಹಳ್ಳಿ ಓದ್ಲಾ ಹೊಡಿತಿದ್ದ, ರೌಡಿ ಆಗು ಅಂತ ನಾನೇ ಸಿಟಿ ಕಳಿಸ್ದೆ. ತುಂಬಾ ಪಾಪ್ಯುಲರ್ ಆಗೋದ? ನಾವಿಬ್ರು ತುಂಬಾ ಕ್ಲೋಸು. ಎಷ್ಟು ಅಂದ್ರೆ ಬಹಳ ಹೇಳಕ್ಕಾಗಲ್ಲ. ಸರ್, ಭವಾನಿಗೆ ತುಂಬಾ ಕ್ಲೋಸ್ ಅಂತೆ. ನಂಗೊಂದ್ ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ಬೇಕಾ? ಮಾಡೋಣ ಬಿಡಿ. ಇವಳನ್ನೊಬ್ಬ ಮದ್ವೆ ಆಗು ಅಂತ ಟಾರ್ಚರ್ ಕೊಡ್ತಿದ್ದಾನೆ. ಯಾರು 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 ಯಾರದು? ಬಚ್ಚಿ ಚಪ್ಪಟೆ ಮಾಡ್ತೀನಿ ಅವನ್ನ. ನೀನೇನ್ ಜಜ್ಜೋದು, ಅವನೇನ್ ಹಪ್ಪಳನ? ಅವನ್ನ ಹೊಡಿಬೇಕಂದ್ರೆ ಸಿಟಿಲಿ ಭವಾನಿ ಒಬ್ನೇ ಕರೆಕ್ಟ್. ಅವನ್ ಬಗ್ಗೆ ಕೇಳಿದಿವೆ ಹೊರತು ಅವನ್ ಹೇಗಿದ್ದಾನೋ ಎಲ್ಲಿದ್ದಾನೋ ನಮ್ಗೇನು ಗೊತ್ತಿಲ್ಲ. ಅವ್ನ ನಿನ್ ಕ್ಲೋಸ್ ಫ್ರೆಂಡ್ ಅಲ್ವಾ? ಜಸ್ಟ್ ನಮ್ಗೆ ಇಂಟ್ರೊಡ್ಯೂಸ್ ಮಾಡು, ನಮ್ ಪ್ರಾಬ್ಲಮ್ ನ ಕ್ಲಿಯರ್ ಮಾಡ್ಕೊಳ್ತೀವಿ. ಒಂದ್ ನಿಮಿಷ. ಅಂದ್ರೆ ಆ ಭವಾನಿನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ನೀವು ನನ್ನ ಫ್ರೆಂಡ್ಶಿಪ್ ಮಾಡ್ತೀರಾ? ಆಗ್ತಾಳೆ. ಅಂದ್ರೆ ನಾಳೆನೆ ಆ ಭವಾನಿನ ಮೂಟೆ ಕಟ್ಟಿ ನಿಮ್ ಮುಂದೆ ತಂದಿರ್ತೀನಿ. ನಿಮ್ ಹೆಸರು? ಕತ್ರಿನಾ ಕೈ. ಅದೇನು, ಅದು ಹೀರೋಯಿನ್ ಹೆಸರಲ್ವಾ? ಅದು ರೀಲ್ ಹೀರೋಯಿನ್, ಇದು ರಿಯಲ್ ಹೀರೋಯಿನ್. ಯಾಕೆ ಚೆನ್ನಾಗಿಲ್ವಾ? ಆದ್ರಾಯ್ತು, ಇನ್ಫ್ಯಾಕ್ಟ್ ಆ ಹೆಸರು ಅವ್ರಿಗಿಂತ ನಿಮ್ಗೆ ಚೆನ್ನಾಗಿದೆ. ಜಾಗ್ರತೆ. ಅಯ್ಯೋ, ನಂಗ್ ನಾಚಿಕೆ ಆಗ್ತಿದೆ ಗುರು. ಅಯ್ಯೋ, ನಿನ್ ಬುದ್ಧಿ ಇಲ್ಲ ಕಣೆ. ನನಗ್ ಟಾರ್ಚರ್ ಕೊಡ್ತಿರೋದ ಭವಾನಿ? ಭವಾನಿನ ಭವಾನಿ ಕೈಲಿ ಓಡಿಸ್ತೀಯ? ಪಾಪ, ಅವ್ನೇನೋ ಗೊತ್ತಿಲ್ಲದೆ ಬಂದ್ರೆ
ಸುಮ್ನೆ ಒದೆ ತಿಂತಾನೆ. ಅವನು ಒದೆ ತಿನ್ನವನ, ಹತ್ ಜನಕ್ಕೆ ಹೊಡಿಯೋ ತರ ಇದ್ದಾನೆ ನೋಡ್ ಅವನ್ನ. ನನ್ಗ್ಯಾಕೋ ಅವನೇ ನಿನ್ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಅಂತ ಅನ್ನಿಸ್ತಿದೆ. ಕಳ್ಳಿ. ಹಂಗೆ ನಾನು ಮದ್ವೆ ಸೀನ್ ಓಪನ್ ಮಾಡಿದ್ವಿ ಅಂದ್ರೆ ಛೇ, ಮತ್ತೆ ಆ ಸೀನು ಬಗ್ಗೆ ಮಾತಾಡ್ತಿದೀಯಲ್ಲ. ಅವನ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಮಗ. ನಮ್ಮಪ್ಪ ಊರಲ್ಲಿ ಕ್ಯಾಮೆ ಮಾಡೋದ್ ಬಿಟ್ಟು ಸೀನುಗ್ ಹೆದರ್ಕೊಂಡು ಬೆಂಗಳೂರಿಗೆ ಬಂದು ಪಡುತ್ತನಕ್ಕೆ ಟಾಟಾ ಬರ್ಲಾ ಅಂತ ಹೇಳಿ ಟಾಟಾ ಬರ್ಲಾ ಆಗೋದ್ರು. ಅದರಿಂದ ಈಗ ನೆಮ್ಮದಿಯಾಗಿ ನಾವು ಬದುಕ್ತಾ ಇದೀವಿ. ಅದಕ್ಕೆ ದಟ್ ಕ್ರೆಡಿಟ್ ಗೋಸ್ ಟು ಸೀನು. ಯಸ್, ಅದಕ್ಕೆ ನನ್ ಕಣ್ಣು ಮುಚ್ಚಿದಾಗೆಲ್ಲ ಚಿಕ್ಕ ವಯಸ್ಸಿನ ಸೀನುನೇ ನೆನಪಾಗೋದು. ತುಂಟ ನೀನು. ಇದೇನಿದು ದೊಡ್ಡ ಸೀನು ತರ ಇದ್ದಾನೆ? ಸೀನು ತರ ಅಲ್ಲ, ಸೀನುನೆ. ಸೀನು ಬಾಸ್ ಬಂದ್ರು ಅಂದ್ರೆ ಬಿಯರ್ ಬಾಟ್ಲು ಓಪನ್ ಆಗ್ಬೇಕು. ಕತ್ರಿನಾ ಕೈಫ್, ಆ ಹೆಸರಲ್ಲಿ ನಮ್ ಕಾಲೇಜಲ್ಲಿ ಯಾವ ಹುಡುಗಿ ಇಲ್ವಲ್ಲ? ಇದಾಳ್ ಮಗ. ಆ ಹುಡುಗಿನ ನೋಡಿ ಯಾಕೋ ನಂಗಾಗೆ ಹುಟ್ಟಿದಾಳೆ ಅನ್ಸಿ ಲವ್ ಅಲ್ಲಿ ಬಿದ್ದೋದೆ ಮಗ. ಆದ್ರೆ ಇಲ್ಲೊಂದ್ ಚಿಕ್ಕ ಪ್ರಾಬ್ಲಮ್ ಇದೆ. ಸಾಕ್ ನಿಲ್ಸರ. ನನ್ ಕಟ್ರಿನಾ ಕೈಫ್ನ ಮದ್ವೆ ಮಾಡ್ಕೊ ಅಂತ ಯಾರೋ ಟಾರ್ಚರ್ ಕೊಡ್ತಿದ್ದಾರೆ. ಅವನ್ಗೆ ಸಿಟಿಲಿರೋ ದೊಡ್ಡ ರೌಡಿ ಕೈಲಿ ಹೊಡ್ಸು ಅಂತ ಕೇಳಿದಾಳೆ. ನಾನೇನೋ ಆ ದೊಡ್ಡ ರೌಡಿ ನನ್ ಬೆಸ್ಟ್ ಫ್ರೆಂಡ್ ಅಂತ ಬಿಲ್ಡ್ ಅಪ್ ಕೊಟ್ಟು ಅವನ್ನ ಓಡಿಸ್ತೀನಿ ಅಂತ ಹೇಳ್ಬಿಡಿ. ವೆರಿ ಗುಡ್ ಕಣ, ಒಳ್ಳೆ ಕೆಲಸ ಮಾಡಿದ್ಯಾ. ಅದಕ್ಕೆ ಈ ಸಿಟಿಲಿರೋ ಒಬ್ಬ ದೊಡ್ಡ ರೌಡಿ ನಮಗ್ ಬೇಕು ಕಣ್ರ. ಅಷ್ಟಕ್ಕ ದೊಡ್ಡ ರೌಡಿ ಹೆಸರೇನು? ಅವನ್ಗೆ ಒಂದ್ ಹೆಸರಿದೆ ಮಗ, ಜವಾನಿ ಗವಾನಿ ದಮ ಓ ಭವಾನಿ. ಯಾತ್ರ ಓಡ್ತಾ ಇದೀರಾ? ಹಾ, ಇನ್ನೇನ್ ಮಾಡೋದು. ಅಷ್ಟಕ್ಕೂ ಭವಾನಿ ಯಾರು ಅಂತ ಗೊತ್ತಿದ್ಯಾ? ಅವ್ನು ನೋಡಿದ್ರೆ ಅಷ್ಟೇ, ನಮ್ ಕತೆ ಎಂಡ್ ಆದಾಗೆ. ಅವ್ನ್ ನಿಂಗೆ ಬೆಸ್ಟ್ ಫ್ರೆಂಡು, ಚೆನ್ನಾಗಿದೆ. ಆ ಕತ್ರಿನ ಕೈಫ್ನ ಮರೆತು ಬುಜ್ಜಿನ ಮದುವೆಗೆ ಹೋಗು, ನಡುವಿ ಹೋಗ್ರು. ಫ್ರೆಂಡ್ಸ್ ಎಲ್ಲ ಹೀಗೆ ಕಣೋ, ಕುಡಿಬೇಕಾದ್ರೆ ಪ್ರಾಣ ಕೊಡ್ತೀನಿ ಅಂತೀರಾ, ಮ್ಯಾಟ್ರ್ ಸೀರಿಯಸ್ ಆದ್ರೆ ಎಸ್ಕೇಪ್ ಆಗ್ತೀರಾ ನಿಂತರ. ಸೀನು, ನನ್ ಫ್ರೆಂಡ್ಶಿಪ್ ನ ಅನುಮಾನಿಸ್ತಿದ್ಯಾ? ಸರಿ ಮಗ, ಇಷ್ಟಕ್ಕ ಭವಾನಿ ಹೇಗಿದೆ ಅಂತ ಆ ಹುಡುಗಿ ಗೊತ್ತಾ? ಗೊತ್ತಿಲ್ಲ ಕಣ. ದುರ್ಯೋಧನ, ಐ ಹಂಗಂದ್ರೆ ಆ ಭವಾನಿ ಪ್ಲೇಸ್ಗೆ ಡಮ್ಮಿ ಭವಾನಿನ ತಂದು ಬಿಡೋಣ. ಡಮ್ಮಿ ಭವಾನಿ? ಅದ್ಯಾರು? ಭವಾನಿ ಬಂದ ಮೇಲೂ ಇಷ್ಟು ಕೂಲ ಕಾಫಿ ಕುಡಿತಿದ್ರೇನ್ರ? ಐ ವಾಂಟ್ ದಿಸ್ ಅಟೆನ್ಷನ್. ಅವರೇ ಭವಾನಿ, ಭವಾನಿ ಬಾ. ನಾನು ಸೀನು. ಆಮ್ ಐ ರೈಟ್? ಗೆಟ್ ಅಪ್ ಅಂಡ್ ಬುಡ್ಬುಡ್ಕೆ ತರ ಇದೆ. ಬುಡ್ಬುಡ್ಕೇನ? ಯಾಕೆ? ನನ್ನ ಕ್ಯಾರೆಕ್ಟರ್ ನೀ ಡಿಸೈಡ್ ಮಾಡಬೇಡ. ಐ ನೋ ದ ಆಡಿಯನ್ಸ್ ಪಲ್ಸ್. ಯಾ ಯಾ, ಬಾ ಭವಾನಿ ಬಾ. ಇವರೇ ಕತ್ರಿನಾ ಕೈ. ನನ್ನ ಕತ್ರಿನಾ ಕೈಫ. ಇದ್ಯಾರು? ಬಿಪಾಸ ಬಸೂನ. ರಿಲ್ಯಾಕ್ಸ್ ಆಗ್ತೀನಿ, ಇದಕ್ಕೇನ್ ಕಡಿಮೆ ಇಲ್ಲ. ಯು ನೋ ಡಾರ್ಲಿಂಗ್ಸ್, ನಾನು ಯಾರು ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂಕಲ್. ಏಯ್, ನಾನು ಯಾರು ಗೊತ್ತಿಲ್ಲ. ಮತ್ತೆ ನಡಿಗ ನಡಿಗ, ಏನಾಯ್ತು ಅವನಿ? ಏನಾಯ್ತು ಅಂದ್ರೇನ? ಇದಕ್ಕಿಂತ ಇನ್ಸಲ್ಟ್ ಬೇಕೇನ? ನಾನು ಯಾರು ಅವಳು ಗೊತ್ತಿಲ್ವಾ? ಅಂದ್ರೆ ನೀನೇನ್ ಮಾಡ್ತಿದ್ದೆ ನನ್ ಬಗ್ಗೆ ಅವಳಿಗೆ ಹೇಳಿಲ್ವಾ? ಅರ್ಧ ಅಡಿ ಇಲ್ಲ ನನ್ನ ಬಗ್ಗೆ. ಯಾರ ಅನ್ಕೊಂಡಿದ್ದೀರಾ? ಭವಾನಿ ಅಣ್ಣ. ಲೋ ಭವಾನಿ. ಎಸ್, ನಾನು ಭವಾನಿನೇ. ಯಾಕೆ? ಆ ಮ್ಯಾಟರ್ ನಾನು ಹೇಳಿದ್ದೀನಿ. ಕತ್ರಿನಾ, ನಿನ್ ಪ್ರಾಬ್ಲಮ್ ಏನ್ ಹೇಳು? ಆರ್ಡರ್ ಸರ್. ಏನಂತ? ಓಲ್ಟ್ ಆರ್ಡರ್ ಕೊಡಲ್ಲ, ನೀನ್ ಕೊಡ್ತೀಯ. ನಿನ್ ಪೇಮೆಂಟ್ ಗಿಂತ ಆಕ್ಟಿಂಗ್ ಜಾಸ್ತಿ ಆಯ್ತು. ಕ್ಯಾರೆಕ್ಟರ್ ಹೀಗೆ ಬಿಹೇವ್ ಮಾಡೋದು? ಭವಾನಿ ನಡಿ ಹೋಗೋಣ. ಅರೆ ಕತ್ರಿನಾ, ಕತ್ರಿನಾ. ಸೀನೋ, ವಾಟ್ ಇಸ್ ದಿಸ್? ನಮ್ ಲೇಡೀಸ್ ಏನೋ ಇಷ್ಟೊಂದ್ ಸೆನ್ಸಿಟಿವ್. ನಮ್ ಲೇಡಿ ಏನೋ, ನಿನ್ ಕೆಟ್ಟ ಆಕ್ಟಿಂಗ್ ಇಂದ ಎಲ್ಲ ಹಾಳಾಯ್ತು. ನಿನ್ನ ಒಂದು ಕೆಟ್ಟ ಡ್ರಾಮಾ ಆಕ್ಟಿಂಗ. ನೋ, ನಾನು ರೌಡಿಸಂ ತೋರಿಸಲೇಬೇಕು. ಐ ವಾಂಟ್ ಟು ಶೋ ಇಟ್. ಬಂದೆ ಗುದ್ದೆ ಹೋಗ್ತಾ ಇದ್ಯಾ? ಸಾರಿ ಯಾರು ಹೇಳ್ತಾರ? ನಿಮ್ ಅಪ್ಪ ಹೇಳ್ತಾರ? ಸಿಕ್ಬಿಟ್ನ. ಸಾರಿ ಹೇಳ್ದೇನೆ ಹೋಗ್ತಾ ಇದ್ದೇನೋ ಅಣ್ಣ? ಎತ್ಬಿಡ್ಲೇ. ಏನೋ ಎತ್ತೋದು? ಏನ್ ಎತ್ತತೀಯ ಇವನ್ನ? ಇವನು ಇವನ್ ಗೆಟಪ್ ಕಾಮಿಡಿಯನ್ ಕಣ. ಕಾಮಿಡಿಯನ್ನ
ಬಿಲ್ಡಿಂಗ್ ಕಟ್ಕೋತೀನಿ, ಪರ್ಮಿಷನ್ ಕೊಡು ಅಂದ್ರೆ ಓಡೋಗ್ತಿದ್ಯಲ್ಲೋ. ಮಾಡಕ್ಕಾಗಲ್ಲ ಸರ್. ಮಾಡಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಕೇಳಿಸ್ತಾ ಇಲ್ವಾ? ಮಾಡಲ್ಲ 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 ಅಂತ ಹೇಳ್ತಿದ್ದಾನೆ ಅವನಲ್ಲ ಕಣೋ. ನಾನು ಹೇಳ್ತಾ ಇದ್ದೀನಿ ಮಾಡಲ್ಲ ಅಂದ್ರೆ ಏನ ಮಾಡ್ತೀಯ? ಕಮಾನ್, ಏನ್ ಮಾಡ್ತೀಯ, ಏನ್ ಮಾಡ್ತೀಯ? ಎತ್ತು ಬಿಡ್ದೇನಾ? ಭವಾನಿಗೆ ಪರ್ಮಿಷನ್ ಕೊಡಲ್ವ? ಭವಾನಿ ಅಂದ್ರೆ ಇವನ. ಯು ಆರ್ ಎ ಟ್ರೂ ಕಾಮಿಡಿಯನ್. ನೋಡು ನೀನ್ ಎಷ್ಟು ಕನ್ವಿನ್ಸ್ ಮಾಡಿದ್ರು ನಿನ್ ಹತ್ರ ಮಾತಾಡಲ್ಲ ಹೋಗು. ಹೇ, ನಿನ್ ಕತ್ರಿನ ನೋಡ್ದ? ಇಲ್ಲ. ಇವನ್ ಯಾರು? ಲವರಾ? ಸೀನು. ಓಕೆ, ಕ್ಯಾರಿ ಆನ್. ಹೇ ಕತ್ರೆ, ಮೈ ಕತ್ರಿನಾ, ಎಲ್ಲಿದ್ದಾಳೆ ಕತ್ರಿ? ಹೇ, ನಿನ್ನ ಕತ್ರಿನ ನೋಡ್ದ್ಯಾ? ಇವಳು ಕತ್ರಿ, ಇವಳು ನೋಡಕ್ ಚೆನ್ನಾಗಿದ್ದಾಳ. ಹೇ ಕತ್ರಿನಾ ಕೈಫ್ ಏನಾದ್ರು ಇಲ್ಲಿಗೆ ಬಂದ್ಲ? ಕತ್ರಿನಾ ಕೈಫ್ ಇಲ್ಲಿಗೆ ಯಾಕೆ ಬರ್ತಾಳೆ? ನಮ್ ಕಾಲೇಜ್ ಅಲ್ಲಿ ತಾನೇ ಅವಳು ಹೋಗ್ತಿರೋದು. ನಮ್ಗೆ ಗೊತ್ತಿಲ್ದಿರೋ ಯಾವಾಗ ಜಾಯ್ನ್ ಅಲ್ದಣ್ಣ? ಈಗಷ್ಟೇ ಸಲ್ಮಾನ್ ಖಾನ್ ಜೊತೆ ಹೋದ್ಲು. ಓ ಜೋಕ, ಯು ಬ್ಲಡಿ ಸಿಲ್ಲಿ ನಾಟಿ ಬಾಯ್. ಏ ಯಾರೋ ಇವನು ಹೊಸ ಕಾಲೇಜಿಗೆ ಜಾಯ್ನ್ ಆಗಿದ್ದಾನೆ ಅಣ್ಣ, ಹೋಗಿ ಇಡಿರೋ ಅವನ್ನ. ವೇರ್ ಇಸ್ ಮೈ ಕತ್ರಿನಾ? ಎಲ್ಲಿದ್ದಾಳೆ ಇವಳು? ಸೀನು ಬಾಸ್ ಕಾಲರ್ ಮುಟ್ಟಿದ್ರೆ ಹೈ ವೋಲ್ಟೇಜ್ ಕರೆಂಟ್ ಮುಟ್ಟಂಗೆ ಶಾಕ್ ಹೊಡಿಯತ್ತೆ. ಕತ್ರಿನಾ ಇಲ್ಲಿ ಹೋಗಿ ಇಲ್ಲಿದ್ದ ನೋಡ್ಬೇಕು. ಎಲ್ಲಿದ್ದಾನೆ ಇವನು? ಇವನ್ ಯಾಕೆ ಹಿಂಗ್ ಓಡ್ಬರ್ತಿದ್ದಾನೆ? ಲೇ, ಓ ನೀನ್ ಇಲ್ಲೇ ಇದ್ಯಾ? ನಿನ್ನೆ ಹುಡುಕ್ತಿದ್ದೆ. ನೀನು ಆ ನಾಲ್ಕು ಗ್ಯಾಂಗ್ ಅವನಿಗೆ ಹೊಡೆದಿದ್ಯ? ಯಾರೋ ಗೊತ್ತಿಲ್ಲ ಒಬ್ಬಂಗ್ ಹೊಡೆದ. ಇವಾಗ ನೋಡಿ ಇಡೀ ಬೆಟಾಲಿಯನ್ ಬರ್ತಾ ಇದೆ, ಓಡುಗರು ಮೊದಲು ಎಸ್ಕೇಪ್ ಆಗು. ಓಡ್ಬೇಡ, ಅಲ್ಲಿ ನೋಡ್ರ ಓಡ್ತಿದ್ದಾನೆ ಅವನು. ಏನೋ ಒಬ್ಬನ್ ಹೊಡೆದ್ಬಿಟ್ಟು ಹಂಗೆ ಓಡೋಣ ಅನ್ಕೊಂಡ್ಯಾ? ಇಷ್ಟು ಜನ ನೋಡ್ಬಿಟ್ಟು ಎಲ್ಲಿನ ಹೊಡೆದಾಗ್ತಾರೆ ಅಂತ ಓಡೋಗ್ಬೇಕು ಅನ್ಕೊಂಡಿದ್ಯಾ? ನಾನ್ ಭಯ ಪಟ್ಕೊಂಡು ನೋಡ್ ಬಂದಿದ್ದು ನೀವ್ ಹೊಡಿತೀರಾ ಅಂತಲ್ಲ ಕಣ್ರು, ನಾನ್ ನಿಮ್ಗ್ ಹೊಡಿತೀನಿ ಅಂತ. ಅಷ್ಟು ಕೊಬ್ಬ ನಿನ್ಗೆ? ತುಂಬಾ ಇದೆ, ಆದ್ರೆ ಮೂಡಿಲ್ಲ, ನಾಳೆ ಬರ್ತೀನಿ. ಏಯ್, ಮೂಡಿಲ್ಲ ಅಂದ್ರೆ ಬಿಡಲ್ಲ. ಬ್ಯಾಟು ಸ್ಟಂಪು ಪಕ್ಕದವ್ರ ಹತ್ರ ಇಸ್ಕೊಂಡ್ ಬಂದಿದೀವಿ, ಮತ್ತೊಂದ್ಸಲ ಕೊಡಲ್ಲ. ಈಗ್ಲೇ ನೋಡ್ಕೊಳ್ಳೋಣ. ಕರೆಕ್ಟ್. ನೀವು ಭಾರಿ ರಿಕ್ವೆಸ್ಟ್ ಮಾಡ್ತಿದ್ದೀರಾ. ಸರಿ ಕಣ್ರು, ನಾನ್ ನಿಮ್ಗೆ ಮೂರ್ ಆಪ್ಷನ್ ಕೊಡ್ತೀನಿ. ಒಂದು ಹೊಡಿತೀನಿ, ಎರಡು ಸರಿಯಾಗಿ ಹೊಡಿತೀನಿ, ಮೂರನೇದು ಸಾಯಂಗ್ ಹೊಡಿತೀನಿ. ನಿಮ್ಮಲ್ಲಿ ಮೂರ್ ಜನ ನನ್ನ ತುಂಬಾ ಹೊಡಿಬೇಕು ಅಂತಿರೋರು ಮುಂದಕ್ಕೆ ಬನ್ರು. ನಾನ್ ಕೊಡೋ ಮಂಜ ಇಷ್ಟ ಆದ್ರೆ ಮಿಕ್ದೋರು ಬನ್ನಿ. ಶನಿ, ವಿಕೆ, ಗೆರೆ, ಈಗ ಫಸ್ಟು ಹೊಡಿತೀನಿ ಬಾ. ಎರಡು ಸರಿಯಾಗಿ ಹೊಡಿತೀನಿ ಬಾರ. ಮೂರನೇದು ಸಾಯಂಗ್ ಹೊಡಿತೀನಿ, ಇದು ನನಗೆ ತುಂಬಾ ಇಷ್ಟ. ಈ ಮಾಂಜ ಕೊಟ್ರೆ ಕೈಕಾಲು ಮುರಿಯತ್ತೆ, ಮೂಳೆ ಪುಡಿ ಪುಡಿ ಆಗತ್ತೆ, ಮೆಮೊರಿ ಎಲ್ಲ ಲ್ಯಾಪ್ಸ್ ಆಗುತ್ತೆ. ಆಮೇಲೆ ನನ್ನ ಕೇಳ್ಬೇಡಪ್ಪ, ನೀನು ಬ್ಲೇಡು ಬಾ. ಹೋಗೋ ಹೋಗೋ ಹೋಗಲೇ. ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು? ಕೆಳಗಿಬ್ರು ಮಲಗಿರೋದ್ ಕಾಣಿಸಲ್ವಾ ನಿಂಗೆ? ಮೂರನೇದು ಅವನಿಗೆ ತುಂಬಾ ಇಷ್ಟವಾಗಿರೋ ಆಂಗಲ್, ನೀನ್ ಹೋಗ್ತೀಯಾ? ನೀನ್ ಹೋಗೋ. ಏನ್ರೋ ಡಿಸ್ಕಷನ್? ನೀನ್ ಇರಣ್ಣ ಇಲ್ಲಿ ಮಾತಾಡ್ತಾ ಇಲ್ವಾ? ಅದಲ್ಲ ಕಣೋ, ಸಿನಿಮಾಗ ಹೋಗ್ತಿದ್ದವನ ಕರ್ಕೊಂಡ್ ಬಂದೆ. ಇವನ ನೋಡೋ, ಏನ್ ಹಿಂಗ ಹೊಡಿಯೋ ಜನರನ್ನ? ಅಣ್ಣ ನಾನ್ ಕೂಡ ಮೂರ್ ಆಪ್ಷನ್ ಕೊಡ್ಲ. ಒಂದು ಓಡೋಗ್ತೀನಿ, ಎರಡು ಜೋರಾಗಿ ಓಡೋಗ್ತೀನಿ, ಮೂರು ನಂಗೆ ತುಂಬಾ ಇಷ್ಟವಾದ ಮಾಂಜ ಅಣ್ಣ ಕಿತ್ಕೊಂಡು ಓಡೋಗ್ತೀನಿ. ನಂದು ಮೂರು. ಸೀನು ಬಸ್ ತುಂಬಾ ಟಫ್. ಎಷ್ಟೇ ಟಫ್ ಆದ್ರೂ ಹಿಡಿತೀನಣ್ಣ. ಹೋದ ತಿಂಗಳು 18ನೇ ತಾರೀಕು 7 ಗಂಟೆಗೆ ಹೊರಟಿರೋ ಜನ್ಮಭೂಮಿ ಎಕ್ಸ್ಪ್ರೆಸ್, 23 ಬೋಗಿಲು ಇದ್ದ ಪ್ಯಾಸೆಂಜರ್ಸ್ ಲಿಸ್ಟ್ ಬೇಕು. ರೂಲ್ಸ್ ಒಪ್ಪಲ್ಲ. ಇವಾಗ ಒಪ್ಕೊಳ್ಳುತ್ತ? ಆಹ್
ನನ್ನನ್ನ ಮರ್ಡರ್ ಮಾಡಿದ್ರು ನನಗೆ ಫೀಲ್ ಆಗಲ್ಲ, ಆದ್ರೆ ಮೋಸ ಮಾಡಿದ್ರೆ. ಅಣ್ಣ ಲಿಸ್ಟ್ ಸಿಕ್ತು ಅಣ್ಣ. ಯಾದಿ ಅಣ್ಣ, ಆ ಲಿಸ್ಟ್ ಅಲ್ಲಿರೋ 22-27 ಮಧ್ಯೆ ಇರೋ ದೊಡ್ಡವ್ರದ್ದು ಹೆಸರು ಅಡ್ರೆಸ್ ಬರ್ಕೊ. ಯಾದಿ ಅಣ್ಣ, ಈ ಹುಡುಗರ್ನ ಹೊಡೆದಿರೋ ಆ ನನ್ ಮಗ ನನಗೆ ಬೇಕು. Nobody can escape the scene. ಕತ್ರಿ, ಕತ್ರಿನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ? ನನ್ ಕತ್ರಿನ ಇಲ್ಲೇ ಇದ್ದಾಳೆ. ನಿಮಗೆ ಗೊತ್ತು? ಅವಳ ಫ್ರೆಂಡ್ ಇಲ್ಲೇ ಇದ್ದಾಳೆ ಅಂತ ನನ್ ಫ್ರೆಂಡ್ ಏರ್ಟೆಲ್ ಭಾಸ್ಕರ್ ಹೇಳ್ದ. ಕತ್ರಿನ ಎಲ್ಲಿರ್ತಾಳೋ ಅವಳ ಫ್ರೆಂಡ್ ಅಲ್ಲೇ ಇರ್ತಾಳೆ. ಅದ್ ಹೇಗ್ ಅನ್ಕೋತ್ಯಾ? ನಾನಿರೋ ಕಡೆ ನೀನಿರಲ್ವಾ, ಹಾಗೇನೆ. ಫಾಲೋ ಮೀ. ಸರಿ ನಡಿ. ಇದ್ ನೋಡು ಚೆನ್ನಾಗಿದೆ. ಹೇ, ಸೀನು ಫೋನ್ ಮಾಡಿದಾನೆ. ಎತ್ಬಿಡ, ಇರು ಅವನಿಗೊಂದ್ ಚಮಕ್ ಕೊಡೋಣ. ಹಲೋ, ನಿನ್ ಕತೆ ನನಗ್ ಬೇಕಾಗಿಲ್ಲ, ಎಲ್ಲಿದ್ದೀರಾ ಈಗ? ನನ್ ಲಾಲ್ಬಾಗ್ ಹತ್ರ ಇದ್ದೀನಿ ಸೀನು. ಹೌದಾ, ಲಾಲ್ಬಾಗ್ ಮಾಲ್ ಒಳಗೆ ಯಾವಾಗ ಶಿಫ್ಟ್ ಆಯ್ತು? ಲೇ, ಅವನ್ ಇಲ್ಲ, ಎಲ್ಲೋ ಇದಾನೆ ಕಣೆ. ಲೇ, ಅಲ್ಲಿ ನೋಡೋ ಕತ್ರಿನಾ. ಆ ಹುಡುಗಿನ ಇಲ್ಲೇ ಇರು, ಬರ್ತೀನಿ. ಕತ್ರಿನಾ, ಅಯ್ಯೋ ಸೀನು, ಹೋಗ್ಬೇಡ ಸೀನು. ಸೀನು ಬಾಸ್, ಅದೇನ ಅವಸರ? ನೋಡು, ನಾನ್ ಫಿಕ್ಸ್ ಆಗಿದ್ದೀನಿ. ಭವಾನಿನೂ ಇಲ್ಲ, ಗಿವಾನಿನೂ ಇಲ್ಲ. ನಿನ್ಗೆ ಟಾರ್ಚರ್ ಕೊಡ್ತಿರೋ ಹುಡುಗ ಯಾರು ಹೇಳು? ಅವನ್ನ ನಾನೇ ಡೈರೆಕ್ಟ್ ಆಗಿ. ಫಿಗರ್ ಸಕ್ಕತ್ತಾಗಿದೆ ಕಣೋ. ನಮ್ಮ ಅಣ್ಣ ಭವಾನಿ ಮದ್ವೆ ಆಗ್ತಿರೋ ಹುಡುಗಿ ಮೇಲೆ ಕಾಮೆಂಟ್ ಮಾಡ್ತಿರೇನ್ರೋ ನನ್ ಮಕ್ಕಳ? ಕಮೆಂಟ್ ಮಾಡ್ತೀಯ, ಕಮೆಂಟ್ ಮಾಡ್ತೀಯ, ಕಮೆಂಟ್ ಮಾಡ್ತೀಯಾ? ಮಗನೇ ನಿಲ್ಸರೋ. ಅಮ್ಮ ನೀವು ನಡಿ. ಪ್ರೀತಿಸ್ತಿದ್ದೀನಿ, ಪ್ರೀತಿಸ್ತಿದ್ದೀನಿ ಅಂದ್ರೆ ಯಾರು ಅನ್ಕೊಂಡೆ? ಡೈರೆಕ್ಟ್ ಆಗಿ ಆ ಭವಾನಿ ಮದುವೆ ಆಗ್ತಿರೋ ಹುಡುಗಿನ ಪ್ರೀತಿಸ್ತಿದ್ಯಾ. ಇವತ್ ನಿನ್ ಟೈಮ್ ಚೆನ್ನಾಗಿತ್ತು, ನಿನ್ ಏಟ್ ಅವನು ಬಿತ್ತು. ಮತ್ ಕತ್ರಿನಾ ಫ್ರೆಂಡ್ ಯಾಕೋ ಹಂಗ ಹೇಳುದ್ಲು? ಆ ಹುಡುಗಿ ಹೆಸರು ಕತ್ರಿನಾ ಕೈಫ್ ಅಲ್ಲ ಕಣೋ. ಶ್ರುತಿ ಅವಳು ನಿನ್ ಜೊತೆ ಆಟ ಆಡ್ತಿದ್ದಾಳೆ. ಶ್ರುತಿ, ನೈಸ್ ನೇಮ್. ನನಗೆ ಇವಾಗ ಅರ್ಥ ಆಯ್ತು ಮಗ. ಏನು? ಸೊ ಶ್ರುತಿಗೆ ಪ್ರಾಬ್ಲಮ್ ಆಗಿರೋದು ಆ ಭವಾನಿನೇ. ಸೊ ಶ್ರುತಿಗೆ ಅವನು ಅಂದ್ರೆ ಇಷ್ಟ ಇಲ್ಲ. ಏನ್ ಹಂಗಂದ್ರೆ? ಶ್ರುತಿ ಖಾಲಿ ಹಾರ್ಟ್ ಒಳಗೆ ರಿಸರ್ವ್ ಬುಕಿಂಗ್ ಮಾಡಿ ಬರ್ತ್ ಕನ್ಫರ್ಮ್ ಮಾಡಿ ಅವಳು ಟ್ರೈನ್ ಅಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ನಿನಗ್ ಬರ್ತು, ನನಗ್ ಡೆತ್ತು. ಸೀನು ಬಾಸ್, ಯು ಆರ್ ದ ಗ್ರೇಟ್. ಶ್ರುತಿ ನನ್ ಹೆಂಡತಿ. Oh, you're my lovely baby, my one and only baby. I'm missing you like crazy. Oh, tell me, girl, you'll always be my love. Oh, you're my lovely baby, my one and only baby. I'm missing you like crazy. Oh, tell me, girl, you'll always be my love. I'm flowing like a river, just be with me forever. I won't let you go, never. Oh, come to me, girl, you are mine, oh mine. Champakamala, ni andada shala, ninna hindeye nanu, nanna paadu nodu neenu. Champakamala, ni andada shala, ninna hindeye nanu, ಬರಲೇನು ಸ್ವಲ್ಪ ಹೇಳು. ಬಾಬಾರೋ ನೀ ಹತ್ತಿರ ಬಾ, ವಾನ್ ಟೆಲ್ ಯು ಸಮಥಿಂಗ್. ಇನ್ನು ನಿನಗೇನು ಲಾಭ ಇರದೆ, ಐ ಕ್ಯಾನ್ ಗಿವ್ ಯು ನಥಿಂಗ್. ನೂರಾರು ಪ್ರಾಬ್ಲಮ್ಸ್ ಉಂಟು, ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್. ಓ ಯು ಮೈ ಲವ್ಲಿ ಬೇಬಿ, ಮೈ ವನ್ ಅಂಡ್ ಓನ್ಲಿ ಬೇಬಿ. ಐ'ಮ್ ಮಿಸ್ಸಿಂಗ್ ಯು ಲೈಕ್ ಕ್ರೇಜಿ. ಕದ್ದು ಕದ್ದು ನೋಡು ನೋಟ ನಿಂದನೆ, ನಿದಿರೆಗೆ ಈಗ ಲಾಲಿ ನಿಂದನೆ, ಕಳೆದು ಹೋದೆ ನಾನೇನೆ. ನಾನೇನು ಅಂತ
ಇದೆ ಮಾತಿಂದು ಕೊನೆಯ ಕಟ್ಟ. ಅರೆ ನೀನಂದ್ರೆ ನಂಗೇನೆ ಅಂತ, ಇನ್ನು ಕಂಟ್ರೋಲು ಬೇಕು ನಂಗಂತ. ನೀನು ಲಪ್ಪು ಲಪ್ಪಂತ ಎಸ್ಕೇಪು ಆಗ್ಬಿಟ್ರೆ ನೂರಾರು ಯೋಚನೆ ಅಲ್ಲಾಡಿ ಹೋದರೆ ಅಲ್ಲಾಡಿ ಹೋದರೆ. ಆಸ್ತಿ ಪಾಸ್ತಿಯಲ್ಲಿ ನಾವು ಸೂಪರು, ವಾಸ್ತು ಲೆಕ್ಕದಲ್ಲಿ ಫುಲ್ಲು ಪಾಪರು, ಮದ್ವೆ ಮಕ್ಕಳು ಅರ್ಜೆಂಟ್ ಆಗೋದ್ರು. ನಾನು ರೋಸು ಅಂದ್ರೆ ಏನಂತೆ, ಮುಳ್ಳು ಚುಚ್ಚೋದಂತು ಗ್ಯಾರಂಟಿ. ನಾನು ಎಂದಂದು ನಿನ್ ಹಿಂದೆ ಬಂದೆ, ಎಲ್ಲದಕ್ಕೂ ಲೆಕ್ಕನು ನಿಂದೆ. ವಯಸ್ಸು ನಿನ್ನಿಂದ ಏರುತ್ತೆ ಎಂದೆ, ಒಮ್ಮೆ ಕರುಣೆ ನೀ ತೋರಿಸುವಂದೆ. ಒಮ್ಮೆ ಕೈಯನ್ನು ಕೊಟ್ಟರೆ ಒಪ್ಪಿ ನೀ ಬಂದರೆ ಹೂವಂತೆ ಎಂದೆಂದು ನಿನ್ನನ್ನು ಈಗ ನಿನ್ನನ್ನು ಈಗ ನಿನ್ನನ್ನು ಈಗ ಕಾಪಾಡ್ದಿ ನಾನು. Take it over, adjust it, we can never become one. Sundari henne nanna kathaya neene, neeneno bhavanige hedirkondu saayithidivi hudugi jothe escape antya odde aagtida illi. ಅಣ್ಣ ಅವನೇ ಅಣ್ಣ. ಹೇಯ್ ಹೋಗ, ಅವನ್ನ ಎದುರಿಸ್ಬಾ. ಭವಾನಿಗೆ ಮ್ಯಾಟ್ರ್ ಗೊತ್ತಾಗೋದ್ರೆ ಆಲ್ರೆಡಿ ಲೀಕ್ ಆಗಿದೆ ಕಣ್ರು. ನಿಮ್ಮಲ್ಲಿ ಸೀನು ಅಂದ್ರೆ ಯಾರೋ ಏನೋ ನಕರ ಮಾಡ್ತೀಯಾ? ನಡಿ ಭವಾನಿ ಹತ್ರ. ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ಅಣ್ಣ, ನನ್ ಕಾಲೇಜ್ಗೆ ಹೋಗ್ಬೇಕಣ್ಣ. ಇಷ್ಟೊಂದ್ ಹೆದರ್ಕೋತಿಯ ಅಂದ್ಮೇಲೆ ಅಣ್ಣನ್ ಮ್ಯಾಟ್ರಿಗೆ ಯಾಕೋ ಬಂದೆ ನೀನು? ಸಾರಿ ಅಣ್ಣ. ಅಣ್ಣ ಅಣ್ಣನ್ ವಿಷಯಕ್ ಬಂದ್ರೆ ಯಾವ್ದು ಸರಿ ಇರೋದಿಲ್ಲ, ಹೇಳು ಅವನಿಗೆ. ಅಬ್ಬೋ, ಅವನಿಗೆ ಯಾಕೋ ವಾರ್ನಿಂಗು, ಅಣ್ಣನ ಹೆಸರು ಹೇಳಿದ್ರೆ ಒದ್ದೆ ಮಾಡ್ಕೋತಿದ್ದಾನೆ. ಬಾಸು, ಭವಾನಿಗೆ ಮ್ಯಾಟರ್ ಲೀಕ್ ಆಗಿದೆ, ನಿನ್ ತಿಥಿ ಆಗೋದಂತ ಗ್ಯಾರಂಟಿ. ಅರ್ಜೆಂಟ್ ಊರ್ ಬಿಟ್ಟು ಎಸ್ಕೇಪ್ ಆಗೋ. ಅಂದ್ರೆ ಆ ಭವಾನಿಗೆ ಸೀನು ಬಾಸ್ ಹೆದರ್ಕೊಳ್ಳೋದ? ಜಗಳ ಆಡಿದ್ರೆ ಅವ್ರ ಅಮ್ಮನ್ ಹೋಗಿ ಹೇಳ್ತಾನಂತ ಅಣ್ಣ. ನನ್ನ ಕೇಳಿ ಅಣ್ಣ. ನನ್ ಬಗ್ಗೆ ಗೊತ್ತಾದ್ಮೇಲೂ ನನ್ನ ಮೀಟ್ ಮಾಡಕ್ ಬಂದಿದ್ದಾನ. ಏನು ನಿನ್ನ ಹೆಸರು? ಅಣ್ಣ, ನನ್ನ ಹೆಸರು ಸೀನು ಅಣ್ಣ. ಬೆಂಗಳೂರಿಗೆ ಓದಕ್ ಬಂದಿದ್ದೀನಿ. ಬಂದವನು ಸುಮ್ನೆ ಓದ್ಕೊಳ್ಳೋದ್ ಬಿಟ್ಟು ಈ ಎಕ್ಸ್ಟ್ರಾಗಳೇನು? ಸುಮ್ನೆ ಇರೋಣ, ಇದೆಲ್ಲ ಎಕ್ಸ್ಟ್ರಾ. ಏನು ಅಣ್ಣಂಗೆ ಎದ್ರು ಮಾತಾಡ್ತೀಯಾ? ಅವನೊಂದ್ ಹೇಳೋದು, ಇವನೊಂದ್ ಹೇಳೋದು, ಒಬ್ಬೊಬ್ರು ಒಂದೊಂದ್ ಹೇಳೋದು. ಆ ಭಯದಲ್ಲಿ ನನಗೇನ್ ಮಾಡ್ತಿರೋ ಅಂತ, ನಿಜವಾಗ್ಲು ಏನ್ ನಡೀತು ಅಂತ ಹೇಳಕ್ಕೆ ಡೈರೆಕ್ಟ್ ಆಗಿ ಬಂದೆ ಅಣ್ಣ. ಅಣ್ಣ, ಕಾಲೇಜ್ಗೆ ಎಂಟ್ರಿ ಕೊಟ್ಟೆ, ದೇವ್ರಿಗೆ ರಿಕ್ವೆಸ್ಟ್ ಇಟ್ಟೆ, ತಿರುಗ್ ನೋಡಿದ್ರೆ ಹುಡುಗಿ ಇದ್ಲು, ಲವ್ ಅಲ್ಲಿ ಬಿದ್ದೆ ಅವಳ ಜೊತೆ. ಲವ್ ಏನ್ಲ ಹೇಳೋ. ಆಮೇಲೆ ಹುಡುಗಿಗೆ ಐ ಲವ್ ಯು ಹೇಳೋದಕ್ಕೆ ನಾಲ್ಕು ದಿನ ಬೀಟ್ ಹಾಕ್ದೆ ವಿತ್ ಫ್ಲವರ್. ಬಟ್ ಒನ್ ಫೈನ್ ಡೇ, ಸಂಡೇ ಆಲ್ಮೋಸ್ಟ್ ಹೇಳ್ತೀನಿ ಅನ್ಕೊಂಡೆ. ನೋಡಿದ್ರೆ ನಿಮ್ ಬ್ಯಾಚು ನೋಡಿ, ಇವ್ರೆ ಸಿಟಿ ಮಾಲ್ ಅಲ್ಲಿ ಮೇಡಮ್ಗೆ ಕಮೆಂಟ್ ಮಾಡಿದ್ರು ಅಂತ ನಿಮ್ ಹುಡುಗರು ನಾಲ್ಕು ಜನ ಉಡಿಸ್ ಮಾಡಿದ್ರು. ಅವಾಗ ಗೊತ್ತಾಯ್ತಣ, ನಾನ್ ಲವ್ ಮಾಡ್ತಿರೋ ಹುಡುಗಿ ಬೇರೆ ಯಾರು ಅಲ್ಲ, ಭವಾನಿ ಮದ್ವೆ ಆಗ್ತಿರೋ ಹುಡುಗಿ ಅಂತ. ಮುಂದಕ್ಕೆ ಹೇಳು. ಸ್ವಲ್ಪ ಹಿಂದೆ. ಓಕೆ, ಎಲ್ಲಿದ್ದೆ ಅಣ್ಣ? ಅವಳಿಗೆ ಭವಾನಿ ಯಾರು ಅಂತ ಕೇಳ್ದೆ ಅಣ್ಣ. ನಿನ್ನ ಬಗ್ಗೆ ಹೇಳಿದ್ರಣ್ಣ, ಅಡ್ಡಡ್ಡಡ್ಡಡ್ಡಡ್ಡ ಬೇಜಾನ್ ಬ್ಯಾಕ್ಗ್ರೌಂಡ್ ಅಣ್ಣ. ಯಾವುದೋ ಮಿಡಲ್ ಕ್ಲಾಸ್ ಹುಡುಗಿ ಅಂತ ನೋಡಿದ್ರೆ ಅಯ್ಯೋ,
ಬೇಡಣ ಬೇಡ, ನೀನು ನಿನ್ ಬ್ಯಾಕ್ ಗ್ರೌಂಡ್, ಸೀನು ಬಾಸ್ ಡ್ರಾಪ್. ಯಾಕೆದ್ಬಿಟ ಹೊಡಿತಾನ ಏನು? ನಮ್ಮವನೇನೋ ಹುಡುಗರ ಜೊತೆ ಗಲಾಟೆ ಅಂತಾನೆ, ಅವನೇನೋ ಹುಡುಗಿನ ನೋಡ್ದಂತೆ ಪ್ರೀತಿ ಹುಟ್ಟಂತೆ, ಐ ಲವ್ ಯು ಹೇಳೋದಕ್ಕೆ ನಾಲ್ಕೈದು ದಿನ ಅವಳಿಂದ ಅಲ್ದಂತೆ. ನನ್ ಬಗ್ಗೆ ತಿಳ್ಕೊಂಡು ನನ್ನ ಮನೆಗೆ ಬಂದು ಧೈರ್ಯ ಮಾಡಿ ನನ್ನ ಎದುರುಗಡೆ ನಿಂತ್ಕೊಂಡು ಒಬ್ನ ಶ್ರುತಿನ ಲವ್ ಮಾಡ್ತಿದ್ದೀನಿ ಅಂತ ಹೇಳೋವರೆಗೂ ನನಗೆ ಗೊತ್ತಾಗ್ಲಿಲ್ಲ. ಏನ್ ಕಿದ್ದಬಾಗ್ತಿದ್ದೀರಾ ನೀವು? ಅಂದ್ರೆ ನನ್ನ ಈ ಮ್ಯಾಟರ್ ಕರೀಲಿಲ್ವಾ? ನಾನೇ ಜಾಸ್ತಿ ಮಾತಾಡ್ಬಿಟ್ನ? ಹೋ ಸೀನು ಎಸ್ಕೇಪ್ ಬರ್ತೀನಣ. ಇನ್ ಮುಂದೆ ಮುಂದೆಗಿಂದೆ ಏನು ಇಲ್ಲ ಅಣ್ಣ, ಎಲ್ಲ ಕ್ಲೋಸು, ಸೀನುಗೆ ಒಳ್ಳೆ ಕ್ಲಾರಿಟಿ ಬಂದಿದೆ, ಬರ್ತೀನಣ. ಶ್ರುತಿನ ದಿನಗಳಲ್ಲ, ಗಂಟೆಗಳಲ್ಲ, ನಿಮಿಷಗಳಲ್ಲ, ಪ್ರತಿ ಕ್ಷಣ ವಾಚ್ ಮಾಡ್ರು. ಯಾವನಾದ್ರೂ ಕಣ್ಣು ಹಾಕಿ ಯಾಕೋ ನಗ್ತಿದ್ಯಾ? ಏನಿಲ್ಲ ಅಣ್ಣ. ಯಾಕೋ ನಗ್ತಿದ್ಯಾ? ಏನಿಲ್ಲ ಅಣ್ಣ, ಮ್ಯಾಟ್ರ್ ಏನಂದ್ರೆ ಅಣ್ಣ, ಶ್ರುತಿಗೆ ಯಾರು ಲೈನ್ ಹೊಡೆದ್ರೆ ಅವ್ರ ಕೈ ಕಾಲ್ ಮುರಿತೀರಾ, ಐ ಲವ್ ಯು ಅಂದ್ರೆ ಅವ್ರನ್ನ ಎತ್ತೇ ಬಿಡ್ತೀರಾ. ಇದು ನಿಮಗ್ ಗೊತ್ತಿರೋ ಆಂಗಲ್ಲು, ಆದ್ರೆ ಇನ್ನೊಂದ್ ಆಂಗಲ್ ಇದ್ಯಣ್ಣು, ಶ್ರುತಿ ಲೈಫ್ ಅಲ್ಲಿ ಸರಿಯಾಗಿರೋ ಗಂಡ್ಸ್ ಯಾರಾದ್ರೂ ಬಂದು ಅವನು ಶ್ರುತಿಗೆ ಇಷ್ಟ ಆಗಿ ಶ್ರುತಿನೇ ಅವನ್ನ ಇಷ್ಟ ಪಟ್ಬಿಟ್ರೆ ಅಣ್ಣ, ಮನುಷ್ಯರಿಗೆ ಕಾವಲಿಡ್ಬೋದಲ್ವಾಣ, ಆದ್ರೆ ಮನಸ್ಸಿಗಿಡಕ್ಕಾಗಲ್ಲಣ. ಸೊ ಅದು ನಡೆಯೋಕ್ಕಿಂತ ಮುಂಚೆ ಮದುವೆ ಆಗ್ಬಿಡೋಣ. ಹ ಬರ್ತೀನಿ. ಸರಿಯಾದ ಗಂಡ್ಸಿ ಅವನಾದ್ರೂ ಬಂದ್ರೆ ಶ್ರುತಿ ಬಿದ್ಬಿಡ್ತಾಳ ಅಣ್ಣ. ಯಾರಾದ್ರೂ ಒಬ್ಬ ಹುಡುಗಿನ ನಿಜವಾಗ್ಲೂ ಇಷ್ಟಪಡ್ತಾನೆ ಅಂದ್ರೆ ಅದು ಪೊಲೀಸ್ ಮಗಳು, ಪೊಲಿಟಿಷಿಯನ್ ಮಗಳು, ರೌಡಿ ಮಗಳು ಅಂತ ಭಯ ಪಡಲ್ಲ ಅಣ್ಣ, ಎತ್ತಾಕೊಂಡು ಹೋಗ್ತಾನೆ. ಅದೇ ಒಂದ್ ಹುಡುಗಿ ನಂಬಿ ಮನಸ್ಸು ಕೊಟ್ಲು ಅಂದ್ರೆ ಗೂಂಡಾಗಿರಿ ಆಗ್ಲಿ, ದಾದಾಗಿರಿ ಆಗ್ಲಿ, ಬಂದೂಕೆ ಎದುರುಗ್ ಬರ್ಲಿ, ಡಾನ್ ಬೇಕಾದ್ರೂ ಇರ್ಲಿ, ಆಗಲ್ಲ ಅಣ್ಣ ಅವನ್ ಜೊತೆ. ಟಿವಿ ನೋಡಲ್ವಾ, ನ್ಯೂಸ್ ಪೇಪರ್ ಓದಲ್ವಾ, ಟ್ರೆಂಡ್ ಹಂಗಿದೆ, ಯೂತ್ ಹಂಗಿದಾರಣ. ಅದೇ ಅಣ್ಣ ಮ್ಯಾಟ್ರು. ಹ ಬರ್ತೀನಣ. ನೀನ್ ಅಂದಂಗೆ ಟ್ರೆಂಡ್ ಯೂತ್ ಹಾಗೆ ಇದ್ರೆ ಶ್ರುತಿನ ಪಟಾಯಿಸೋ ನೋಡೋಣ. ಅಣ್ಣ ನಾನು ಹೇಳಿದ್ದು ನನ್ ಬಗ್ಗೆ, ಶ್ರುತಿ ಬಗ್ಗೆ ಅಲ್ಲಣ, ಈಗಿನ ಯೂತ್ ಗಳ ಬಗ್ಗೆ. ನನಗೆ ಗೊತ್ತಿಲ್ದೆ ಇರೋ ಡೌಟ್ ನನ್ ಮುಂದೆನೆ ನಿಂತು ಹೇಳಿದ್ಯಾ ಅಂದ್ರೆ ಆ ಪಟಾಯಿಸೋ ಸರಿಯಾದ ಗಂಡ್ಸು ನೀನೇ ಕಣೋ. ಶ್ರುತಿ ಬೀಳ್ತಾಳೋ ಇಲ್ವೋ ನನಗೂ ಗೊತ್ತಾಗ್ಬೇಕಲ್ವಾ, ಪಟಾಯಿಸೋ ನೋಡೋಣ. ನಾನು ಓದ್ಬೇಕು ಅಂತಾನೆ ಬೆಂಗಳೂರಿಗೆ ಬಂದಿದ್ದಣ, ಆದ್ರೆ ನನ್ನ ಬದಲು ಬೇರೆ ಯಾರಾದ್ರೂ. ಬೇರೆ ಯಾರು ಅಲ್ಲ, ನೀನೇ ಆಗ್ಬೇಕು. ಅವಳು ನಿನ್ ಪ್ರೀತಿಲಿ ಬಿದ್ರೆ ನಿನ್ನ ಬಿಟ್ಬಿಡ್ತೀನಿ, ಬೀಳ್ಲಿಲ್ಲ ಅಂದ್ರೆ ನಿನ್ ತಲೆ ತೆಗಿತೀನಿ. ಬದುಕೋದಕ್ಕೆ ತಲೆ ಬೇಕಣ, ಅದಕ್ಕೋಸ್ಕರ ಪ್ರೀತಿಸ್ತೀನಣ. 99.99% ಬಿದ್ದೆ ಬೀಳ್ತಾಳೆ, ಆಮೇಲೆ ನಿಮ್ಮವರು ಹರ್ಟ್ ಆಗಿ ಫೀಲ್ ಆಗಿ. ನಾಳೆಯಿಂದ ಇವನ್ ತಂಟೆಗೆ ಯಾರು ಹೋಗ್ಬೇಡಿ, ಫುಲ್ ಫ್ರೀಡಂ ಕೊಟ್ಟಿದ್ದೀನಿ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಬರ್ತೀನಣ. ಬೀಳಿಸ್ಕೊಂಡು ಬರ್ತೀನಣ. ದಡ್ ನನ್ ಮಗ ಹೋಗಿ ಹೋಗಿ ಸೀನು ಜೊತೆ ಆಟ ಆಡ್ತಿದ್ದಾನೆ. ಏನಣ್ಣ ಅದ್ಕೆಗೆ ಪ್ರೀತ್ಸು ಅಂತ ಹೇಳ್ತಿದ್ಯಾ? ಅವನ್ ಹೇಳಿದ್ರಲ್ಲಿ ನಿಜ ಇದೆ ಕಣೋ. ಏನಣ್ಣ, ಒಂದ್ ವೇಳೆ ಶ್ರುತಿ ಅವನ್ನ ಪ್ರೀತಿಸಿದ್ರು ಒಳ್ಳೇದೆ, ಪ್ರೀತಿಸಿದವನ್ನ ಅವಳ ಕಣ್ಮುಂದೆನೆ ಸಾಯಿಸಿದ್ರೆ, ಮದ್ವೆ ಮುಂಚೆನೆ ಅಲ್ಲ ಮದ್ವೆ ಆದ್ಮೇಲೆ ಕೂಡ ಬೇರೆ ಗಂಡ್ಸನ್ನ ನೋಡೋದಕ್ ಮಾತ್ರ ಲಗ್ನಾಪ್ಸ್ಕೊಳ್ಳೋದಕ್ಕೂ ಭಯ ಪಡ್ತಾಳೆ. ಅದಕ್ಕೊಬ್ಬ ಬಕ್ರ ಬೇಕು, ಅವನೇ ಹುಡುಕೊಂಡು ನನ್ ಮನೆಗ್ ಬಂದಿದ್ದಾನೆ. ಎಲ್ಲೇ ನಿನ್ ಟರ್ನಿಂಗ್ ಪಾಯಿಂಟ್ ಸೀನು? ನಿನ್ ಬಗ್ಗೆ ಶಾಪಿಂಗ್ ಮಾಲ್ ಅಲ್ಲಿ ಗೊತ್ತಾದಾಗಿಂದ ಅಲ್ಲಿಂದಾನೆ ಊರಿಗೆ ಜಂಪ್ ಆಗೋದ ಅನ್ಸುತ್ತೆ. ಹಾಯ್, ಎಲ್ಲೋಯ್ತು? ಬಿದ್ಗಿತೋಯ್ತಾ ಏನು? ಎಲ್ಲಿಟ್ಟೆ? ಐ ಲವ್ ಯು ಶ್ರುತಿ, ನಾನು ಹೇಳಿದ್ದು ನೀನು ಕೇಳಿದ್ದು ಕರೆಕ್ಟೇ.
ಐ ಲವ್ ಯೂ. ನನಗೆ ಕ್ಲಾರಿಟಿ ಇದೆ, ನಿನ್ ಕ್ಲಾರಿಟಿ ಬೇಕು ನಂಗೆ. ಶ್ರುತಿ ನಂಗೆ ಐ ಲವ್ ಯು ಹೇಳೋದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೋ, ಅವಸರ ಇಲ್ಲ. ಆಫ್ ಡೇ ಒನ್ ಡೇ ಟೂ ಡೇಸ್ ಬಟ್ ಮ್ಯಾಕ್ಸಿಮಮ್ ತ್ರೀ ಡೇಸ್. ಒಂದು ಸಲ ಸೀನು ಬಾಸ್ಗೆ ಐ ಲವ್ ಯು ಹೇಳಿದ್ರೆ ಆಮೇಲೆ ಅವನ ಅಡ್ಡ ಬರ್ತಾನೆ, ಇವನ್ ಅಡ್ಡ ಬರ್ತಾನೆ ಅಂತ ಯಾರೇ ಅಡ್ಡ ಬರಲಿ ಕಳ್ದು ಹೋಗ್ತಾನೆ. ಶ್ರುತಿ ನೀನು ಇದುವರೆಗೂ ನೋಡಿರೋದು ಒಂದ್ ಲೈಫು, ಸೀನು ಬಾಸ್ ಇನ್ನೊಂದು ಲೈಫ್ ತೋರಿಸ್ತಾನೆ, ನಿಜವಾದ ಲೈಫು. ಗೆಟ್ ರೆಡಿ. ಅಣ್ಣ ಚೆಸ್ ಆಡ್ತಿದ್ದಾರೆ. ಏ ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿದೆ, ಸುಮ್ನಿರ. ಅಣ್ಣ ಆ ಸೀನು ಶ್ರುತಿಗೆ ಫ್ಲವರ್ ಕೊಟ್ಟು ಐ ಲವ್ ಯು ಹೇಳ್ದ. ಅಣ್ಣ ನಿನ್ ಆಟ ಮುಗಿತಣ್ಣ, ರಾಜನ್ಗೆ ಚೆಕ್. ಯಾವನು ಇವನು? ಇವ್ರ ತಂದೆ ತಾಯಿ ಕಾಲೇಜ್ಗೆ ಇವನ್ನ ಕಳಿಸೋದು ಓದೋದಕ್ಕ, ಇಲ್ಲ ಅವನ್ ಲವ್ ಮಾಡ್ತಿದ್ದಾನೆ ಇವನ್ ಲವ್ ಮಾಡ್ತಿದ್ದಾನೆ ಅನ್ನೋದು ನನಗೆ ಹೇಳೋದಕ್ಕ? ಈ ಇಂಟ್ರೆಸ್ಟ್ ನ ಓದೋದ್ರ ಮೇಲೆ ಇಡು, ಇಲ್ಲಾಂದ್ರೆ ನನ್ ತರ ಆಗೋಗ್ತೀಯ. ಹೋಗ್. ವೇಸ್ಟ್ ನನ್ ಮಗ. ಚೆಕ್ ಅಂದ ಎಲ್ಲೋ ಕಿಟ್ಟು ರಾಂಗ್ ಸ್ಟೆಪ್ ಅಣ್ಣ. ಇಂಟೆಲಿಜೆಂಟ್ ಬಾಯ್. ಆಟ ಈಗ ಶುರು ಆಗಿದೆ, ಆಡು. ಆ ಹುಡುಗಿ ಅಷ್ಟು ಚೆನ್ನಾಗಿದ್ದಾಳೇನೋ, ಈ ತಿಂಡಿ ತರ ಹಾಟ್ ಹಾಟ್ ಆಗಿದ್ದಾಳಕ. ಹೌದಾ? ಇರುತ್ತೆ ಕಣೋ, ಇರುತ್ತೆ. ಆ ಭವಾನಿ ಸವಸಕ್ ಹೋದ್ರೆ ಎಲ್ರು ಹಾಟ್ ಹಾಟ್ ಆಗೇ ಇರ್ತಾರೆ, ಹಂಗೆ ಕಾಣಿಸೋದ್ ನಿನ್ಗೆ? ಲೇ ತಮ್ಮಯ್ಯ, ಅವನಿಗೆ ಹೆದರ್ಕೊಂಡು ನೀನ್ ಡ್ರಾಪ್ ಆಗಕ್ ಹೋಗ್ಬೇಡ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಿಮ್ ಭಾವಂಗ್ ಹೇಳು, ಅವ್ರು ನೋಡ್ಕೋತಾರೆ. ಆಮೇಲೆ ನೋಡಕ್ ಭಾವನೆ ಇರಲ್ಲ ಅಷ್ಟೇ. ಆದ್ರೂ ಅವನಿಗೆ ಅಷ್ಟು ಭಯ ಪಡೋ ಶ್ರುತಿ ನಿನ್ನ ಹೇಗೆ ಲವ್ ಮಾಡಿದ್ಲ? ಭಯ ಇರೋ ಕಡೆ ಪ್ರೀತಿ ಇರಲ್ಲ, ಪ್ರೀತಿ ಇರೋ ಕಡೆ ಭಯ ಇರಲ್ಲ. ಶ್ರುತಿಲಿರೋ ಭಯ ಹೋಗಿಸ್ಬೇಕು. ಏನ್ ಬಾಸ್, ಹೇಗಿದೆ ವ್ಯಾಪಾರ? ವೆರಿ ನೈಸ್ ಸರ್. ಶ್ರುತಿ ಲೈಲು, ಶ್ರುತಿ ಲೈಲು, ಸಿಡಿ ಇದೆಯಾ? ವಿ ಹ್ಯಾವ್ ಸರ್. ಶ್ರುತಿ ಹಾಸನ್, ಅದೇ ಕಮಲ್ ಮಗಳು, ಆ ಹುಡುಗಿ ಸಿನಿಮಾ ಏನಾದ್ರೂ ಇದೆಯಾ? ಆಲ್ಸೋ ವಿ ಹ್ಯಾವ್ ಸರ್. ವಿಲ್ ಪ್ಲೀಸ್. ಭಕ್ತಿ ರಂಜಿನಿ, ನಿನ್ನ ಏಜ್ ಏನು, ನಿನ್ ಸಿಡಿಗಳೇನು, ಈ ಏಜ್ ಅಲ್ಲಿ ನೀನ್ ಇದನ್ನೆಲ್ಲ ಕೇಳಿದ್ರೆ ನನ್ ಕತೆ ಏನು? ಸೀನು, ಏನ್ ನಿನ್ ಪ್ರಾಬ್ಲಮ್? ಆಲ್ರೆಡಿ ಹೇಳಿದಿನಲ್ಲ, ಆದ್ರೂ ನನ್ ಹಿಂದೆ ಯಾಕೆ ಬಿದ್ದಿದ್ಯಾ? ಇಲ್ಲಿಂದ ಹೊರಟೋಗು. ಮೇಡಮ್ ಮರ್ಯಾದೆಯಿಂದ ಮಾತಾಡಿ, ಈಸ್ ಮೈ ಬೆಸ್ಟ್ ಕಸ್ಟಮರ್, ಹೋಗಿ. ಸರಿ, ನಾನೇ ಹೋಗ್ತೀನಿ. ಇದಕ್ ಬಿಲ್ ಹಾಕ್ಲ ಸರ್? ನನ್ ಡಾರ್ಲಿಂಗ್ ಹತ್ರ ಹಾಗೇನೋ ಮಾತಾಡೋದು. ನಿಮಗ್ ಸಪೋರ್ಟ್ ಮಾಡಿದೆ ಸರ್. ಕಟ್ ಮೈ ಸಪೋರ್ಟ್ ಅಂತ. ಸರಿ, ಸಿಡಿಗಳು. ಶ್ರುತಿ ಇಲ್ಲೇ ಲೈಲಾ ಹಾಸನ್ ಯಾಕೋ ಇಟ್ಕೋ ಸರ್. ಅದು ಅದನ್ನ ಚೆನ್ನಾಗಿ ಬ್ರೇಕ್ ಮಾಡಿ ಪೀಸಸ್ ನ ಪ್ಯಾಕ್ ಮಾಡಿ ಅದನ್ನ ಕೆಳಗಿಟ್ಟು. ಶ್ರುತಿ ಇರು ಇರು ಇರು, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಎದೆ ಎಲ್ಲ ಭಾರ ಆಗ್ತಾ ಇದೆ, ಯಾಕೆ? ಸ್ಪೆಷಲಿಸ್ಟ್ ಹತ್ರ ಹೋಗು. ಯಾರನ್ನೇ ನೋಡಿದ್ರು ನಿನ್ನೆ ನೋಡ್ದಾಗುತ್ತೆ, ಯಾಕೆ? ಐ ಸ್ಪೆಷಲಿಸ್ಟ್ ಹತ್ರ ಹೋಗು. ನಿನ್ನ ನೆನೆಸ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಸತ್ತೆ, ಯಾಕೆ? ತಲೆ ಕೆಟ್ಟಿದೆ, ಮೆಂಟಲ್ ಹಾಸ್ಪಿಟಲ್. ಹಾಗಿದ್ರೆ ನೀನೆ ಕರ್ಕೊಂಡು ಹೋಗು. ಹೇ ಹೇ ಬಾ ಬಾ. ಯಾಕೇನಾಯ್ತು? ಅಲ್ಲಿ ಭವಾನಿ ಹುಡುಗರಿದ್ದಾರೆ, ನಾವಿಬ್ಬರನ್ನ ಇಲ್ಲಿ ನೋಡಿದ್ರೆ ನಿನ್ನ ಬಾ. ಭಯ ಪಡ್ತಾ ಇದ್ರು ನನ್ನ, ಎಷ್ಟು ಲವ್ ಮಾಡ್ತೀಯ ನೋಡು. ಆದ್ರೆ ಶ್ರುತಿ, ಅವ್ರನ್ನ ನೋಡಿ ನೀನ್ ಭಯ ಪಡೋದ್ ನಂಗೆ ಇಷ್ಟ ಇಲ್ಲ, ಅವ್ರಿಗೆ ಹೋಗಕ್ ಹೇಳ್ತೀನಿ. ಓಯ್ ನೀವೇನ್ರೋ ಇಷ್ಟೊಂದು ಡಿಸ್ಟರ್ಬೆನ್ಸು, ಅಣ್ಣಂಗೋಸ್ಕರ ಶಾಪಿಂಗ್? ಅಣ್ಣ ದುಡ್ಡು ತಗೊಳ್ಳಿ. ಓ ಕಲೆಕ್ಷನ್, ನಾನೆಲ್ಲೋ ಶಾಪಿಂಗ್ ಅನ್ಕೊಂಡೆ. ಎನಿವೇಸ್, ನಿಮ್ ಬಾಸ್ಗೆ ಒಂದು ಬ್ರೇಕಿಂಗ್ ನ್ಯೂಸ್, ಶ್ರುತಿ ಮ್ಯಾಕ್ಸಿಮಮ್ ಇನ್ನೊಂದು 3 ದಿನದಲ್ಲಿ ಬಿದೋಗ್ತಾಳೆ. ನಿಮ್ ಬಾಸ್ಗೆ ಇನ್ನೊಂದು ಹುಡುಗಿನ ನೋಡ್ಕೊಳ್ಳೋದಕ್ಕೆ ಹೇಳು, ಪಾಪ ಅನ್ಸುತ್ತೆ ನೋಡಿದ್ರೆ. ಅಬ್ಬ ಏನೋ ಹೊಡಿತ್ಯಾ, ಹೊಡಿ 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 ಹೊಡಿಯೋ ಹೊಡಿ. ಏಯ್ ಬೇಡ, ಬರೋ ಬರೋ. ಏನಣ್ಣ ಅವನ ಬಿಟ್ಬಿಟ್ಟೆ? ಅವನ್ಗೇನಾದ್ರ ಮಾಡಿದ್ರೆ ಸಿಂಪತಿ ಹೊರಗೊಟ್ಟಾಗಿ ಆ ಹುಡುಗಿ ಬಿಡ್ತಾಳೆ. ಏನು ಮಾಡ್ಲಿಲ್ಲ ಅಂದ್ರೆ ಅವ್ನ ಡೇರಿಂಗ್ ಬಿದ್ದೋಗ್ತಾರೆ. ಏನ್ ಹೇಳ್ದೆ ಅವ್ರಿಗೆ? ನಿಜಾನೇ ಹೇಳ್ದೆ, ಅವಳು ನನಗೆ ಬಿದೋಗ್ತಾಳೆ, ಅಣ್ಣಂಗ್ ಬೇರೆ ಹುಡುಗಿ ನೋಡ್ಕೊಳಕ್ ಹೇಳ್ದೆ. ಹೇಳಿದ್ಯಾ? ಇವಾಗ ಅವ್ರವ್ನ್ ಹೇಳಿದ್ರೆ ಸುಮ್ಮನೆ ಇರ್ತಾನೆ ಅಂತ ಅನ್ಕೊಂಡಿದ್ಯಾ? ಕೈ ಕಾಲ್ ಕತ್ತರಿಸಿ ನಿಂಗ್ ಪ್ರಾಣ ತೆಗಿತಾನೆ. ನೀನ್ ಅನ್ಕೊಂಡ ಹಾಗಿಲ್ಲ, ನಿನ್ ತಪ್ಪಿಂದ ನಿಮ್ ಅಪ್ಪ ಅಮ್ಮ ಕಷ್ಟ ಪಡ್ತಾರೆ. ಹೋಗ್ ಹೋಗೋ, ನನ್ ಕತೆ ಅಂತೂ ಮುಗೀತು. ಆದ್ರೆ ನಿನ್ಗೇನಾದ್ರು ಆದ್ರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಲೇ ಸೀನು, ಹುಡುಗರು ನಗ್ತಾ ಲವ್ ಮಾಡಿದ್ರೆ ಹುಡುಗಿರ್ ಯಾಕೆ ಅಳ್ತಾ ಪ್ರೀತಿಸ್ತಾರೆ? ಆದ್ರೆ ನಮ್ ಹುಡುಗಿ ಇಷ್ಟು ಫೀಲ್ ಆಗ್ತಾಳೆ ಅಂದ್ರೆ. ಲೇ ಸೀನು, ಯು ಆರ್ ದ ಲಕ್ಕಿಯೆಸ್ಟ್.
ಅಣ್ಣ ಅವನ ಹೆಸರು ಸೀನು, ಅವನು ಬೆಂಗಳೂರಲ್ಲಿ ಇರ್ತಾನಂತೆ. ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ನೀನ್ ಇಲ್ಲಿಗೆ ಬರೋವಾಗ ಅವ್ನು ನಿನ್ ಜೊತೆಗಿರ್ಬೇಕು, ಗೊತ್ತಾಯ್ತಲ್ವಾ? ಹಲೋ, ಏನಾಯ್ತು ಇವಳಿಗೆ? ಹಲೋ, ಇಲ್ಲೇ ಇದ್ದೀನಿ. ನೀನೇನಿಲ್ಲಿ ಡೈರೆಕ್ಟರ್ ಬೆಡ್ರೂಮ್ನಲ್ಲಿ ಇಲ್ಲಿಂದ ಹೋಗು. ಹೋಗ್ತೀನಾದ್ರೆ ನೀನ್ ಯಾಕೆ ಸಾಯಂಕಾಲದಿಂದ ಹಲೋ ಹಲೋ ಅಂದ್ರೂ ಫೋನ್ ಕಟ್ ಮಾಡ್ತಿದ್ಯಾ? ಅದು ಅದು ನಿನ್ ಫೋನ್ ಕೆಲಸ ಮಾಡ್ತಾ ಅಂತ. ಹೌದಾ? ಅದನ್ನ ಚೆಕ್ ಮಾಡಕ್ಕೆ ಆಪರೇಟರ್ಸ್ ಕಾಲ್ ಸೆಂಟರ್ಸ್ ಅವರು ಇರ್ತಾರೆ. ಏನ್ ಮ್ಯಾಟ್ರು? ಹೋ, ಆ ಭವಾನಿ ನನ್ನ ಹೊಡೆದು ಹಾಸ್ಪಿಟಲ್ ಹಾಕಿದಾನೆ ಅಂತಾನ? ನಿನಗ ಅಷ್ಟೊಂದು ಅಪ್ಪಮ್ಮ ನೋಡಿದ್ರೆ ಕತೆ ಅಷ್ಟೇ ನೋಡಿದ್ರೆ. ಇಷ್ಟೊಂದ್ ಲವ್ ಮಾಡ್ತೀಯ, ಮತ್ತ್ಯಾಕ್ ಡ್ರಾಮಾ? ಹೋಗ್ಲಿ ಬಿಡು, ನಾಳೆ ಬೆಳಗ್ಗೆ 9 ಗಂಟೆಗೆ ಬಸ್ ಸ್ಟಾಪ್ ಹತ್ರ ಬಾ, ಅಲ್ಲಿಂದ ಸುತ್ತಾಡಕ್ ಹೋಗೋಣ. ಸುತ್ತಾಡಕ್ಕೆ ನಾನು ಬರಲ್ಲ. ಇದಕ್ಕೆ ನಂಗೆ ಕೋಪ ಬರೋದು. ನಿನ್ ಇದೇ ಪ್ರಾಬ್ಲಮ್ ಶ್ರುತಿ, ಐ ಲವ್ ಯು ಹೇಳು ಅಂದ್ರೆ ಹೇಳಲ್ಲ, ಹೊರಗ್ ಬಾ ಅಂದ್ರೆ ಬರಲ್ಲ. ಇದಕ್ಕಿಂತ ಭವಾನಿನೇ ಬೆಟ್ರು. ಒಂದ್ ಕ್ಲಾರಿಟಿ ಆದ್ರೂ ಸಿಕ್ತು, ಬರ್ತೀಯಾ ಇಲ್ವಾ? ಬರಲ್ಲ. ನೋಡು, ನಾಳೆ ಬೆಳಗ್ಗೆ 9 ಗಂಟೆಗೆ ನಿನ್ ಬರ್ಲಿಲ್ಲ ಅನ್ಕೋ, 9:05ಕ್ಕೆ ಭವಾನಿ ಮುಂದೆ ಇರ್ತೀನಿ. ಅಂದ್ರೂ ಬರಲ್ವಾ? ಬರಲ್ಲ ಬರಲ್ಲ ಬರಲ್ಲ. 9:10 ಮುಂಚೆನೆ ಬಂದಿದ್ಯಾ? 9 ಗಂಟೆಗೆ ಬರಲ್ಲ ಅಂತ ಹೇಳಕ್ ಬಂದಿದ್ದೆ. ಜೋಕ್ ಸಾಕು, ಬೈಕ್ ಹತ್ತು. ಬೈಕ್ ಅಲ್ಲ, ಏನ್ ಹೇಳ್ತಿದ್ಯಾ? ನಾನ್ ಹತ್ತಲ್ಲ. ಸರಿ, ಹಾಗೆ ಸೀನು. ಅಯ್ಯೋ, ಹೆಚ್ಚಿಂಟು, ಪಕ್ಕದಲ್ಲಿ ಭವಾನಿ ಇದ್ರೆ ಫೋನ್ ಕೊಡೋ. ಹತ್ತಿದ್ದೀನಿ, ಈಗ ಹೋಗಣ್ವಾ? ಹುಡುಗಿರ್ ನೆಟ್ಟಿಗೆ ಹೇಳಿದ್ರೆ ಮಾತ್ ಕೇಳಲ್ವಾ? ಫೋನ್ ಕೊಡು. ಎಲ್ಲೋ ಹೋದ್ರು ಇದೆ ನಿನ್ ಗೋಳು. ನಡೆಯುತ್ತೆ ಏನೇ ಅವನ್ ಜೊತೆ ನೀನು ಸೇರಿ. ಅದ ಹಾಗಿರ್ಲಿ, ರೆಡಿ ಆಗು. ಎಲ್ಲ ನಿನ್ನಿಷ್ಟ, ನೀನ ನಾನ್ ಹಾಕೊಳಲ್ಲ. ಹಲೋ, ನಿನ್ಗೆ ಸೀನ್ ಇಲ್ಲ, ಮದ್ವೆ ಪಪ್ಪಿದು, ನಮ್ಗೆ ಇನ್ನು ಸ್ವಲ್ಪ ಟೈಮ್ ಇದೆ. ಪಪ್ಪಿ, ಏನೇ ಸಡನ್ ಆಗಿ ಮದ್ವೆ ಯಾಕೆ? ನನ್ ಮದ್ವೆ ನನ್ ಮಾವನ್ ಜೊತೆ ಫಿಕ್ಸ್ ಆಗಿತ್ತು ಅಂತ ಹೇಳಿದ್ದೆ ಅಲ್ವಾ? ಬಿಸ್ನೆಸ್ ಅಲ್ಲೇನೋ ಎಡವಟ್ ಆಗಿ ಅವ್ರ ಫ್ಯಾಮಿಲಿ ನನ್ ಫ್ಯಾಮಿಲಿ ಬೇರೆ ಸಂಬಂಧ ನೋಡ್ತಿದ್ದಾರೆ. ಏನ್ ಮಾಡೋದೋ ಗೊತ್ತಾಗದೆ ಟೆನ್ಷನ್ ಆಗಿದ್ದಾಗ ಸೀನುನೇ ಧೈರ್ಯ ಹೇಳಿ ಈ ಮದ್ವೆ ಮಾಡಿಸ್ತಿದ್ದಾನೆ. ಲೈಫ್ ಅಲ್ಲಿ ಎಷ್ಟೇ ಜನ ಫ್ರೆಂಡ್ಸ್ ಇದ್ರು, ಸೀನು ತರ ಒಬ್ಬ ಫ್ರೆಂಡ್ ಇದ್ರು ಸಾಕೆ. ಶ್ರುತಿ, ಸೀನುನ ಯಾವತ್ತು ಮಿಸ್ ಮಾಡ್ಕೋಬೇಡ. ಸಾಕ್ಷಿ ಸೈನ್ ಹಾಕಿ. ಪೆನ್ ತಗೋ. ಏನು ಸುಮ್ನೆ ಕರ್ಕೊಂಡ್ ಬಂದೆ ಅನ್ಕೊಂಡ್ಯಾ? ಮದ್ವೆಗೆ ಸಾಕ್ಷಿ ಹಾಕ್ಬೇಕು. ಇವ್ರನ್ನ ಹುಷಾರಾಗಿ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ರೋ. ಸರಿ, ಓಕೆ ಓಕೆ ಸರಿ. ಆ ಬಲ್ಗಾಲಿಟ್ಟು ಕಾಲ್ ಒಳಗೆ ಇಕ್ಕಮ್ಮ. ಶ್ರುತಿ, ಬೈಕ್ ತಗೊಂಡ್ ಬರ್ತೀನಿ. ಶ್ರುತಿ, ಶ್ರುತಿ, ಏ ಭವಾನಿ, ನರ್ಸಿಂಗ್ ಯಾದವ್ ಒಂದು ತಮ್ಮ ಕಣ. ನಿನ್ನ ಪ್ರಾಣ ನನ್ನ ಹತ್ರ ಇದೆ. ಏ ನರಸಿಂಹ, ಲೇ ಲೇ ಲೇ, ಕಿರ್ಚಿದ್ದು ಸಾಕು. ಈ ಪ್ರಾಣ ಉಳಿಬೇಕು ಅಂದ್ರೆ ನಿನ್ ಪ್ರಾಣ ಇಟ್ಕೊಂಡು ನಾನು ಹೇಳಿದ ಕಡೆ ಬರ್ಬೇಕಷ್ಟೇ. ಹಲೋ ಅಣ್ಣ, ಹೇಳಿ ಅಣ್ಣ. ನಾನು ಸ್ವಲ್ಪ ಕೆಲಸದಲ್ಲಿದ್ದೀನಿ, ಸಂಜೆ ಬರ್ತೀನಿ ಅಣ್ಣ. ಬೇಗ ಹೋಗು. ಫಾಸ್ಟ್ ಆಗಿ ಹೋಗು.
ಕೊಟ್ರೆ ಅಲ್ಲಿ ಭವಾನಿಗೆ ಭಯ ಪಡ್ತೀಯ, ಇಲ್ಲಿ ಇವ್ರಿಗೆ ಭಯ ಪಡ್ತೀಯ, ನಾಳೆ ಇನ್ನೊಬ್ಬ ಬರ್ತಾನೆ ಅವನಿಗೂ ಭಯ ಪಡ್ತೀಯ, ಎಷ್ಟು ಜನಕ್ಕೆ ಭಯ ಪಡ್ತೀಯ, ಎಷ್ಟು ದಿನ ಭಯ ಪಡ್ತಿರ್ತೀಯ? ಭಯ ಪಟ್ರೆ ಭಯ ಪಡಿಸ್ತಾರೆ, ಭಯ ಕೊಟ್ರೆ ಭಯ ಪಡ್ತಾರೆ. ನಿನ್ನಲ್ಲಿ ಭಯ ಹೋಗಿಸ್ಬೇಕು. ಹುಡುಗಿನ ಕಳಿಸ್ಕೊಡು. ಏ ನಡ್ಡು, ರೋಡಲ್ಲಿ ಒಂದು ಹುಡುಗಿ ನೆತ್ತಾಕೊಂಡು ಹೋದ್ರೆ ಯಾರು ಕೇರ್ ಮಾಡಲ್ಲ, ಆದ್ರೆ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಒಬ್ಬ ಧೈರ್ಯವಾಗಿ ನಿಂತ ಅಂದ್ರೆ ಅವನು ಪಕ್ಕ ಅವಳುವರ್ ಕಣ. ನಾನು ಇವಳುವರ್. ಯಾರಾದ್ರೂ ನನ್ನ ಕ್ರಾಸ್ ಮಾಡಿ ಹುಡುಗಿನ ಟಚ್ ಮಾಡಿದ್ರೆ ನಾನ್ ನಿಮ್ಗೆ ಹುಡುಗಿನ ಬಿಟ್ಕೊಡ್ತೀನಿ ಕಣ್ಣು. ಟಚ್ ಮಾಡಿದ್ರೆ ಟಚ್ ಮಾಡಿದ್ರೆ ಕಳಿಸ್ತಾನಂತ ಟಚ್ ಮಾಡು, ಹೋಗು ಹೋಗು. ಇನ್ನೇನ್ ಬೇಕು? ನಿನ್ ಭಯ ಹೋಗ್ಸಕ್ಕೆ ಇನ್ನು ಎಷ್ಟು ಜನ ನೋಡಿಬೇಕು? ನಿನ್ನಂತ ಹುಡುಗಿ ನನ್ನಂತ ಹುಡುಗನ್ನ ಲವ್ ಮಾಡೋದಕ್ಕೆ ಇನ್ನೇನ್ ಮಾಡ್ಬೇಕೆ? ಒಬ್ಬ ಬರ್ತಾನೆ ಅಂತ ಅನ್ಕೊಂಡಿದ್ದೆ, ಸಿಂಹದ್ ಮರಿನೇ ಬಂದಿದೆ. ಐ ಲವ್ ಯು ಕಣೋ ಸೀನು. ಕೈಕಾಲು ಎತ್ತಿ ಇಟ್ಟು ಎಡಬಲ ಚಾಚಿ ಬಿಟ್ಟು ಅಪ್ಪಪ್ಪ ಅದೇ ಅದೇ ಮತ್ತೆ ಮತ್ತೆ ಕೊಟ್ಟು ಕೊಟ್ಟು ಅಷ್ಟೋ ಇಷ್ಟೋ ಎಷ್ಟೋ ಎಷ್ಟೋ ಎಲ್ಲರಿಗೂ ಬೆಳೆದೇಡು. ಮತ್ತೆ ಮತ್ತೆ ಕಾಟು ಕೊಟ್ರೆ ಏಕಾಏಕಿ ಎಗರಿ ಬಿಟ್ಟು ಆಚೆಗಷ್ಟು ಈಚೆಗಷ್ಟು ಮುಂದೆ ಏನೋ ಯಾರಿಗೂ. ಚೂರು ತಂಡರೆ ನನ್ನೆದುರು ನಿಂತರೆ ಎಂದೆಂದಿಗೂ ನಿಂತಿರೆ ಪರ್ಮನೆಂಟ್ ಅಲ್ಲೇ ರಾರೇ. ನಂಗೆ ಇರೋ ಟೆಂಪರು ಒಮ್ಮೊಮ್ಮೆ ಬಂಪರು, ನಾನಿಂದು ಸೆಂಟರು ಡಮಾರ್ ಡಮಾರು ರಾರೇ. ಚೂರು ತಂಡರೆ ನನ್ನೆದುರು ನಿಂತರೆ ಎಂದೆಂದಿಗೂ ನಿಂತಿರೆ ಪರ್ಮನೆಂಟ್ ಅಲ್ಲೇ ರಾರೇ. ಕೈಕಾಲು ಎತ್ತಿಟ್ಟು ಎಡಬಲ ಚಾಚಿ ಬಿಟ್ಟು ಅಪ್ಪಪ್ಪ ಅದೇ ಅದೇ ಮತ್ತೆ ಮತ್ತೆ ಕೊಟ್ಟು ಕೊಟ್ಟು ಅಷ್ಟೋ ಇಷ್ಟೋ ಎಷ್ಟೋ ಎಷ್ಟೋ ಎಲ್ಲರಿಗೂ ಬೆಳೆದಿಟ್ಟು. ಇದುವೇ ಇದುವೇ ನನ್ನ ಸ್ಟೈಲು ನೋಡು ನೋಡು, ಯಾರಿಗೂ ಕೇರಿಲ್ಲ ಯಾರಿಗೂ ಬಿಡೋದಿಲ್ಲ ಅಂತೂ ನನ್ನದೇ ನನಗೆ ನಂತ ಗೊತ್ತು ನನಗೆ. ನಾಡಿದ್ದು ನಿನ್ನೆ ಅಂತೇನೆ, ಮ್ಯಾಟರ್ ತಿಳಿದ ಮೇಲೆ ಬೇರೆ ಏನೋ ಫೀಲ್ ಆದಂಗೆ. ನಾವು ಬಂದ ಅಲ್ಲೈನು ಹಾಕುತ್ತ ನನ್ನೇ ನೋಡೋಕೆ ಬಂದು ಬಂದು ಹಾಕೋ ಹೀಗೋ.
ಬಂದ್ರೆ ನೋಡಿ ಕೇಳು, ಕೇಳಿದ್ದೆಲ್ಲ ಕೊಡೋದಕ್ಕೆ ರೆಡಿ ನಾನು. ನಿನ್ನ ತಾನೆ ತಲೆಯ ಕೆಡಿಸಿದ್ದೆ, ನನ್ನೇ ನೋಡು ನೀ ಆಚೆ ಈಚೆ ಕಣ್ಣ ಬಿಡ್ಲು. ನಿನ್ನ ಹಿಂದೆ ಬನ್ನಿ ಅಷ್ಟು ಇಷ್ಟು ಆಸೆ ಇಟ್ಟು ನೀನೇ ಬೇಕಂದೇ ಅಪ್ಪ 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 ನೀ ಅಂದ್ರೆ ಮನ್ಸಲ್ಲಿ ಹಬ್ಬ ಲಬ್ಬು ಕೆಂಪು ಬರ್ತೀನಿ ನಿಂಗೆ ನೀಡಿಕೆ ಹೀಗೆ ನೀನು ಜೋಕೆ ಇದು ನಾವು ಚುರು ಕ್ರ್ಯಾಕೆ ಬೇಡ ನನಗೆ ಶಾಕೆ ಇದು ಕಂಡ ಕೊಡಿ ಶೇಕೆ. ಎಲ್ಲೋ ಶ್ರುತಿ, ಏನೋ ನಗ್ತಿದ್ಯಾ ಶ್ರುತಿ? ಎಲ್ಲೋ ಇನ್ನೆಲ್ಲೋ ನಿನ್ ಶ್ರುತಿ. ಒಬ್ಬ ಬಂದ ಕಣೋ, ನಮ್ಮನ್ನೆಲ್ಲ ಹೊಡೆದ್ಬಿಟ್ಟು ಅವಳ ಎತ್ತ ಕಣೋದ ಕಣ. ನಮ್ಮನ್ನೆಲ್ಲ ಹೊಡೆದಿದ್ರು ಯಾಕೆ ಇಷ್ಟ ನಗ್ತಿದ್ದೀನಿ ಗೊತ್ತಾ? ಅವನಿನ್ ಹುಡುಗಿನ ಲವ್ ಮಾಡ್ತಿದ್ದಾನೆ. ಅವನೇ ಅಲ್ಲ ನಿಮ್ ಹುಡುಗಿನೂ ಐ ಲವ್ ಯು ಹೇಳೋದು, ತಪ್ಕೊಳ್ಳೋದು, ಮುತ್ಕೊಳ್ಳೋದು. ಅವನ್ ಯಾರು ಅಂತ ಗೊತ್ತಾ? ಸೀನು ಅಂತ. ನಿನ್ ಲೈಫ್ ಅಲ್ಲಿ ಸರಿಯಾಗಿರೋನ್ ಸಿಕ್ಕಿದನ್ ಕಣೋ, ಅವ್ ನಿನಗ್ ಸರಿಯಾಗಿಕ್ತಾನೆ, ನೀನ್ ಔಟು. ಅದ್ ನಾನ್ ಕಣ್ಣಾರೆ ನೋಡ್ತೀನಿ. ಸಾರಿ ನರಸಿಂಹ, ನಿನಗ ಅವಕಾಶ ಕೊಡಲ್ಲ. ಅಂಜಿ ಅಣ್ಣ, ಆ ಸೀನು ಎಲ್ಲಿದ್ರು ಎತ್ತಕೊಂಡ್ ಬನ್ನ. ಎಲ್ಲಿದ್ರು ಸರಿ ಅವನ್ನ ಹಿಡ್ಕೊಂಡು ಅವನ್ ಸಿಟಿ ದಾಟ್ಬಾರ್ದು. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಏರ್ಪೋರ್ಟ್, ಯಾವ ಒಂದು ಜಾಗನು ಬಿಡದೆ ಅವನ ಹುಡುಕಿ. ಹೊಡಿಲಿ 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 ಕಮೋನ್ ಧೋನಿ ಕಮೋನ್ ಧೋನಿ ಕಮೋನ್ ಧೋನಿ ಹೊಡಿಲಿ 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 ಹೊಡೆದಾಗರು. ಸೂಪರ್ ಶಾಟ್. He goes after that one and it's 6. 6 6 6 using the pace of the bowler. ಅಣ್ಣ ಬಂದ್ರ ಅಣ್ಣ. ಏನ್ ಕೊಟ್ಟ ಅಣ್ಣ ಧೋನಿ? ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಮ್ಯಾಚ್, ಆದ್ರೆ ಟಿವಿ ಸರಿಯಾಗಿ ಬರ್ತಾ ಇಲ್ಲ. ಏನ್ ಚಿಂಟು, ಕೇಬಲ್ ಬಿಲ್ ಕಟ್ಟಿಲ್ವಾ? ಯಾಕೆ ಬಂದೆ ಯಾಕೆ ಬಂದೆ ಯಾಕೆ ಬಂದೆ ಯಾಕೆ ಬಂದೆ ಯಾಕೆ ಬಂದೆ ಯಾಕೆ ಬಂದೆ ಬಿದ್ದೋದ್ಲಣ. ಅದೇ ಅಣ್ಣ ಶ್ರುತಿ, ನನ್ ಜೊತೆ ಲವಲ್ ಬಿದ್ದೋದ್ಲಣ ಡೀಪ್ ಆಗಿ. ಸೀನು ಇಲ್ಲ ಅಂದ್ರೆ ಸತ್ತೋಗ್ತೀನಿ ಅನ್ನೋಷ್ಟು ಡೀಪ್ ಆಗಿ ಬಿದ್ದೋದ್ಲಣ. ಏ ನಂಬ್ತಾ ಇಲ್ಲ ಅಲ್ವಾ? ಒಂದ್ ನಿಮಿಷ ಶ್ರುತಿ ನಂಬರ್. ಹಾಯ್ ಸೀನು. ಹಾಯ್ ಶ್ರುತಿ. ಒಂದೇ ಒಂದ್ಸಲ ಐ ಲವ್ ಯು ಹೇಳು ಪ್ಲೀಸ್. ಸೀನು ಹೇಳಮ್ಮ ಪ್ಲೀಸ್. ಐ ಲವ್ ಯು ಸೀನು. ಹಂಗಲ್ಲಮ್ಮ, ಅದೇ ಹಗ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಹೇಳ್ದಲ್ಲ ಹಾಗೆ. ಐ ಲವ್ ಯು ಸೀನು. ಸೂಪರ್ ಆಗಿತ್ತು. ಅದೇನೋ ಹೊಡೆಸ್ಕೊಂಡವನು ಹೊಡೆದವನು ಅಂತ ಹೇಳ್ತಿದ್ಯಲ್ಲ, ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಒಬ್ಬ ಬರ್ತಾನೆ ಅಂತ ಅನ್ಕೊಂಡಿದ್ದೆ, ಸಿಂಹದ ಮರಿನೇ ಬಂದಿದೆ. ಐ ಲವ್ ಯು ಕಣೋಸಿ. ಸೂಪರ್ ಕಣೆ. ಅಷ್ಟೇನಾ? ಅಷ್ಟೇ ಅಣ್ಣ ಮ್ಯಾಟ್ರು. ಬೀಳಲ್ಲ ಬೀಳಲ್ಲ ಅಂತ ನೀನ್ ಅನ್ಕೊಂಡೆ, ಬೀಳ್ತಾಳೆ ಬೀಳ್ತಾಳೆ ಅಂತ ನಾನಂದೆ. ನೋಡ್ದಾಣ ಏನಾಗೋಯ್ತು, ಇಲ್ಲಿಗೆ ನಮ್ ಡೀಲ್ ಮುಗೀತು. ವಿರ್ ಆಲ್ ಫ್ರೆಂಡ್ಸ್. ಓಕೆ ಓಕೆ ಲೇಚಿಂಟು, ಅಣ್ಣ ಹುಷಾರು, ನೋಡ್ಕೋ. ಅಣ್ಣ ನೀನು ಕೂಡ ಒಳ್ಳೆ ಸಂಬಂಧ ನೋಡ್ಕೊಂಡ್ರೆ ನಂಗೂ ಖುಷಿನೇ. ಬರ್ತೀನಣ್ಣ. ಶ್ರುತಿ ಜೊತೆ ಏನೋ ಪ್ಲಾನ್ ಮಾಡಿದ್ನಲ್ಲ. ನೀನ್ ಪಟಾಯಿಸ್ಬಿಟ್ರೆ ಪಿಪಿ ಪಿಪಿ ಪಿ ಅಂತ ಮದ್ವೆ ಮಾಡ್ತೀನಿ ಅನ್ಕೊಂಡ್ಯಾ? ನಿನ್ ಪ್ರೀತಿಯಿಂದ ಕಳೆದೋಗಿರೋ ಅವಳ ಭಯನ ನಿನ್ ಸಾವಿಂದ ಮತ್ತೆ ವಾಪಸ್ ತಗೊಂಡ್ ಬರ್ತೀನಿ. ಬಾರೋ ಸಾಲೆಗು. ಬೇಡಣ್ಣ ಬೇಡ, ಒಂದ್ ಸಲ ಟಚ್ ಮಾಡಿದ್ದಕ್ಕೆ ನಿನ್ ಲವ್ ಸ್ಟೋರಿ ಮುಗ್ದೋಯ್ತು. ಇನ್ನೊಂದು ಸಲ ಟಚ್ ಮಾಡ್ದ ಅಂದ್ರೆ ನಿ
ನಿನ್ನ ಲೈಫ್ ಸ್ಟೋರಿನೇ ಮುಗ್ದೋಗುತ್ತೆ. ಹೊಡಿ ಅಂತಿದಾರ್ ಕಂಡ್ರು. ನಾನ್ ನಿನಗೆ ಹೇಳ್ದೆ ಯಾರನ್ನಾದ್ರೂ ನೋಡ್ಕೊ ಅಂತ, ನೀನೆ ಬೇಕು ಅಂತ ನನ್ನ ಕೆಣಕ್ಕೆ. ನನ್ ಬಗ್ಗೆ ನಿನಗೆ ಸರಿ ಗೊತ್ತಿಲ್ಲಣ. ನಂದು ಹಾಡೋನಳ್ಳಿ. ಫ್ಲೈಟ್ ಅಲ್ಲಿ ಹೋಗ್ತೀಯೋ, ಟ್ರೈನ್ ಅಲ್ಲಿ ಹೋಗ್ತೀಯೋ, ಬಸ್ ಅಲ್ಲಿ ಹೋಗ್ತೀಯೋ, ಓಡ್ಕೊಂಡು ಹೋಗ್ತೀಯೋ, ಅಲ್ಲೋಗಿ ಸೀನು ಯಾರು ಅಂತ ಕೇಳು. ಅವನು ನಿನಗಿಂತ ಹುಚ್ಚ ಅಂತ ಹೇಳ್ತಾರೆ. ಅವಾಗ ಬಂದು ನನ್ನ ಟಚ್ ಮಾಡು. ನಿಂಗಿಲ್ದೆ ಇರೋ ಎಮೋಷನ್ ಇವ್ರಿಗೆ ಯಾಕಣ? ನೋಡು, ಇಷ್ಟು ದಿನ ಪವರು ದುಡ್ಡಿರೋರಿಗೆ ಶ್ರುತಿ ಅಂತ ನೀನ್ ಅನ್ಕೊಂಡಿದ್ದೆ. ಅವಳು ಯಾರನ್ನ ಪ್ರೀತಿಸ್ತಾಳೋ ಅವ್ರಿಗೆ ಶ್ರುತಿ ಅಂತ ನಾನು ಹೇಳ್ತಿದ್ದೀನಿ. ಶ್ರುತಿ ನನ್ನ ಪ್ರೀತಿಸ್ತಿದ್ದಾಳೆ. ಶ್ರುತಿ ನನ್ನವಳೆ. ಇನ್ನು ಅಡ್ಡ ಬಂದು ತೊಂದರೆ ಕೊಟ್ಟು ಪ್ರಾಣ ತೆಗಿತೀನಿ ಅಂದ್ರೆ ಅಷ್ಟೇ. ಅಟ್ಟ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಭವಾನಿ, ಏನಿದು, ಏನಾಯ್ತು? ನಿನ್ನ ಅಂದಾನ ಅನುಭವಿಸ್ಬೇಕು ಅಂದ್ರೆ ಅರ್ಧ ಗಂಟೆ ಸಾಕು. ಆದ್ರೆ ಓದ್ಕೋತೀನಿ ಅಂದ್ರೆ 6 ತಿಂಗಳು ಸುಮ್ಮನಿದ್ದೆ. 6 ದಿನಗಳಲ್ಲಿ ಅವನಿಗೆ ಬಿದ್ದೋದೆ. ಭವಾನಿ ಪ್ಲೀಸ್ ಬಿಟ್ಬಿಡು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಏಯ್ ಕರ್ನಾಟಕ ಬ್ಯಾಂಕ್, ಇದು ನನ್ನ ಫಿಕ್ಸ್ಡ್ ಡೆಪಾಸಿಟ್. ಮೆಚೂರ್ ಆಗಿದೆ, ತಗೊಂಡು ಹೋಗ್ತಾ ಇದ್ದೀನಿ. ನಾಳೆನೆ ನನಗೂ ಇವಳಿಗು ಮದ್ವೆ. ಲೀವ್ ಹಾಕಿ ಲಂಚಿಗೆ ಬಂದ್ಬಿಡು. ಭವಾನಿ, ಮದ್ವೆ ಮಾಡ್ಕೊಂಡ್ಮೇಲೆ ಈ ಮನೆ ಕರ್ಕೊಂಡ್ ಬರ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಅವಸರ ಮಾಡ್ಬಿಟ್ಟೆ. ನಿನ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಹೇಳು, ಮದ್ವೆ ಕರೀತೀನಿ. ಏಯ್, ಒನ್ ಸೆಕೆಂಡ್. ಒಬ್ಬನ್ನ ಕರಿ ಸಾಕು. ಅದೇ ನಿನ್ ಲೈಫ್ ನಲ್ಲಿ ಒಬ್ಬ ಸರಿಯಾದ ಗಂಡ್ಸ್ ಬಂದಿದಾನಲ್ಲ, ಅವನ್ನ ಕರಿ. ತಲೆ ಬಗ್ಗಿಸ್ಕೊಂಡು ನಿನ್ ಕೈಯಲ್ಲಿ ತಾಳಿ ಕಟ್ಸ್ಕೊತೀನಿ. ಏನ್ ಮಾಡ್ತಾನೆ, ಎತ್ತಾಕೊಂಡು ಹೋಗ್ತಾನ? ಕರಿತೀನಿ. ಕರೆದು ನಮ್ ಮದ್ವೆಯಲ್ಲಿ ಬ್ಯಾಂಡ್ ಬಾಜಾ ಬಾರಿಸೋ ಹಾಗೆ ಮಾಡ್ತೀನಿ.
ಅಣ್ಣ ಡ್ರೆಸ್ ಚೆನ್ನಾಗಿದೆ, ಮದ್ವೆ ಕೂಡ ಚೆನ್ನಾಗಾಗುತ್ತೆ. ಸೀನು ಬರ್ಲಿ, ಎಲ್ಲಾದ್ರೋಗುತ್ತೆ. ಏನ್ ಕಿಟ್ಟು, ಏನ್ ಅನ್ಕೋತಿದ್ಯ? ಆಗಿಲ್ಲ, ಏನಿಲ್ಲ ಅಣ್ಣ. ನೀನ್ ಅನ್ಕೋತಿರೋದು ನನಗ್ ಗೊತ್ತು, ಇವ್ರಿಗೆ ಗೊತ್ತಾಗ್ಬೇಕಲ್ವಾ? ಏನಿಲ್ಲ ಅಣ್ಣ, ಆ ಸೀನು ಬರ್ತಾನಂತ ಕೇಳಿಸ್ಕೊಂಡಿಯಲ್ಲ, ಇದು ಪಬ್ಲಿಕ್ ಟಾಕ್. ಅಣ್ಣ, ಆ ಸೀನ್ಗೆ ಅಷ್ಟೊಂದು ಸೀನ್ ಇಲ್ಲ, ಸುತ್ತ 100 ಜನ ಇದಾರೆ, ಒಳಗ್ ಬಂದ್ರೆ ಹೊರಗ್ ಹೋಗಲ್ಲ ಅವನು. ಆದ್ರೂ ನಾವು ಜಾಗ್ರತೆಯಿಂದ ಇರ್ಬೇಕು, ಯಾಕಂದ್ರೆ ಗೊತ್ತಲ್ಲ ಅವನ್ ಸೀನು. ಇನ್ವಿಟೇಷನ್ ಕಂಡ್ರೋ, ಅಣ್ಣ ಕರೆದಿದ್ದಾರೆ. ನಿಮ್ ಅಣ್ಣನ್ ಭಯ ಇದ್ರೆ ನಾನು ಹೊರಟೋಗ್ತೀನಿ. ಅಣ್ಣನಿಗೇನ್ ಭಯನೋ? ಅಣ್ಣ ಬಂದಿದ್ದೀನಿ ಅಣ್ಣ. ಅಡ್ಡಡ್ಡು, ಏನ್ ಗೆಟಪ್ಪು, ಏನ್ ಸೆಟಪ್ಪು, ಅದ್ರೋದೇ ಅಣ್ಣ. ಅದೇನಣ್ಣ, ನನ್ನೂ ನನ್ನ ಫ್ಯಾಮಿಲಿನೂ ಟಚ್ ಮಾಡ್ತೀರಾ ಅನ್ಕೊಂಡ್ರೆ ನೀವು ನನ್ನ ಹಾರ್ಟ್ನ ಟಚ್ ಮಾಡ್ಬಿಟ್ರಿ. ಹೋಗ್ಲಿ ಬಿಡಿ, ಏನೇ ಆಗ್ಲಿ, ನಿನ್ನ ಮದ್ವೆಗೆ ನನ್ನ ಕರೆದೆ ಅಷ್ಟು ಸಾಕು. ಲೇಚಿಂಟು, ಏರ್ಪಾಟೆಲ್ಲ ಸರಿ ಇದೆ ಅಲ್ವೇನೋ? ಬೋರಿಂಗ್ ಆಗಿ ಬಾರಿಸ್ತಿದ್ದೀರಲ್ಲೋ, ಜೋರಾಗಿ ಬಾರಿಸಿ. ಅಣ್ಣ, ಇಲ್ಲಿ ಫ್ರಂಟ್ ರೋ ಅಲ್ಲಿ ಕೂತ್ಕೊಂಡು ಮದ್ವೆ ನೋಡ್ತೀನಿ ಅಣ್ಣ. ಏನೋ ನಿಂದು ಅಲುಕ್ಕೇನೋ? ನಿನ್ ಪ್ಲಾನ್ ಏನು ಸೀನು? ಎಷ್ಟು ಜನ ಇದ್ದಾರೆ? 100 ಜನ. ನೀವು 100 ಜನ, ಸೀನು ಬಾಸ್ ಸೋಲೋ, ಇನ್ ಪ್ಲಾನ್ ಏನ್ ಮಾಡ್ಲಿ ಹೇಳು, ಹೋಗಿ ಕೆಲಸ ನೋಡ್ಕೋ. ಕೇಶವ, ನಾರಾಯಣ, ಮಾಧವ ಇಲ್ಲೋಡು. ಸಾರಿ ಅಣ್ಣ, ಈ ಮದ್ವೆ ನೋಡೋ ಧೈರ್ಯ ನಂಗಿಲ್ಲ ಅಣ್ಣ. ಪ್ರೀತ್ಸೋ ಹುಡುಗಿನ ಇನ್ನೊಬ್ಬ ಮದ್ವೆ ಆಗದ್ ನೋಡಕ್ಕೆ ಆಗಲ್ಲ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರಣ್ಣ. ನೀವು ಕರೆದ್ರಲ್ಲ ಅಂತ ಬಂದೆ ಅಣ್ಣ, ತಡ್ಕೊಳಕ್ ಆಗಲ್ಲ ಅಣ್ಣ. ಚೆನ್ನಾಗಿರಣ್ಣ. ಸೀನು, ಪ್ರೀತ್ಸೋ ಹುಡುಗಿನ ಈ ರೀತಿನಲ್ಲಿ ಬಿಟ್ಟೋಗ್ತಿದ್ಯಲ್ಲ ಸೀನು. ಎಷ್ಟು ಜನನೋ? 100 ಜನ. ಸೋಲೋ ಕಣೋ, ಆಚೆ ಹೋಗ್ಬೇಕು ಬಿಡು. ಸೀನು, ಸೀನು, ನಿನ್ ಮನ್ಸಿಗೆ ಅದೆಷ್ಟು ನೋವಾಗಿದ್ಯೋ ನನಗೆ ಅರ್ಥ ಆಗ್ತಿದೆ ಸೀನು. ಯಾಕೋ ಬೇಜಾನ್ ಫೀಲ್ ಆಗ್ತಾ ಇದ್ದಾನೆ ಹೇಳೋ. ಇವಾಗ ತಾನೇ ಶ್ರುತಿ ಹಸೆಮಣೆ ಮೇಲೆ ಬಂದ್ಲು, ಎತ್ತಾಕೊಂಡ್ ಬರ್ತೀನಿ. ಎತ್ತಾಕೊಂಡ್ ಹೋಗ್ತೀಯ? ಹೇಗೆ? ಇವಾಗ ನೋಡು. ಸೀನು ಬಾಸ್ ಬರ್ತಾರಂತ. ಏನಿದ್ ಸೀನು, ಯಾರು ನಮ್ಮನ್ನ ಫಾಲೋನೇ ಮಾಡ್ತಿಲ್ಲ? ಅವ್ರು ನಮ್ಮ ಹಿಂದೆ ಬರೋದಕ್ಕೆ ಮಿನಿಮಮ್ ಇನ್ನೂ 1 ತಿಂಗಳು ಬೇಕಾಗತ್ತೆ. Thank you.
ಎಲ್ಲೋ ಶ್ರುತಿ ಮದುವೆ ಮಂಟಪದಿಂದ ಆರಾಮಾಗಿ ಎತ್ತಾಕೊಂಬಂದ್ಬಿಟ್ಟೆ? ಅಷ್ಟು ಸ್ಕಾರ್ಪಿಯೋಗಳು, ಅಷ್ಟು ಜನ ರೌಡಿಗಳು, ನನ್ನವರಂತೂ ಅಲ್ಲ. ಅವರು ಆ ರೇಂಜ್ ನಂದಲ್ಲ. ಅವ್ರನ್ನ ಕಳಿಸಿದ್ ಯಾರು ಅಂತ ಗೊತ್ತಾ? ನನ್ಗಿಂತ 10 times ಪವರ್ಫುಲ್, ನನ್ನಂತ ರೌಡಿಗಳನ್ನ ಕೂಡ ಶೇಕ್ ಮಾಡೋ ಅಂತ ಬಳ್ಳಾರಿ ರಾಜಣ್ಣ. ಮಗನೇ, ಈ ರಾಜಣ್ಣನ ಹತ್ರನೇ ನಕ್ರ ಮಾಡ್ತೀಯೇನೋ? ಕೈ ಕಾಲ್ ಮುರಿತೀನ್ ಮಗನೇ. ರಾಜಣ್ಣ ಯಾರು? ಶ್ರುತಿನ ಯಾಕೆ ತಕ್ಕೊಂಡೋದ? ಇದೇ ಅಲ್ವಾ ನಿನ್ ಡೌಟ್? ನೀನ್ ಯಾವ ಜಾಗದಲ್ಲಿ ನೆಟ್ಗಿರ್ತೀಯೋ? ನಿಮ್ ಊರಿಂದ ಬೆಂಗಳೂರಿಗೆ ಬರೋವಾಗ ಟ್ರೈನ್ ನಲ್ಲಿ ಒಂದ್ 10 ಹುಡುಗರನ್ನ ಹೊಡೆದೆ ನೆನ್ಪಿದ್ಯಾ? ನಿನ್ ಕೈಲಿ ಏಟ್ ತಿಂದವ್ರ ಕಡೆಯವರು ಅನ್ಕೊಂಡಿದ್ಯಾ? ಅಲ್ಲ ಕಣೋ, ಇಲ್ಲೇ ಇರೋದು ಟ್ವಿಸ್ಟ್. ಹೇಳ, ಆ ಜಗಳದಲ್ಲಿ ನಿನ್ನ ಮಾತು, ನಿನ್ನ ಫೈಟು, ನಿನ್ನ ಸ್ಟೈಲು ಎಲ್ಲ ತುಂಬಾ ಇಷ್ಟ ಆಗಿ ನಿನಗೇ ಗೊತ್ತಿಲ್ಲದೆ ನಿನಗೆ ಒಂದು ಹುಡುಗಿ ಬಿದ್ದೋಗ್ಬಿಟ್ಟಿದ್ದಾಳೆ. ಆ ಹುಡುಗಿನೇ ರಾಜಣ್ಣ ಮಗಳು. ಎಷ್ಟೋ ಹರಕೆಗಳು ಹೊತ್ಕೊಂಡ್ಮೇಲೆ ಹುಟ್ಟಿರೋ ಮಗಳಂದ್ರೆ ರಾಜಣ್ಣನಿಗೆ ಪ್ರಾಣ. ಅಪ್ಪ ನನಗೆ 10 ತಲೆ ಬೇಕು ಅಂದ್ರೆ 10 ತಲೆ ಕತ್ತರಿಸಾಕ್ತಾನೆ. ಅಪ್ಪ ನನಗೆ ನಿನ್ನ ತಲೆ ಬೇಕು ಅಂದ್ರೆ ಕ್ಷಣ ಕೂಡ ಯೋಚನೆ ಮಾಡದೆ ತಲೆ ಕತ್ತರಿಸಿ ಮಗಳ ಕೈಯಲ್ಲಿ ಇಡ್ತಾನೆ. ಅಂತ ಅವನ ಮಗಳು ನೀನ್ ಬೇಕು ಅಂತ ಕೇಳಿದಾಳ್ ಕಣೋ. ಇನ್ನು ನಿನ್ನ ಬಿಡ್ತಾನ? ಅವನ್ನ ಮನುಷ್ಯರು ನಿನ್ನ ಹುಡುಕ್ತಾ ಹುಡುಕ್ತಾ ಮದುವೆ ಹಿಂದಿನ ದಿನ ನನ್ನ ಬಂದು ಭೇಟಿ ಮಾಡಿದ್ರು. ರಾಜಣ್ಣನ್ಗೆ ಹೇಳ್ದೆ, ಸೀನನ್ನ ಎತ್ತಾಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ, ಶ್ರುತಿನ ಎತ್ತಾಕೊಂಡು ಹೋದ್ರೆ ಅವಳಿಗೋಸ್ಕರ ಬಂದೇ ಬರ್ತಾನೆ ಅಂತ. ಈಗ ನಿನಗಿರೋದು ಎರಡೇ ಆಪ್ಷನ್ಸ್ ಕಣೋ. ಒಂದು, ರಾಜಣ್ಣನ್ ಮಗಳ ಕತ್ತಲ್ಲಿ ತಾಳಿ ಕಟ್ಟೋದು. ಎರಡು, ರಾಜಣ್ಣನ್ ಕೈಯಲ್ಲಿ ನಿನ್ ತಲೆ ಕತ್ತರಿಸ್ಕೊಳ್ಳೋದು. ಆದ್ರೋಯ್ತು ಗುರು, ಎಲ್ರು ವೈರಿ ವೀಕ್ ಸ್ಪಾಟ್ಗೆ ಹೊಡಿತಾರೆ, ಆದ್ರೆ ನೀನೇನ್ ಗುರು, ನನ್ನ ಹೃದಯಕ್ಕೆ ಹೊಡಿಸ್ಬಿಟ್ಟಲ್ಲ. ಐ ಅಪ್ರಿಷಿಯೇಟ್ ಯು, ಆದ್ರೆ ನಾನು ನಿನ್ಗೆ ಒಂದು ವಿಷಯ ಹೇಳ್ಬೇಕು. ಇದುವರೆಗೂ ಈ ಸೀನು ಬಾಸ್ ಭವಾನಿ ರೇಂಜ್ಗೆ ಇದ್ದಿದ್ದು, ಇವಾಗ ರಾಜಣ್ಣಂಗೆ ಸೀನು ಬಾಸ್ ರೇಂಜ್ ತೋರಿಸ್ತೀನಿ. ಶ್ರುತಿನ ಯಾವಾಗ ಎಲ್ಲಿ ಹೇಗೆ ತಕೊಂಡು ಹೋಗ್ತೀನಿ ಅಂತ ಯೋಚಿಸಿ ಅವನ್ ತಲೆ ದಿಮ್ ಅಂತ ತಿರುಗ್ಬೇಕು. ನೀನು ನೋಡ್ತೀಯಾ? ಸೀನು ಅವರು ಈ ಮನೆಗೆ ಭಾವಿ ಅಳಿಯಂದ್ರು, ಹೇಳಿದ ಮಾತು ಕೇಳಿದ್ರೆ ನಿನ್ನ ಸ್ವಂತ ಮಗಳ ಹಾಗೆ ಇಲ್ಲಿಂದ ಮದುವೆ ಮಾಡಿ ಕಳಿಸ್ಕೊಡ್ತೀನಿ. ನೀನ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಶರ್ಮ ಸುಲಿತೀನಿ. ಯಾರೋ ಅದು ಇಲ್ಲಿ ರಾಜಣ್ಣ. ವೆಂಕಟ ಅಣ್ಣ, ಅಳಿಯಂತ ಏನ್ ಹೊಡಿತಾರೋ? ಹೌದಣ್ಣ. ಇಷ್ಟೊಂದು ಜನನ ಸದ್ಯ ಬದುಕದೆ. ಸೀನು ಯಾಕ್ರೋ ನಿಲ್ಸ್ಬಿಟ್ರಿ? ಬನ್ರಿ 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 ಶಬ್ಬಾ ಬನ್ರಿ. ನನ್ನ ಮನೆಗೆ ಬಂದು ನಮ್ ಹುಡುಗನ ಮೇಲೆ ಕಾಲಿಟ್ಟು ಏನ್ ಪ್ರಗತಿ ತೋರಿಸ್ತಿದೀಯೋ ಅಳಿಮಯ್ಯ. ವೆಂಕಟ ಅಣ್ಣ, ಅಳಿಯಂದ್ರು ಹೆಬ್ಬುಲಿ ತರಾಣೆ ಇದಾರಲ್ವೇನೋ. ನಡೀರಿ ಹೋಗಿ. ಹೇ ರಾಜಣ್ಣ,
ನೀನು ಶ್ರುತಿನ ಕರ್ಕೊಂಡ್ ಬಂದ್ರೆ ಎತ್ತಾಕೊಂಡು ಹೋಗಕ್ ಆಗಲ್ಲ ಅನ್ಕೊಂಡ್ಯಾ? ನೋಡಿದ್ಯಾ, ಕ್ಷಣದಲ್ಲಿ ಕ್ಷಣ ಕ್ಷಣದಲ್ಲಿ ಎತ್ತಾಕೊಂಡು ಹೋಗ್ತೀನಿ ಅವಣ್ಣ. ಆದ್ರೆ ಕರ್ಕೊಂಡ್ ಹೋಗಲ್ವಲ್ಲ. ಯಾಕಂದ್ರೆ ಈ ತರ ಬ್ಯಾಕ್ ಗ್ರೌಂಡು ನಿನ್ನಂತ ಮಾವಯ್ಯನೇ ನನಗೂ ಬೇಕಿತ್ತು. ಆದ್ರೆ ಯಾಕೆ ಅಷ್ಟೊಂದು ಸ್ಕಾರ್ಪಿಯೋ ಜನರು ಎಲ್ಲ? ಒಂದು ಚಿಕ್ಕ ಫೋನ್ ಮಾಡಿದ್ರೆ ಬರ್ತಿರ್ಲಿಲ್ವಾ? ಫೈನಲ್ ಆಗಿ ನಾನು ಹೇಳೋದೇನಂದ್ರೆ, ರಾಜ್ ದರ್ಬಾರ್ ಅಂತ ಮನೆಗೆ ಅಳಿಯ ಆಗೋಕೆ, ರಾಜ್ಕುಮಾರಿ ಅಂತ ನಿನ್ನ ಮಗಳಿಗೆ ಗಂಡ ಆಗೋಕೆ, ಈ ಸೀನು ಬಾಸ್ಗೆ ಓಕೆ. ಆದ್ರೆ ಆ ಹುಡುಗಿನೂ ಪ್ರೀತಿಸಿದ್ಯಾ ಅಲ್ವಾ? ಪ್ರೀತಿಸಿದ್ ಮಾವಯ್ಯ, ಪ್ರೀತಿಸಿದೀನಿ. ಆದ್ರೆ ಅದು ಮಿಡಲ್ ಕ್ಲಾಸ್, ಮಿಡಲ್ ಕ್ಲಾಸ್ ಹುಡುಗಿನ ಮಿಡಲ್ ಕ್ಲಾಸ್ ಅಲ್ಲೇ ಬಿಡ್ಬೇಕು. ನೋಡು ಶ್ರುತಿ, ಲೈಫ್ ನಲ್ಲಿ ಸೆಟ್ಲ್ ಆಗೋದು ನಂಗೆ ಇಂಪಾರ್ಟೆಂಟ್, ನೀನು ಕೂಡ ಒಳ್ಳೆ ಸೌಂಡ್ ಪಾರ್ಟಿ ನೋಡ್ಕೊಂಡು ಸೆಟ್ಲ್ ಆಗ್ಬಿಡು. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಅಬ್ಬಾ, ಏನ್ ಜಾಣ ಇದೀಯ ನೀನು. ಜೀವನದಲ್ಲಿ ಮೇಲ್ ಬರ್ಬೇಕು ಅಂದ್ರೆ ಏನ್ ಇಟ್ಕೋಬೇಕು ಅದನ್ನೆಲ್ಲ ಇಟ್ಕೊಂಡಿದೀಯಪ್ಪ ನೀನು. ಈ ವಿಷಯದಲ್ಲಿ ನೀನು ಸೂಪರ್ ಕಣ. ಎಂಕ್ಟಾ, ಅಳಿಯಂದ್ರನ್ ಹೇಗ್ ಒಪ್ಪಿಸ್ತೀರಾ ಅಂತ ಕೇಳಿದೆ. ನೋಡ್ದೆ ಅಲ್ವಾ, ಅಳಿಯಂದ್ರೆ ನಾಳೆ ನಿಮಗೂ ನನ್ ಮಗಳಿಗೂ ಮದ್ವೆ. ನಾಳೆನಾ? ಅದೇನ್ ಮಾವಯ್ಯ ಅಷ್ಟು ಅರ್ಜೆಂಟ್ ಆಗಿ? ಅಟ್ ಲೀಸ್ಟ್ 10 ದಿನ ಆದ್ರೂ ಟೈಮ್ ಬೇಡವಾ? 10 ದಿನ ಯಾಕೆ ಬೇಕು? ಅದೇ ಮಾವಯ್ಯ, ನಿಮ್ ಮಗಳಿಗೆ ನನ್ ಬಗ್ಗೆ ಗೊತ್ತಾಗಿ, ನನ್ ಬಗ್ಗೆ ಅವಳಿಗೆ ಗೊತ್ತಾಗಿ, ಈ 10 ದಿನದಲ್ಲಿ ಕೆಮಿಸ್ಟ್ರಿ ವರ್ಕೌಟ್ ಆಗಿ, ಫಿಸಿಕ್ಸ್ ಆಗಿ, ಮ್ಯಾಥಮೆಟಿಕ್ಸ್ ತಿರುಗಿದ್ರೆ ಖುಷಿಯಾಗಿರ್ತೀವಿ ಮಾವಯ್ಯ. ಎಂಕ್ಟಾ, ಅಳಿಯಂದ್ರೆ ತುಂಬಾ ಓದ್ಕೊಂಡಿದ್ದಾರೆ. ಓದಿರೋದಲ್ಲ, ಏನೋ ಎಡವಟ್ ಮಾಡ್ತಿದ್ದಾನೆ. ಅಳಿಯಂದ್ರೆ ಏನೇ ಆದ್ರೂ ಸರಿನೆ, ಮದುವೆ ಮಾತ್ರ ನಾಳೆನೆ. ಅಪ್ಪ, ಅವ್ರಿಗಂತ ಇಷ್ಟಿನ ಕಾದಿದೀವಿ, 10 ದಿನ ಕಾಯಕ್ಕಾಗಲ್ವಾ? ಇದೇನಾ ನನ್ನ ಪ್ರೀತಿಸಿರೋ ಬಿಳಿ ಚಿರ್ಲೆ? ಅದು ಹಾಗಲ್ಲ ಮಗಳೇ, ಅವ್ರೇನ್ ಹೇಳ್ತಾರೋ ಹಾಗ್ ಮಾಡಿ, ಇಲ್ಲಾಂದ್ರೆ ನಂಗ್ ಕೋಪ ಬರುತ್ತೆ. ಬೇಡ ಮಗಳೇ, ನೀನೇನ್ ಹೇಳ್ತೀಯೋ ಅದನ್ನೇ ಮಾಡ್ತೀನಿ. ಎಂಕ್ಟಾ, 10 ದಿನದಲ್ಲಿ ಮದ್ವೆ, ಆದ್ರೆ ಮದ್ವೆ ಮಾತ್ರ ಧೂಮ್ ಧಾಮ್ ಅಂತ ನಡಿಬೇಕು. ಅಣ್ಣ, ಆ ಹುಡುಗಿನ ಏನ್ ಮಾಡೋಣ? ಏನಾದ್ರೂ ಪರವಾಗಿಲ್ಲ, ಮದುವೆವರೆಗೂ ಇಲ್ಲೇ ಇರ್ಲಿ. ಅಳಿಯಂದ್ರೆ ನನ್ನ ಕೊಲೆ ಮಾಡಿದ್ರು ಫೀಲ್ ಮಾಡ್ಕೊಳ್ಳಲ್ಲ, ಮೋಸ ಮಾಡಿದ್ರೇನೆ. ಇನ್ 10 ದಿನದಲ್ಲಿ ರಾಜಣ್ಣನ ಮಗಳಿಗೆ ಮದ್ವೆ ಅಂತೆ. ತಾತ, ಅಪ್ಪ, ಈ 10 ದಿವಸದಲ್ಲಿ ಅವನ ಸಾಯಿಸಿ ನನ್ ಸೇಡ್ ತೀರ್ಸ್ಕೋತೀನಿ. 25 ವರ್ಷದಲ್ಲಿ ಏನು ಮಾಡಕ್ಕಾಗ್ಲಿಲ್ಲ, ಇನ್ 10 ದಿನದಲ್ಲಿ ಏನ್ ಮಾಡ್ತೀಯ? ಚಿನ್ನ ತಲ ತಲಾಂತರ ಸೇಡ್ ನ ಅವಮಾನ ಮಾಡ್ತೀಯ. ಯಾವ ದ್ವೇಷ, ಒಂದಡಿ ಜಾಗಕ್ಕ ರಾಜಣ್ಣಂದು 500 ಎಕರೆ, ನಮ್ದು 500 ಎಕರೆ. ಏನೋ ರಾಜಣ್ಣ 1 ಎಕರೆ ಆಕ್ರಮ ಮಾಡ್ಕೊಂಡ ಅಂತ ನಮ್ಮ 500 ಎಕರೆನ ಮಾರಿ ನಮ್ಮನ್ ಬೀದಿಗೆ ತರಬೇಕು ಅನ್ಕೊಂಡಿದ್ಯಾ? ಇನ್ಫೋಸಿಸ್ ಅಲ್ಲಿ 50,000 ಸಂಬಳ ನನ್ಗೆ. ಅಣ್ಣ, ತಾತ, ದ್ವೇಷ ಅನ್ಕೊಂಡು ಇಲ್ಲಿ ಕರ್ಕೊ ಬಂದು ಕಾಡ್ ಮನುಷ್ಯ ಮಾಡಿದ್ಯಾ? ನನ್ನ ತುಂಬಾ ಹೊಟ್ಟೆ ಹಸಿತಿದೆ. ಚಿನ್ನ, ದಿನಾಲು ಹುಳಿ ಸಾರೇನಾ? ಇದನ್ ಮಾಡಕ್ಕೆ ಭಿಕ್ಷೆ ಬಿಡ್ಬೇಕು. ನಂಗೆ ಫ್ಲೈಟ್ ಟಿಕೆಟ್ ಕೊಡ್ಸಿದ್ರೆ ಡೆಲ್ಲಿಗೆ ಹೋಗಿ ಅಲ್ಲಿ ಕೇಸ್ ಹಾಕಿ ಬಿಡ್ತೀನಿ. ಚಿನ್ನ, ಗತಿ ಇಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಹೋಗ್ಬೇಕಾ ನೀನು? ನನ್ ಲಾಯರ್ ಇವನು, ನೀನ್ ಏನಾದ್ರು ಅನ್ಕೋ. ಲಾಯರು ಕಾಸ್ ಎಷ್ಟಾದ್ರೂ ಆಗ್ಲಿ, ಕೇಸ್ ಗೆಲ್ಲಬೇಕು. ಏನ್ ಮಾಂಜ ಕೊಟ್ಟಣ್ಣ ಅವನಿಗೆ, ಒಂದ್ಸಲ ಫೋನ್ ಮಾಡು. ಎಲ್ಲಿದ್ದಾಳೆ ಇವಳು? ಹಲೋ. ಏ ಸೀನು, ನನ್ ಮುಂದೆ ಎತ್ತಾಕೊಂಡ್ ಬರ್ತೀನಿ, ಓಡಿಸ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು 10 ದಿನದಲ್ಲಿ ಮದ್ವೆಗೆ ಓಕೆ ಅಂದಿದ್ಯಂತೆ? ಹೌದಣ್ಣ, ರಾಜಣ್ಣಂಗೆ ನನ್ ಬಗ್ಗೆ ಸರಿ ಗೊತ್ತಿಲ್ಲ ಅಂತ 10 ದಿನ ಟೈಮ್ ಬೇಕು ಅಂದೆ. ಆದ್ರೆ ನನ್ ಬಗ್ಗೆ ಗೊತ್ತಿದ್ದು ನೀನ್ ಇಷ್ಟು ರಿಲ್ಯಾಕ್ಸ್ ಆಗಿದ್ಯಲ್ಲ, ದಡ್ಡ ನನ್ನ ಮಗನೇ. ಲೇ ಪೆಂಗ, 10 ದಿನ ಟೈಮ್ ಕೇಳಿದ್ದು ಅವನ ಮಗಳನ್ನ ಮದ್ವೆ ಆಗಕ್ಕಲ್ಲ ಕಣೋ. ಶ್ರುತಿನ ಇಲ್ಲಿಂದ ಎತ್ತಾಕೊಂಡ್ ಹೋಗಕ್ಕೆ ಅದು 10 ದಿನ, 5 ದಿನ, 3 ದಿನ ಅಥವಾ 3 ಇತ್ತು ಅಂದ್ರೆ ಇವಾಗ್ಲೇ ಎತ್ತಾಕೊಂಡ್ ಹೋಗ್ತೀನಿ. ಹೇ ಶ್ರುತಿ, ನೋ 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 ನೋ, ಹೇ ಶ್ರುತಿ, ನಾಟಿ ಗರ್ಲ್. ಲೋಸಿನೋ. ಏಯ್
ಹೋಗ್ ಹೋಗ್. ನಿನ್ ಹೆಸರೇನು? ಶ್ರುತಿ. ನನ್ ಹೆಸರು ಸಂಧ್ಯಾ. ನೋಡು ಅಪ್ಪ ನಂಗೇನ್ ತಗೊಂಡ್ರು ಜೋಡಿ ತಗೊಳ್ಳೋದು, ಇಷ್ಟ ಆಗೋ ತಗೋ, ಹಾಗಂತ ನನ್ ಗಂಡನ ಕೇಳ್ಬೇಡ, ಅವರು ನನ್ನವರು. ಎಲ್ಲೋದ್ಲು ಶ್ರುತಿ? ನಿನ್ಗಿಂತ ಮುಂಚೆ ನಾನೇ ನೋಡಿದ್ದು, ನಾನೇ ಪ್ರೀತಿಸಿದ್ದು, ನಾನೇ ನಿಂಗ್ ಅನ್ಯಾಯ ಮಾಡ್ಲಿಲ್ಲ. ಹೋಗ್ಲಿ ಬಿಡು, ಇನ್ನೇನ್ ವಿಷಯ? ಸಿನಿಮಾ ನೋಡ್ತೀಯಾ? ಯಾರು ನಿಂಗ್ ಫೇವ್ರೇಟ್? ಅಯ್ಯೋ, ಅವ್ರು ನನ್ನನ್ನು ಕರೀತಿದ್ದಾರೆ. ಕರೆದ್ರ? ಅಬ್ಬಾ, ಎಡವಟ್ಟಾಗದಕ್ಕಿಂತ ಮುಂಚೆ ನನ್ನ ಕ್ಯಾರೆಕ್ಟರ್ಲ್ಲಿ ಇದ್ರೆ ಒಳ್ಳೇದು. ಹಾಯ್ ಸಂಧ್ಯಾ. ಅಯ್ಯೋ, ನನ್ ನಾಚಿಕೆ ಆಗ್ತಿದೆ, ನಾನು ಹೋಗ್ತೀನಿ. ಸಂಧ್ಯಾ, ಹೀಗಾದ್ರೆ ಕಷ್ಟ, ಸ್ವಲ್ಪ ಫ್ರೀ ಆಗಿರ್ಬೇಕು. ಫ್ರೀ ಅಂದ್ರೆ? ಫ್ರೀ ಅಂದ್ರೆ ಫ್ರೆಂಡ್ಲಿ ಆಗಿ. ಹಾಗಾದ್ರೆ ಕುಚ್ಕು, ಈ ತರ ಇಟ್ಕೊಂಡು ಹೀಗ್ ಮಾಡ್ಬೇಕು. ಸಂಧ್ಯಾ, ನಿನ್ ಬಗ್ಗೆ ಹೇಳು. ನಾನು ಫುಲ್ ಸ್ಮಾರ್ಟ್, ಅಪ್ಪನ ಹತ್ರ ತುಂಬಾ ದುಡ್ಡಿದೆ, ನನ್ನಪ್ಪ ಅಂದ್ರೆ ನನ್ಗಿಷ್ಟ, ನನ್ ಮಾವ ಮೂಳೆ ಮುರಿಯೋದ್ ನೋಡೋಕೆ ನನ್ಗೆ ತುಂಬಾ 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 ಇಷ್ಟ. ಅಮಾವಾಸ್ಯೆಲೇನೆ ಹುಟ್ಟಿದ್ ನೀನು? ಏನು, ಹಾ, ನಂಗ್ ಸಿನಿಮಾ ಅಂದ್ರೆ ಪ್ರಾಣ, ಅದ್ರಲ್ಲೂ ಲವ್ ಸಿನಿಮಾ ಅಂದ್ರೆ ಹತ್ ಸಲ ನೋಡ್ತೀನಿ. ಮಾಡ್ಕೊಂಡ್ರೆ ಲವ್ ಮ್ಯಾರೇಜೇ ಮಾಡ್ಕೋಬೇಕನ್ನೋದು ನನ್ ಲೈಫ್ ಆಂಬಿಷನ್. ಮತ್ ನನ್ ಯಾಕೆ ಮದ್ವೆ ಆಗ್ತಿದ್ಯಾ? ಅಯ್ಯೋ, ಅದ್ಯಾಕೆ ಹಂಗ್ ಹೇಳ್ತಿದ್ದೀರಾ? ನಾನ್ ನಿಮ್ಮನ್ ಲವ್ ಮಾಡ್ತಿದ್ದೀನಿ. ಯಾಕೆ ಮಾಡ್ತಿದ್ಯಾ? ಯಾಕಂದ್ರೆ ಅವತ್ತು ಟ್ರೈನ್ ನಲ್ಲಿ ಹತ್ತು ಜನರನ್ನ ಒಂದೊಂದೇ ಏಟಿಗೆ ಚಿಂದಿ ಚಿತ್ರಾನ್ನ ಮಾಡಿ ಧೂಳು ಧೂಳು ಎಬ್ಸಿದ್ರಲ್ವಾ ನೀವು? ಫೈಟ್ ನೋಡ್ಬಿದೋದ? ಒಂದು ಫೈಟ್ ಏನು, ನಿಮ್ ಸ್ಟೈಲು ನಿಮ್ ಡೈಲಾಗು ಇವತ್ತು ಜ್ಞಾಪಕ ಇದೆ. ಹುಡುಗಿರ್ನ ಪಟಾಯಿಸ್ಬೇಕು, ನಂತರ ಹುಡುಗಿರ್ನ ಸತಾಯಿಸ್ಬಾರ್ದು. ಮಸ್ತ್ ಹೇಳಿದ್ರಿ. ಯಾಕಂಗ್ ನಗ್ತಿದ್ದೀರಾ? ಸಂಧ್ಯಾ, ನೀ ನನ್ನ ಲವ್ ಮಾಡ್ತಿಲ್ಲ, ಇಷ್ಟಪಡ್ತಿದ್ಯಾ? ಇಷ್ಟ ಏನು, ಲವ್ ಏನು, ಎರಡು ಒಂದೇ ಅಲ್ವಾ? ಲವ್ ಬೇರೆ ಇಷ್ಟ ಬೇರೆ, ನಿನ್ಗೆ ಹೆಂಗ್ ಹೇಳೋದು? ಹಾ, ನಿನ್ಗೆ ಜಾಕಿ ಚಾನ್ ಫೈಟ್ ಅಂದ್ರೆ ಇಷ್ಟನಾ? ಇಷ್ಟ. ಪ್ರಭುದೇವ ಡ್ಯಾನ್ಸ್ ಮಸ್ತ್ ಇಷ್ಟ. ಸಾಧಕ್ ಹೋಗಿಲ್ಲ ಕಾಮಿಡಿ ತುಂಬಾ ಇಷ್ಟ. ಅವರಲ್ಲಿ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಹೋಗ್ರಿ. ಇಲ್ಲ ಅಲ್ವಾ? ಹಾಗೇನೆ, ನನ್ನ ಫೈಟ್ಸು ಡೈಲಾಗು ಸ್ಟೈಲ್ ನೋಡಿ ಇಷ್ಟಪಡ್ತಿದ್ಯಾ, ಅದನ್ನೇ ಲವ್ ಅನ್ಕೋತಿದ್ಯಾ? ಮತ್ತೆ ಲವ್ ಅಂದ್ರೆ ಏನು? ಲವ್ ಅಂದ್ರೆ ಒಂದು ಫೀಲ್, ಒಂದು ಆಕ್ಸಿಡೆಂಟ್, ಒಂದು ಗುಡುಗು. ಫಸ್ಟ್ ಟೈಮ್ ನನ್ ಶ್ರುತಿ ನೋಡಿದಾಗ ನನ್ನ ಎದೆಯಲ್ಲಿ ಠಣ್ ಅಂತ ಒಂದ್ ಗಂಟೆ ಬಡಿತು, ಆಮೇಲೆ ಅವಳ ಎದೆಯಲ್ಲೂ ಗಂಟೆ ಬಾರಿಸ್ದೆ, ಆಮೇಲೆ ನಾವು ಲವರ್ಸ್ ಆಗೋದ್ವಿ. ಶ್ರುತಿ ಸೀನು. ಸಂಧ್ಯಾ, ಲವ್ ಸ್ಟೋರಿ ಅಂದ್ರೆ ಒನ್ ಸೈಡ್ ಅಲ್ಲ, ಒಬ್ರನ್ನ ಒಬ್ರು ಟೂ ಸೈಡ್ಸ್ ಲವ್ ಮಾಡಿದ್ರೇನೆ ಅದು ಪರ್ಫೆಕ್ಟ್ ಲವ್ ಸ್ಟೋರಿ ಆಗದು. ಹೌದಾ? ಅಂದ್ರೆ ನೀನ್ ನನ್ನ ಫಸ್ಟ್ ಟೈಮ್ ಟ್ರೈನ್ ಅಲ್ಲಿ ನೋಡಿದಾಗ ನಿನ್ನ ಎದೆಯಲ್ಲಿ ಗಂಟೆ ಹೊಡೀತ? ಇಲ್ಲ. ಅಂದ್ರೆ ನಿನ್ ಲವ್ವೇ ಅಲ್ಲ? ಅಂದ್ರೆ ನಮ್ದು ಲವ್ ಮ್ಯಾರೇಜ್ ಅಲ್ವಾ? ಅರೇಂಜ್ ಮ್ಯಾರೇಜ್. ನೀನು ನನ್ನ ಇಷ್ಟಪಟ್ಟೆ, ನಾನು ಬ್ಯಾಕ್ ಗ್ರೌಂಡ್ ನ ಇಷ್ಟಪಟ್ಟೆ, ಲವ್ವೇ ಇಲ್ದೆ ಇರೋವಾಗ ಲವ್ ಮ್ಯಾರೇಜ್ ಅಲ್ಲಿ. ಅಂದ್ರೆ ನನ್ ಲವ್ ಮ್ಯಾರೇಜ್ ಅಂಬಿಷನ್ ಸೀನು. ನಂಗೂ ಲವ್ ಹುಟ್ಟಬೇಕು ಅಂದ್ರೆ? ನಿನಗೂ ಲವ್ ಆಗ್ಬೇಕು ಅಂದ್ರೆ ನಿನ್ನೆದೆಲು ಗಂಟೆ ಹೊಡಿಬೇಕು. ಸರಿ ಹೇಳ್ದೆ ಅಲ್ವಾ? ಗಂಟೆ ಅಂತೆ ಬಾರಿಸೋದಂತೆ. ಸೀನು ಹೇಳಿದ್ದು ಕರೆಕ್ಟ್, ಲವ್ ಅಂದ್ರೆ ಒಂದು ಫೇಕ್, ಒಂದು ಆಕ್ಸಿಡೆಂಟ್. ಇದೇನಿ ಗಂಟೆ ಹೊಡಿಬೇಕು? ಬಾ ಭವನಿ ಬಾ, ಇಷ್ಟು ಅವಸವಸ್ತ್ರವಾಗಿ ಏನು ಹೇಳ್ದೆ ಕೇಳ್ದೇನೆ ಬಂದ್ಬಿಟ್ಟಿದ್ಯಾ? ಸೀನು, ನಾನು ನಿಮ್ಗೆ ಒಪ್ಸಿದ್ದೀನಿ, ಶ್ರುತಿನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಮೊದ್ಲು ಹಾಗೆ ಮಾತಾಡಿದ್ದು, ಆದ್ರೆ ಮದುವೆ ಆದ್ಮೇಲೆ ಒಂದೇ ಸಲ ಹುಡುಗಿನ ಕರ್ಕೊಂಡು ಹೋಗು. ಶ್ರುತಿ ಇಲ್ಲೇ ಇದ್ರೆ ಆ ಸೀನು ಎತ್ತಾಕೊಂಡು ಹೋದ್ರೆ? ನೀನು ಅನ್ಮಾನಿಸ್ತಾ ಇರೋದು ಯಾರನ್ನ ಅಂತ ಗೊತ್ತಲ್ವಾ? ನನ್ನ ಅಳಿಯನ್ನ, ನನ್ನ ಅಳಿಯ ವಜ್ರ. ಅವನ್ ಯಾಕೆ ಹಾಗೆ ಮಾಡ್ತಾನೆ ಹೇಳು. ಲೇ ಯಂಗ್ಟ, ಹೋಗೋನ್ ಕರ್ಕೊಂಬಾ. ಸರಿ ಅಣ್ಣ. ಆ ಹುಡುಗಿ ಒಳ್ಳೆಯವಳ ತರ ಕಾಣಿಸ್ತಾಳೆ, ಸ್ವಲ್ಪ ಚೆನ್ನಾಗಿ ನೋಡ್ಕೋ. ಅಣ್ಣ, ಆ ಹುಡುಗಿ ಎಲ್ಲೋ ಕಾಣಿಸ್ತಿಲ್ಲ. ಆ ಸೀನು ಇದಾನ ಇಲ್ಲೋ ನೋಡಿ ಮೊದ್ಲು. ಅಣ್ಣ, ಅಳಿಯಂದ್ರೆ ಕಾಣಿಸ್ತಿಲ್ಲ ಹೇಳದ್ನಲ್ಲ, ನನ್ನ ಅಳಿಯ ವಜ್ರ ಡೈಮಂಡ್. ಅದು ಏನ್ ನಡೀತಿದೆ ಅಂತ ನೋಡ್ತೀನಿ. ಸೀನೋ, Thank you.
ಆ ಹುಡುಗಿ ಎಲ್ಲಿದ್ದಾಳೆ? ಹುಡುಗಿನ ಯಾರ ಮಾವಯ್ಯ? ಆ ಹುಡುಗಿ ಎಲ್ಲಿ? ಯಾವ ಹುಡುಗಿ ಮಾವಯ್ಯ? ಸೀನು ಸೀನು, ಕಣ್ಣ ಮುಚ್ಚಾಲೆ ಆಡ್ತಿದ್ದೀರಾ? ಸೀನು ಸಿಕ್ಬಿಟ್ಟೆ ಅಪ್ಪಾ, ತುಪ್ಪಾಕಿ ಯಾಕೆ ಹಿಡ್ಕೊಂಡಿದ್ದೀರಾ? ಏನಿಲ್ಲ ಮಗಳೇ, ಅಳಿಯಂದ್ರಿಗೆ ತೋರ್ಸೋಣ ಅಂತ ತಂದೆ. ನೀನ್ ಒಳಗ ಹೋಗಮ್ಮ. ಇಲ್ಲ ಸಂಧ್ಯಾ, ನೀನ್ ಹೋಗು. ಏನೋ ಎಂತ ಅದು, ಬಾತ್ರೂಮ್ ಅಲ್ಲ ನೋಡ್ಲಿಲ್ಲ ಅಣ್ಣ. ಹೇಳಿ ಮಾವಯ್ಯ, ಏನ್ ವಿಷಯ? ಅರೆ ಏನೂ ಇಲ್ಲ ಅಳಿಯಂತ್ರೆ. ಈ ಗನ್ ಯಾಕೆ, ಆ ಭವಾನಿ ಯಾಕೆ, ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಮಾವಯ್ಯ, ನನಗ್ ಗೊತ್ತಾಗ್ಬೇಕು. ಏನ್ ಹೇಳೋಣ ಹೇಳಿ ಅಳಿಯಂತ್ರೆ. ಇವನು ಶ್ರುತಿನ್ ಕರ್ಕೊಂಡು ಹೋಗಕ್ ಬಂದ, ಆದ್ರೆ ಶ್ರುತಿ ಕಾಣಿಸ್ಲಿಲ್ಲ, ಅದೇ ಟೈಮಿಗೆ ನೀವು ಕಾಣಿಸ್ಲಿಲ್ಲ. ಈ ಕಿರಾತಕ ನಿಮ್ದೇ ಕೆಲ್ಸ ಅಂದ, ಅದೇ ಟೆನ್ಷನ್ ಅಲ್ಲಿ ರೈಫಲ್ ಹಿಡಿದೆ. ಅಂದ್ರೆ ಇವನ್ ಯಾರೋ ಕಿತ್ತೋಗಿರೋ ಒಂದ್ ಮಾತನ್ನ ನಂಬ್ತೀರಾ ಮಾವಯ್ಯ? ಅಯ್ಯೋ, ಮನಸಾರೆ ಪ್ರೀತಿಸಿರೋ ಹುಡುಗಿನ ಬೇಡ ಅಂತ ನಿನ್ನ ಪವರ್ ನೋಡಿ, ಕದರ್ ನೋಡಿ ಮಗಳನ್ನ ಮದ್ವೆ ಮಾಡ್ಕೋತೀನಿ ಅಂತ ಅಂದ್ರೆ ನನ್ನ ಅನುಮಾನಿಸ್ತೀಯ ಮಾವಯ್ಯ? ದೇವ್ರೆ ಬೇಡ ಮಾವಯ್ಯ, ನೀನೇ ನನ್ನ ಅನುಮಾನಿಸ್ತೀಯ ಅಂದ್ರೆ ನನ್ ಬದುಕಿದ್ದು ವೇಸ್ಟ್ ಮಾವಯ್ಯ. ಕಮಾನ್ 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 ಶೂಟ್ ಮೀ, ಕಮಾನ್ ಶೂಟ್ ಮೀ ಮಾವಯ್ಯ, ಕಮಾನ್ ಕಮಾನ್ ಮಾವಯ್ಯ. ಅಳಿ ಅಂದ್ರೆ ತಲೆಗಿಲೆ ಕೆಟ್ಟಿದೆ ನಿಮ್ಗೆ? ಸೆಕೆಂಡ್ ಗ್ಯಾಪ್ ಅಲ್ಲಿ ಬಚಾವಾದ್ರಿ, ಇಲ್ಲ ಹೋಗ್ಬಿಡ್ತಿದ್ರಿ. ಇದೆಲ್ಲ ಆಗಿದ್ದು ಈ ಹುಚ್ಚು ನನ್ ಮಗನಿಂದಾನೆ. ನನಗೊಂದ್ ನಿಜ ಗೊತ್ತಾಯ್ತು ಮಾವಯ್ಯ, ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಗೊತ್ತಾಯ್ತು, ಶ್ರುತಿನ ಅವನ ಜೊತೆ ಕಳಿಸ್ಬಿಡಿ. ಅಯ್ಯೋ, ನಿಮ್ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ ಅಳಿಯಂದ್ರೆ. ಇಲ್ಲ ಮಾವಯ್ಯ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಶ್ರುತಿನ ಕಳಿಸ್ಬಿಡಿ. ನಿಮ್ ಮೇಲೆ ನನಗೆ ನನ್ನಷ್ಟೇ ನಂಬಿಕೆ ಇದೆ ಅಳಿಯಂದ್ರೆ. ಇಲ್ಲ ಮಾವಯ್ಯ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಶ್ರುತಿನ ಕಳಿಸ್ಬಿಡಿ. ನನ್ ಮಗಳ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ನಿಮ್ ಮೇಲೆ ನಂಬಿಕೆ ಇದೆ ಅಂತಾನೆ. ಮದ್ವೆ ಆಗೋವರೆಗೂ ಶ್ರುತಿ ಈ ಮನೇಲೆ ಇರ್ತಾಳೆ. ಇದ್ರಲ್ಲಿ ಯಾರಾದ್ರೂ ಮೂಗ್ ತೋರಿಸಿದ್ರೆ ತಲೆ ತೆಗೆದು ಬಿಡ್ತೀನಿ. ಅಳಿಯಂದ್ರೆ ನೀವು ಕೋಪ ಮಾಡ್ಕೋಬೇಡಿ. ಲೇ ಎಂಟ ರಾಜಣ್ಣ, ಈ ಮದ್ವೆ ಮುಗಿಯೋವರೆಗೂ ನಾನು ಇಲ್ಲೇ ಇರ್ತೀನಿ. ಎಷ್ಟು ದಿನ ಬೇಕಾದ್ರೂ ಇರು, ಸುಮ್ನೆ ಇರು ಅಷ್ಟೆ. ಏನು ಅಂದೆ, ಯಾವಾಗ ಮೂಡ್ ಬಂದ್ರು ಎತ್ತಾಕೊಂಡು ಹೋಗ್ತೀಯ? ನಾನು ಇಲ್ಲೇ ಇದ್ದು ಅದ್ ಹೇಗೆ ಎತ್ತಾಕೊಂಡು ಹೋಗ್ತೀಯ ನೋಡ್ತೀನಿ. ಲೇ, ನೀನ್ ಅಲ್ಲೆಲ್ಲೋ ಇದ್ದು ನಾನು ಶ್ರುತಿನ ಕರ್ಕೊಂಡು ಹೋದ್ರೆ ಇಲ್ಲಿ ನನಗೇನಿರುತ್ತೋ ಕಿಕ್ಕು? ರಾಜಣ್ಣನ್ ಮನೇಲಿ ನಿನ್ ಕಣ್ ಮುಂದೆ ಎಲ್ರು ನೋಡೋವಾಗ ಎತ್ತಾಕೊಂಡು ಹೋದ್ರೆ ತಾನೇ ನನಗೆ ಕಿಕ್ಕು. ಓವರಾಗೇನಾದ್ರೂ ಡೈಲಾಗ್ ಹೊಡುದ್ನ? ಹೇ ಸೀನು, ನಿನ್ನ ನಾನ್ ಮಿಡಲ್ ಕ್ಲಾಸ್ ಹುಡ್ಗಿನ, ನನ್ ಮಿಡ್ಲಲ್ಲಿ ಬಿಟ್ಟು ಹೋಗ್ತೀಯಾ? ಬಿಟ್ಟು ಹೋಗ್ತೀಯಾ? ಬಿಟ್ಟು ಹೋಗ್ತೀನಿ ಕಣೆ, ಬರೀ ಫೈಟಿಂಗು ಕಿರಿಕು ಇಷ್ಟೇ ಆಯ್ತು, ಮುದ್ದಿಲ್ಲ, ಪ್ರೀತಿ ಇಲ್ಲ. ಐ ವಾಂಟ್ ಟು ಮ್ಯಾಚ್, 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 ಐ ವಾಂಟ್ ಟು ಮ್ಯಾಚ್. ಶ್ರುತಿ, ಪ್ಲೀಸ್ ಕೋಆಪರೇಟ್ ವಿತ್ ಮೀ. ನೋ 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 ಶ್ರುತಿ, ನೋ. ಸೀನು, ಇದು ರೊಮ್ಯಾನ್ಸ್ ಅಲ್ಲ, ರೇಪ್ ತರ ಇದೆ. ಇದೆಲ್ಲ ಮದುವೆ ಆದ್ಮೇಲೆ. ಇದನ್ನೆಲ್ಲ ನಾವು ಮದುವೆ ಆದ್ಮೇಲೆ ಮಾಡೋದಾ? ಸೀನು, ಓಕೆ. ಈ ಮದುವೆ ಏನು, ಹತ್ತು ದಿನ ಟೈಮ್ ಏನಕ್ಕೆ? ಅಭವಾನಿ ಬೇರೆ ಬಂದಿದ್ದಾನೆ, ಎಲ್ಲರನ್ನು ಹೊಡೆದು ಹಾಕಿ ನನ್ ಕರ್ಕೊಂಡು ಹೋಗುತ್ತಾನೆ. ನೋಡು ಶ್ರುತಿ, ಭವಾನಿಯಿಂದ ಕರ್ಕೊಂಡು ಬಂದಷ್ಟು ಈಸಿ ಅಲ್ಲ ಈ ರಾಜಣ್ಣನಿಂದ ಕರ್ಕೊಂಡು ಹೋಗೋದು. ಅದಕ್ಕೆ ಅಷ್ಟು ಜನನ್ನ ಹೊಡೆದು ರಾಜಣ್ಣನ ನಂಬಿಸಿ ಮನೆಗೆ ಎಂಟ್ರಿ ಕೊಟ್ಟಿದ್ದೀನಿ. ಇಲ್ಲಿಂದ ನಿನ್ನ ಹೇಗೆ ಕರ್ಕೊಂಡು ಹೋಗೋದು ಅಂತ ನನಗೆ ಗೊತ್ತಿಲ್ಲ. ನೀನ್ ಮಾತ್ರ ರೆಡಿ ಆಗಿರು. ನನ್ ಮೇಲೆ ಆಣೆ ಮಾಡು. ನಿನಗಿಂತ ಜಾಸ್ತಿ ಪ್ರೀತಿಸೋ ನಮ್ಮಪ್ಪನ ಮೇಲೆ ಆಣೆ. ಸೀನು ಅಡ್ರೆಸ್ ಬದಲಾಯ್ತು ಅಂತ ಏನೋ ಅನ್ಕೊಂಡೆ, ಕೊನೆಗೆ ಒಳ್ಳೆ ಪಾರ್ಟಿನೇ ಸಿಕ್ಕಿದ್ದಾನೆ. ನಡೀರಿ, ಒಳಗ್ ಹೋಗೋಣ. ಆಹಾ, ಏನ್ ಬಂಗ್ಲೆ, ಏನ್ ಬಂಗ್ಲೆ! ಮನೇನ ಎಷ್ಟ್ ಚೆನ್ನಾಗಿದೆ ಅಂದ್ಮೇಲೆ ಇನ್ನು ನಮ್ ಬೀಗ್ರಿ ಎಷ್ಟ್ ಚೆನ್ನಾಗಿರ್ಬೋದು. ಎಲ್ಲಿ ನಮ್ ಬೀಗ್ರಿ? ಏನಿದು ಭೀಕರ ಸದ್ದು? ಭೀಕರ ಸದ್ದಲ್ಲ, ಸಾವಿನ ಸದ್ದು. ಅಣ್ಣ, ಇವರೇ ನಮ್ ಬೀಗ್ರು. ನಿಮ್ಮಲ್ಲಿ ಸೀನು ಅಪ್ಪ ಯಾರು? ಸ್ವಲ್ಪ ಕತ್ತಿ ಕೊಡೋ ಇಲ್ಲಿ. ನಾನು ನಿಮ್ ಫ್ಯಾಮಿಲಿಯವನೇ ಬೀಗ್ರೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಎಂತ ಮಗನ್ ಹೆತ್ತಿದ್ದೀರಾ? ಬಾರಿ ಹುಷಾರಾಗಿದ್ದಾನೆ. ನಮ್ಮ ವಂಶನ ಪೂರ್ತಿಯಾಗಿ ನಿಮ್ ಮಗನಿಗೆ ಬಿಟ್ಕೊಡ್ತೀನಿ. ಅಂದಾಗೆ ನಿಮ್ ಮಗಳಿಲ್ಲಿ? ಮಗಳೇ ಬಾ. ಬೀಗ್ರೆ, ನಿಮ್ ಸೊಸೆ. ಅಪ್ಪ, ಕೇಬಲ್ ಟಿವಿ ಸರಿಗ್ ಬರ್ತಿಲ್ಲ, ಅವನ ಕರೆದು ಮೂಳೆ ಮುರಿ. ನಿನ್ ಸೊಸೆ ತುಂಬಾ ವೈಲೆಂಟ್, ಅವನಿಗೆ ಇವಳೇ ಸರಿ. ಅದನ್ನೆಲ್ಲ ಮಾಡ್ತೀನಿ ನೋಡು, ನಿಮ್ ಮಾವ ಬಂದಿದ್ದಾರೆ, ಅವ್ರ ಕಾಲಿಗೆ ಬೀಳಮ್ಮ. ಇವನ್ ಕಾಲ್ಗ ನೋಡೋಕೆ ಟುಸ್ಪಟ್ ಹಾಕಿ ತರ ಇದ್ದಾನೆ, ನಾನ್ ಬೀಳಲ್ಲ. ನಿನಗ್ ಮುಂದಾಗೋ ಮಾವ ಚೆನ್ನಾಗಿರಲ್ಲಮ್ಮ, ಕಾಲಿಗೆ ಬೀಳಮ್ಮ. ಆಯ್ತು ಬಿಡು. ಇವ್ರ ಯಾರು, ಅಪ್ಪನ್ ತರ ಇದಾರೆ?
ಅಪ್ಪಟ ಚಿನ್ನ ತರ ಇದೆಯಮ್ಮ. ಅಪ್ಪನೇ ಅಪ್ಪ, ನೀನೇನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ಬಾಯಿ ಒಂದು ನಿಮಿಷ. ಯಾಕೆ ಹೇಳ್ಬೇಕು? ನನಗೊಂದು ಮಾತು ಕೇಳ್ದೆ, ಮದುವೆ ಆಗಕ್ ರೆಡಿ ಆಗಿದ್ಯಾ? ರಾಜಣ್ಣರು ದೊಡ್ಡ ಮನುಷ್ಯ ಆಗಿದ್ದಕ್ಕೆ ನಮ್ಮನ್ನ ಎಸಿ ಕೋಚ್ ಅಲ್ಲಿ ಕರೆಸಿದ್ದಾರೆ. ಓ ಹೌದಾ, ನೀವು ಕರೆಸಿದ? ಮದುವೆ ಹತ್ರ ಬಂದಿದೆಯಲ್ಲ ಅಪ್ಪ, ನೀನೊಂದ್ ಸ್ವಲ್ಪ ಒಳಗ್ ಬಾಯಿ. ಏ ಬರೋಲ್ಲ. ಅಳಿಯಂದ್ರು ಅಷ್ಟು ಮರ್ಯಾದೆಯಿಂದ ಕರಿತಿದ್ದಾರೆ ಅಂದ್ರೆ ಏನೋ ಮುಖ್ಯವಾದ ವಿಷಯ ಇರ್ಬೇಕು. ಬಾ ಒಳಗೋಗೋಣ. ಈ ಮನೆ ಏನೋ, ಆ ಮಾವ ಏನೋ, ಆ ಮಗಳೇ ಯಾಕೋ ಅರ್ಥನೇ ಆಗ್ತಿಲ್ವಲ್ಲ. ಶ್ರುತಿ, ನಮ್ಮಪ್ಪ. ಪರವಾಗಿಲ್ಲ ಪರವಾಗಿಲ್ಲಮ್ಮ, ಲಕ್ಷಣವಾಗಿ ಲಕ್ಷ್ಮೀ ದೇವಿ ತರ ಇದೆಯಾ? ಯಾರೋ ಈ ಹುಡುಗಿ? ನನ್ನ ಮದ್ವೆ ಆಗೋ ಹುಡುಗಿ. ಮತ್ತೆ ಆ ಹುಡುಗಿ ಯಾರು? ನನ್ನ ಮದ್ವೆ ಆಗೋ ಹುಡುಗಿ. ಕನ್ಫ್ಯೂಷನ್ ಆಗ್ತಿದೆಯಲ್ಲ. ನಿಮ್ ಕನ್ಫ್ಯೂಷನ್ಗೆ ಕ್ಲಾರಿಟಿ ಬೇಕು ಅಂದ್ರೆ, ಹತ್ತು ದಿನದಲ್ಲಿ ಮದುವೆ, ಮದುವೆ ಮಾತ್ರ ಧೂಮ್ ಧಾಮ್ ಅಂತ ನಡಿಬೇಕು. ಇದೇ ಅಪ್ಪ ಮ್ಯಾಟ್ರು. ನಾನ್ ಶ್ರುತಿನ ಇಲ್ಲಿಂದ ಆಚೆ ಹೇಗ್ ಕರ್ಕೊಂಡು ಹೋಗ್ತೀನೋ ನನಗೆ ಗೊತ್ತಿಲ್ಲ. ಸೊ ನನಗೆ ಗೊತ್ತಾಗದೆ ನೀವ್ ಇಲ್ಲಿಗೆ ಹೇಗ್ ಬಂದ್ರೋ ಅದೇ ತರ ಇಲ್ಲಿಂದ ಆಚೆ ಹೋಗ್ಬಿಡಿ, ಇಲ್ಲಾಂದ್ರೆ ರಾಜಣ್ಣನ ಬಗ್ಗೆ ಗೊತ್ತಲ್ಲ. ನನಗೆ ಏನು ಅರ್ಥ ಆಗ್ತಿಲ್ಲ ಬಾವ. ನನಗ ಅರ್ಥ ಆಯ್ತು. ನಮ್ ಸಾವನ್ ಹುಡ್ಕೊಂಡು ನಾವೇ ಬಂದ್ವಿ. ಆ ಸೀನಿಗಿಂತ ಮುಂಚೆ ನಾವು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಸೀನಾ ಅಂತ ಕೆಲಸ ಮಾಡ್ತಾನೆ ಅಂತೀಯ ಬಾವ? ಅವನಿಗೆ ಚಿಕ್ಕ ವಯಸ್ಸಿಂದಲೂ ಸೆಂಟಿಮೆಂಟ್ ಸ್ವಲ್ಪ ಕಡಿಮೆ. ಅವನು ಶ್ರುತಿನೇ ಅಲ್ಲ, ತಲೆ ಕೆಟ್ರೆ ರಾಜಣ್ಣನ ಮಗಳನ್ನು ಎತ್ತಾಕೊಂಡು ಹೋಗ್ತಾನೆ. Angelina, how do you do Hollywood song na? Bali baru, mana sari, anytime kiss me divan. Katarina, Katarina, how are you meri arasi kasana? Yudurali, ni baru, one more time just hug me down. Oh, dream bandu, love statue, ekta mastu mastu. Oh, dil dimaku, priti saku, silly silly, oh chilly romance, silly round clock, sutu tirali. ಪಟ ಪಟ್ ಗಿದಿ ಗಿದಿ ಪ
ಇದೀವಿ ಬರ್ತಾ ಇದೀವಿ. ನಂಗಿಂತ ಫಾಸ್ಟ್ ಇದ್ದೀರಾ ನೀವು? ನೋಡ್ದ ಹೇಗೆ ಎಸ್ಕೇಪ್ ಆದ್ವಿ. ಸೀನು, ನಿಮ್ ತಂದೆ ಗತಿ ಏನು? ಅವ್ರಿಗೇನು, ಅವ್ರು ನಮ್ಗಿಂತ ಫಾಸ್ಟ್. ನಿಮ್ ಟೋಟಲ್ ಫ್ಯಾಮಿಲಿನೇ ಶಾರ್ಪ್ ಸೀನು. ಎಲ್ಲ ನಿಂಗೋಸ್ಕರ. ರಾಜಣ್ಣ, ಭವಾನಿ, ನಮ್ಮಿಬ್ರನ್ನ ನೋಡಿದ್ರು ಅಂದ್ರೆ ವಿನಯ್ 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 ವಿನಯ್. ತೆಗಿರೋ ಗಾಡಿಗಳನ್ನ. ಸ್ಟಾಪ್ ಇಟ್, ನಿಂತ್ಕೊಳ್ರು. ನಿಂಗ್ ಮತ್ತೆ ಹೇಳ್ತಾ ಇದೀನಿ, ಈ ಗುಡಿಲಿ ಹೇಳ್ತಾ ಇದೀನಿ, ಈ ಶಿವನ್ ಮುಂದೆ ಹೇಳ್ತಾ ಇದೀನಿ, ಎಷ್ಟೇ ಜನ್ಮ ಎತ್ತಿದ್ರು ಸಂಧ್ಯಾನೆ ನನ್ನ ಹೆಂಡತಿ. ಇದು ನಮ್ಮ ಮನೇಲೇ ಹೇಳ್ಬೋದಲ್ವಾ, ಇಷ್ಟು ದೂರ ಬಂದು ಹೇಳ್ಬೇಕಣ್ಣ. ಈ ವಿಷಯನ ಅಲ್ಲೇ ಹೇಳ್ಬೋದಿತ್ತಲ್ಲ, ಇಷ್ಟು ದೂರ ಬಂದು ಯಾಕೆ ಹೇಳ್ಬೇಕು ಅನ್ನೋ ಡೌಟ್ ನಿನಗ್ ಬರ್ಬೋದು. ಮನೇಲಿ ನಾವಿಬ್ರು ಮಾತಾಡೋದು ಎರಡ್ ನಿಮಿಷ ಆ ಸಂಧ್ಯಾ ನೋಡಿದ್ರು ತಡ್ಕೊಳ್ಳಲ್ಲ ಶ್ರುತಿ, ನನ್ ಸಂಧ್ಯಾ ತಡ್ಕೊಳ್ಳಲ್ಲ. ಈಗಾಗ್ಲೇ ಭವಾನಿ ಮತ್ತೆ ವೆಂಕಟ್ ಮಾವನ್ನ ಎತ್ಕಟ್ತಿದ್ದಾರೆ. ಮಾವ ನಾವು ಬರೋದನ್ನ ಕಣ್ಣಾರೆ ನೋಡಿದ್ರು, ಆದ್ರೆ ಫಾಲೋ ಕೂಡ ಮಾಡ್ಲಿಲ್ಲ. ಅಷ್ಟು ನಂಬಿಕೆ ಕಣೆ ನನ್ ಮೇಲೆ, ಅಷ್ಟು ಹುಚ್ಚು ನಂಬಿಕೆ. ನಿನ್ಗೇನ್ ಗೊತ್ತು, ನಿನಗಿದೆಲ್ಲ. ಅಳಿಯಂದ್ರು ಬರ್ತಿದ್ದಾರೆ, ನೋಡಿದ್ರೆ ಚೆನ್ನಾಗಿರಲ್ಲ. ಮಾವಯ್ಯ ನೀವಿಲ್ಲಿ? ಅಳಿಯಂದ್ರೆ ಸೋಮವಾರ ಶಿವನ್ ದೇವಸ್ಥಾನ. ಇವತ್ ಮಂಗಳವಾರ ಅಲ್ವಾ ಮಾವಯ್ಯ? ಏನಯ್ಯ ಎಂತ, ಯಾವ ವಾರ ಅಂತ ಗೊತ್ತಿಲ್ವೇನೋ, ಸೋಮವಾರ ಅಂತ ಹೇಳಿದೆ. ಭವಾನಿ ಏನಾದ್ರೂ ಅನ್ನೋ ಮಾವ, ಕಣ್ಣ ಆ ಕಡೆ ಹಿಡ್ಕೊ, ಹೋಗಿ ಹೋಗಿ ಅವನ್ ಮಾತನ್ನ ನಾನು ಯಾಕೆ ಕೇಳ್ತೀನಿ ಅಳಿಯಂದ್ರೆ? ಸರಿ ಮಾವಯ್ಯ, ಒಳಗ್ ನಾನು ಶ್ರುತಿ ಮಾತಾಡಿದ್ರೆ ನೀವೇನ್ ಕೇಳಿಸ್ಕೊಳ್ಳಿಲ್ಲ ತಾನೆ? ನಿಮಗ್ ಕೇಳಿಸಿದ್ರೆ ಮಾವಯ್ಯ, ಸಂಧ್ಯಾಗ್ ಮಾತ್ರ ಈ ವಿಷಯ ಗೊತ್ತಾಗ್ಬಾರ್ದು, ಯಾಕಂದ್ರೆ ನನ್ ಸಂಧ್ಯಾ ಇದನ್ನ ತಡ್ಕೊಳ್ಳಲ್ಲ ಮಾವಯ್ಯ. ಅಳಿಯಂದ್ರೆ ಅಣ್ಣ, ಇವತ್ತು ಗಾಡಿ ಚೇಂಜು, ನಾಳೆ ಮನ್ಸು ಚೇಂಜ್ ಆಗುತ್ತೆ. ನೀನ್ ಗಾಡಿ ತೆಗಿಯೋ ಬೋಡ, ಹಾಗ್ ನೋಡ್ಬೇಡವೋ, ಭಯ ಆಗುತ್ತೆ. ಅಲ್ಲ ನೀನ್ ನನ್ ಫ್ರೆಂಡಾ ಹೇಳು, ನಿನ್ ಜೊತೆ ಫ್ರೆಂಡ್ಶಿಪ್ ನಾನ್ ಕಟ್ ಕಟ್ ಮಾಡ್ಕೋತೀನಿ. ಮೊದ್ಲ ಕೆಲಸ ಮಾಡು. ಅಯ್ಯೋ, ನಿನ್ ಕಡೆಯಿಂದ ಸಪೋರ್ಟ್ ತಗೊಳ್ದೆ ನಾನ್ ಕಷ್ಟಪಟ್ಟು ಪ್ಲಾನ್ ಮಾಡಿದ್ರೆ ನೀನು ಲಾಸ್ಟ್ ಮಿನಿಟ್ ಅಲ್ಲಿ ಹಾಳು ಮಾಡ್ತೀಯ. ಹೆಂಗೋ ನನ್ ಲಕ್ ಚೆನ್ನಾಗಿತ್ತು, ನಿಮ್ಮ ಅಪ್ಪ ಶಿವ ಇದ್ರು, ಏನೋ ಮ್ಯಾನೇಜ್ ಮಾಡ್ಕೊಂಡು ಎಸ್ಕೇಪ್ ಆದೆ. ಡ್ಯಾಡಿ, ನೀವ್ ಕೂಡ ಮೋಸ ಹೋದ್ರ? ಈ ಮ್ಯಾಟರ್ ಸೀರಿಯಸ್ ಅಂತ ಅರ್ಥ ಆಗ್ತಿಲ್ವಾ? ಏನಾದ್ರೂ ಐಡಿಯಾ ಇದ್ರೆ ಕೊಡು. ಸೀನು, ಸೀನು, ಸೀನು. ಏನ್ ಸಂಧ್ಯಾ, ನೀನ್ ಹೇಳಿದ್ ಕರೆಕ್ಟೆ. ಏನ್ ಹೇಳ್ದೆ, ಏನ್ ಕರೆಕ್ಟು? ನಂಗೆ ನಂಗೆ ನನ್ನ ಇದ್ರಲ್ಲಿ ಗಂಟೆ ಹೊಡಿತು. ಗಂಟೆ ಹೊಡಿತ? ಎಲ್ಲಿ, ಯಾವಾಗ, ಯಾರು? ಅಲ್ಲಿ ಅವರೇ. ಅವನಾ? ಹೇಗೆ? ಹೇಗೆ ಅಂದ್ರೆ, ಸಾರಿ ಸಾರಿ. ಅವರು ಕೂಡ ನಂತರನೇ ಉಗ್ಗು. ಸೀನು, ನಿಂಗೆ ಉಗ್ಗ? ಹೌದು ಸೀನು, ನಿನ್ ಹತ್ರ ಮ್ಯಾನೇಜ್ ಮಾಡ್ದೆ. ದುಃಖ ಮತ್ತೆ ಖುಷಿ ಜಾಸ್ತಿ ಆದ್ರೆ ನಂಗೆ ತೊದ್ಲು ಬರುತ್ತೆ. ಒನ್ ಮಿನಿಟ್. ವಿನಯ್, ನಾನೇನೋ ಅನ್ಕೊಂಡ್ರೆ ನೀನೇನೋ ಮಾಡಿದ್ಯಲ್ಲ. ಅಂದ್ರೆ ನನ್ನ ಕತೆಯಲ್ಲಿ ಶ್ರುತಿನ ಎತ್ತಾಕೊಂಡು ಹೋಗಲ್ವಾ ಆ ಭವಾನಿಗೆ, ಈ ಸಂಧ್ಯಾನ ಗಂಟಾಕೋದು? ನೀನ್ ಟೈಮ್ ಚೆನ್ನಾಗಿದೆ ಬಿಡ. ಐ ಅಪ್ರಿಷಿಯೇಟ್ ಯು. ಸಂಧ್ಯಾ, ಇನ್ನೇನಿದೆ ನಿನ್ ಲೈಫ್ ಅಲ್ಲಿ? ಲವ್ ಸ್ಟೋರಿ ಶುರು ಆಯ್ತು. ಇದು ಲವ್ ಅಂತೀಯ? ಗ್ಯಾರಂಟಿ? ನಿನ್ ಗಂಟೆ ಹೊಡಿತಾ? ಹೊಡಿತು.
ಆದ್ರೆ ಆದ್ರೆ ಏನು, ಅದು 100% ಲವ್ವೇ. ಗಂಟೆ ಹೊಡೆದಾಗ ಲವ್ ಅಂತ ಗೊತ್ತಾಗಕ್ಕೆ ಸ್ವಲ್ಪ ಟೈಮ್ ಬೇಕು. ಅಂದ್ರೆ ನನಗೆ ಏನ್ ಮಾಡ್ಬೇಕು? ನೀನ್ ಏನು ಮಾಡ್ಬೇಡ, ಗಂಟೆ ಇನ್ನು ಆಟೋಮೆಟಿಕ್ ಆಗಿ ಹೊಡಿತಾನೇ ಇರುತ್ತೆ. ಸೀನು, ಇದು ನಿಜವಾಗ್ಲೂ ಲವ್ ಅಂತ ನಂಗ್ ಗೊತ್ತಾಗೋವರೆಗೂ ಈ ವಿಷಯ ನಮ್ಮಿಬ್ರು ಮಧ್ಯನೇ ಇರ್ಬೇಕು. ಲೇ ಭವಾನಿ, ನಿನ್ನ ಲೈಫ್ ಸ್ಟೋರಿ ಟರ್ನ್ ಆಗಿ ಲವ್ ಸ್ಟೋರಿ ಸ್ಟಾರ್ಟ್ ಆಗೋಯ್ತು ಕಣೋ. ಬರೀ ಇವ್ರ ಸೇವೆ ಮಾಡದೇ ಆಗೋಯ್ತು. ಅಣ್ಣ ಬಿಸಿ ಇದಾರ ಕಣೋ, ಅದಕ್ಕೆ ನಾನ್ ಕುಡ್ದೆ. ಆದ್ರೆ ನಿಮ್ಮ ಅಣ್ಣ ಎಕ್ಸರ್ಸೈಸ್ ಮಾಡೋದು ಬಾಡಿಗೆಲ್ಲ ಕಣೋ, ಬ್ರೈನ್ಗೆ. ಯಾಕಂದ್ರೆ ಹುಡುಗಿರು ಬೀಳೋದು ಬಾಡಿಗೆಲ್ಲ ಕಣೋ, ಬ್ರೈನ್ಗೆ. ಎಕ್ಸಾಂಪಲ್ ನಾನೇ. ಏಕಿಟ್ಟು ಅವ್ನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಡಂಬಲ್ ತಗೊಂಡು ನಿನ್ ತಲೆ ಹೊಡೆದಾಗ್ತೀನಿ. ಹೋಗ್ಗುರು, ನಿನ್ ಕಾಲ್ ಮುಗಿತೀನಿ. ಹೋಗ್ತೀನಿ ಇರು ಚಿಂಟು, ಅರ್ಜೆಂಟ್ ಏನು? ಇರೋದೇ ಒಂದ್ ತಲೆ, ಅದು ಹೋದ್ರೆ ಆಗ್ಲೆಲ್ಲೂ ಕೊಡಕ್ ಸ್ಟಾರ್ಟ್ ಮಾಡಿದ್ಲ. ಈ ಇಡೀ ಸಿಚುಯೇಷನ್ ನನಗ್ ಫೇವರ್ ಆಗ್ಬೇಕು. ಹೇಗೆ? ಸರಿ ಚಿಂಟು, ನನಗೆ ಚಿಕ್ಕ ಕೆಲಸ ಇದೆ, ಹೊರಡ್ತೀನಿ. ಹೋಗ್ಗುರು ಹೋಗು, ಚೆನ್ನಾಗಿ ಹಿಂಡು ನೀನು ಜ್ಯೂಸ್ನ. ಇನ್ನು ಹಿಂಡ್ತೀನಿ, ಬಾ ಇಲ್ಲಿ. ಇಲ್ಲೇ ಇರ್ತೀರಾ ಅಲ್ವಾ ನೀವು? ಅಬ್ಬಾ ಅಣ್ಣ, ಏನೋ ಪ್ಲಾನ್ ಮಾಡ್ಕೊಂಡು ಓಡ್ತಿದ್ದಾನೆ. ಆ ನೀರಿನ ಸದ್ದೇನೋ ಅಣ್ಣ, ನೀರಲ್ಲಿ ಆಡಕ್ಕೆ ಲವರ್ಸ್ ನೀರಿಗೆ ಬಿದ್ದಿದ್ದಾರೆ. ಸಾರಿ ಸಾರಿ. ಸಂಧ್ಯಾ, ಅಬ್ಬಾ ಅಬ್ಬಾ, ಇದು ಲವ್ ತಾನೇ? ಹೋಗು ಸೀನು. ಹೋಗ್ತೀನಮ್ಮ, ನನ್ ಕೆಲ್ಸ ಏನಿದೆ? ನಿಮ್ ಅಪ್ಪನ ಹತ್ರ ಹೋಗಿ ಸೀನು ಬೇಡ ಭವಾನಿ ಬೇಕು ಅಂತ ಹೇಳ್ತೀಯಾ? ಇಲ್ಲ ಸೀನು, ನನ್ ಲೈಫ್ ಅಲ್ಲಿ ಲವ್ ಸ್ಟೋರಿ ಬರ್ದಿಲ್ಲ. ಅದ್ಯಾಕೆ ಸಡನ್ ಆಗಿ ಹೀಗ್ ಮಾತಾಡ್ತಿದ್ಯಾ? ನೋಡು, ಮರ್ತೆ ಬಿಟ್ಯಾ ನಂಗೇನ್ ಹೇಳ್ದೆ? ಪರ್ಫೆಕ್ಟ್ ಲವ್ ಸ್ಟೋರಿ ಅಂದ್ರೆ ಒಂದ್ ಸೈಡ್ ಅಲ್ಲ, ಟೂ ಸೈಡ್ ಅಂತ ಹೇಳಿದ್ಯೋ ಇಲ್ವೋ? ಹೇಳಿದ್ನಾ? ಬೇಕಿತ್ತ ನಂಗಿದು. ಆ ಭವಾನಿ ಶ್ರುತಿಗೋಸ್ಕರ ಬಂದಿರೋದು, ನನ್ ಯಾಕ್ ಲವ್ ಮಾಡ್ತಾನೆ? ಮಾಡ್ತಾನೆ, ಯಾಕಂದ್ರೆ ಶ್ರುತಿ ಮೇಲೆ ಅವನಿಗೆ ನಿಜವಾದ ಲವ್ ಇಲ್ಲ, ನನ್ ಮೇಲಿರೋ ಜಿದ್ದು ಮಾತ್ರ. ಇವತ್ತು ನೀವಿಬ್ರು ವಾಟರ್ ಟ್ಯಾಂಕ್ ನಲ್ಲಿ ಬಿದ್ರಿ, ಒಬ್ರಿಗೊಬ್ರು ಹತ್ರ ಬಂದ್ರಿ, ಬಾಡಿಗೆ ಬಾಡಿ ಟಚ್ ಆಗಿ ಫೀಲ್ ಆಯ್ತು. ನಿಜಾನ? ಹಾ, ಇನ್ನೊಂದ್ ಎರಡ್ ದಿನದಲ್ಲಿ ಅವನೇ ನಿನ್ ಹತ್ರ ಡೈರೆಕ್ಟ್ ಆಗಿ ಬಂದು ಐ ಲವ್ ಯು ಹೇಳ್ತಾನೆ. ಏನು ಸೀನು, ನೀನ್ ಹೇಳ್ತಿದ್ರೆ ನಿಜ ಅನ್ನಿಸ್ತಿದೆ. ಪ್ರಾಮಿಸ್? ನಿನ್ಗಿಂತ ಜಾಸ್ತಿ ಪ್ರೀತಿಸೋ ನಿಮ್ಮಅಪ್ಪನ ಮೇಲಾಣೆ, ನೀನ್ ಹ್ಯಾಪಿ ಆಗಿರು. ಸೀನು, ಅವ್ರು ನನ್ಗೆ ಐ ಲವ್ ಯು ಹೇಳೋವರೆಗೂ ಈ ವಿಷಯ ನಮ್ಮ ಮಧ್ಯನೇ ಇರ್ಬೇಕು. ಹೌದಾ? ಆ ಭವಾನಿ ನಿನ್ನ ಹತ್ರ ಬಂದು ಐ ಲವ್ ಯು ಹೇಳ್ಬೇಕಾ? ಹೇಗ್ ಹೇಳ್ತಾನೆ, ಹೇಗ್ ಹೇಳ್ತಾನೆ, ಹೇಗ್ ಹೇಳ್ತಾನೆ? ಅಣ್ಣ ಅಲ್ನೋಡು. ಕಿಟ್ಟು, ಇದೇನು ಇದು? ನಾನ್ ಹೇಳದ್ನಲ್ಲ ಅಣ್ಣ, ಅವತ್ತು ಗಾಡಿ ಚೇಂಜು, ಇವತ್ತು ಮನ್ಸ್ ಚೇಂಜ್ ಆಯ್ತು. ಹೂ ಬಿಸಾಕ್ತು ಅಂದ್ರೆ ಹುಡುಗಿ ಫ್ಲಾಟ್ ಅನ್ಕೊಳ್ಳಿ. ಸ್ಟಾಪ್ ಇಟ್ ಪಾಪಿ, ಸಾಕು. ಆ ಸೀನು ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. ಅವ್ನ್ ಹೀರೋ ವೇಷದಲ್ಲಿರೋ ವಿಲನ್ ಕಣೆ, ಅವನು ನನ್ನನ್ನ ಪ್ರೀತಿಸ್ತೀನಿ ಅಂತ ನಂಬಿಸಿ ಇಲ್ಲಿ ರಾಜನ ಆಸ್ತಿ ನೋಡಿ ಸಂಧ್ಯಾನ್ ಮದುವೆ ಮಾಡ್ಕೊಳ್ತೀನಿ ಅಂತ ಪ್ಲೇಟೆ ಬದಲಾಯಿಸ್ಬಿಟ್ಟ. ಪಾಪ,
ಭವಾನಿನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅವನನ್ನ ವಿಲನ್ ಅಂತ ಅನ್ಕೊಂಡ್ಬಿಟ್ಟೆ. ನಿಜವಾಗ್ಲೂ ಭವಾನಿ ವಿಲನ್ ವೇಷದಲ್ಲಿರೋ ಹೀರೋ ಕಣೆ ಹೀರೋ. ಏನು ಭವಾನಿಗೆ ನಾನ್ ಲವ್ ಮಾಡ್ತಿದ್ದೀನಿ ಅಂತ ಹೇಳೋಂತಿದ್ಯಾ? ಇಷ್ಟು ದಿನ ಇಲ್ದೆ ಸಡನ್ ಆಗಿ ಲವ್ ಅಂದ್ರೆ ಹೇಗೆ ನಂಬ್ತಾನೆ? ಯಾರು ಇಲ್ದೇ ಇರೋ ಏಕಾಂತ ಸಮಯದಲ್ಲಿ ರೊಮ್ಯಾಂಟಿಕ್ ಟೈಮ್ ನಲ್ಲಿ ಭವಾನಿ ನನ್ಗೆ ಐ ಲವ್ ಯು ಹೇಳಿದ್ರೆ ಕೇಳ್ಬೇಕು ಅನ್ಸುತ್ತೆ. ಶ್ರುತಿ, ಸೀನು ಜೊತೆ ಮದುವೆ ಇಟ್ಕೊಂಡು ಇದೇನು ಇದೆ ನನ್ ಅಂತ? ಅಯ್ಯೋ, ಇಲ್ಲೇ ನಡೀತಿದೆ? ಹೌದು, ನಂಗೂ ಅರ್ಥ ಆಗ್ತಿಲ್ಲ. ಇವಾಗ ರಾಜಣ್ಣ ನೋಡಿದ್ರೆ ಎಲ್ಲರೂ ತೋರಣ ಕಟ್ಬಿಡ್ತಾರೆ. ಚಿತ್ತ ಚೋರ ಮಾಡೋದೆಲ್ಲ ಮಾಡಿ ಸಾರಿ ಹೇಳ್ತಿದ್ಯಾ? ಹೋಗ್ಲಿ ಬಿಡು, ಐ ಲವ್ ಯು ಹೇಳ್ಬೇಕು ತಾನೆ. ಸಂಧ್ಯಾ, ಓಕೆನಾ? ಓಕೆ ಸೀನು. ಸೀನು ನೋಡ್ದೆ ನಾವು ಅಳಿ ಅಂದ್ರೆ ಕೆಮಿಸ್ಟ್ರಿನ, ನಾವ್ ಇಲ್ಲಿದ್ರೆ ಚೆನ್ನಾಗಿರಲ್ಲ. ನಡಿ ಹೋಗೋಣ, ನಡಿ. ನಿನ್ ಪ್ಲಾನ್ ಸೂಪರ್ ಸೀನು. ನಿನ್ ಬ್ರೈನ್ಗೆ ಚೆಕ್ ಕೊಡೋರ್ ಯಾರು ಇಲ್ಲ. ಇದಾನೆ ಈ ಅವತಾರ್, ಇದಾನೆ. ಅಯ್ಯೋ, ಇವನ್ ಬಂದಿದ್ದಾನೆ. ಯಾರಿದ್ದು? ರಾಜಣ್ಣನ್ ಬಾಮ ಇದ, ಇಂಟೆಲಿಜೆಂಟ್ ಆಫೀಸರ್. ಚಾಪ ಕೆಳಗಡೆ ನುಗ್ತಾನೆ. ರಂಗೋಲಿ ಕಡೆ ಹೋದ್ರೆ ಅಲ್ಲಿ ಹೂತಾಕ್ತೀನಿ. ಸರ್, ನನ್ನ ಹೆಸರು ಬುಲ್ಲಿ, ಸೀನು ಫ್ರೆಂಡ್. ಸೆಕೆಂಡ್ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ನಿನ್ಗಲ್ಲ ಇವನ್ಗೆ. ಕೇಳೆ, ನನ್ ಮಾತು ಕೇಳೆ. ನಾನು ಏನ್ ತಪ್ಪು ಮಾಡಿಲ್ವೆ? ಮನೆಯಲ್ಲಿ ಇಂಚಿಂಚು ಬಿಡ್ತೇನೆ, ಎಲ್ಲಾ ಜಾಗನು ಚೆಕ್ ಮಾಡಿ ಆಯ್ತಾ? ಕಮ್ ಆನ್, ಚೆಕ್. ಯೆಸ್ ಸರ್, ಗೋ. ಏನೋ ಬಾಮೈದ, ರಾಜಕಾರಣಿಗಳ ಮನೆ ತರ ಯಾಕೋ ನಮ್ಮನೆಯನ್ನ ಸರ್ಚ್ ಮಾಡಿಸ್ತಿದ್ಯಾ? ಸೈಲೆನ್ಸ್, ಬೇಗ ಎಲ್ಲ ಚೆಕ್ ಮಾಡಿ. ಸರ್, ಒಂದು ನಿಮಿಷ ಬಿಡ್ಬಿಡಿ. ಸಾರಿ ಓಪನ್ ಮೇಡಮ್. ಎಲ್ಲ ಇದ್ರು ಸರಿ, ಕೊಡ್ತೀನಿ. ಗಾಡ್ ಬ್ಲೆಸ್ ಯು ಮಗಳೇ. ನೌ ಸೆಕೆಂಡ್ ಫ್ಲೋರ್ ಅಂಡ್ ಥರ್ಡ್ ಫ್ಲೋರ್. ನೋ ಥರ್ಡ್ ಫ್ಲೋರ್, ಗೋ ಟು ಫೋರ್ತ್ ಫ್ಲೋರ್. ದಿಸ್ ಇಸ್ ಇಂಟೆಲಿಜೆನ್ಸ್ ಆಫೀಸರ್ ಅವತಾರ್. ಓವರ್. ಎಲ್ಲ ಓಕೆ ಸರ್, ನೋ ಪ್ರಾಬ್ಲಮ್ ಸರ್. ಕ್ಯಾಚ್ ಇಟ್, ಪ್ಯಾನ್, ಕ್ಯಾಚ್ ಇಟ್, ಸ್ಟ್ಯಾಂಪ್. ನಿಮ್ ಬೈ ಡ್ಯೂಟಿ ಸರ್. ಕ್ಯಾಚ್ ಇಟ್, ಗಮ್. ನಿಮ್ ಬೈಲ್ ಇದೆ ಸರ್. ಥ್ಯಾಂಕ್ ಯು. ಕ್ಯಾಚ್ ಇಟ್. ಅರೇ, ಮದುವೆ ಮನೆಯಲ್ಲಿ ಸರ್ಚಿಂಗ್ ರಿಪೋರ್ಟ್ ಕೊಡ್ತೀಯಲ್ಲೋ, ಏನ್ ಅವತಾರ? ಅವತಾರ, ಈ ಭಾವನ್ ಮನೆಯಲ್ಲಿ ಮದುವೆ ನಡೆಯುವಾಗ ಏನು ಪ್ರಾಬ್ಲಮ್ ಇರಬಾರ್ದು ಅಂತ ಬಾಮ್ಮ ಇದ ಸರ್ಚ್ ಮಾಡಿದ್ದು. ಮೈ ಡ್ಯೂಟಿ ಇಸ್ ಓವರ್, ಕಮ್ ಆನ್ ಬಾಯ್. ಯೆಸ್ ಸರ್. ಹಂಗೆ ಹೋಗ್ತಿದ್ಯಲ್ಲೋ ಅಂದಾಗೆ ಒಂದ್ಸಲ ಅಳಿಯಂದ್ರ ಫ್ಯಾಮಿಲಿನ ಪರಿಚಯ ಮಾಡ್ಕೊಳ್ಳೋ. ಇವ್ರು ಇದರಲ್ಲ, ಇವರು ತಂದೆ, ಅವ್ರೊಂದ್ ಭಾವ, ಅದೊಂದ್ ಫ್ರೆಂಡ್, ಅವನು ಎನಿಮಿ. ಅವನಿಗೆ ಹುಡುಗಿ ಬೇಕು, ಹುಡುಗಿಗೆ ಅಳಿಯ ಬೇಕು, ಅಳಿಯ ನಿಂಗೆ ಬೇಕು. ಹೇಗ್ ಗೊತ್ತಾಯ್ತು ಇದೆಲ್ಲ? ಅವತಾರ್, ಇಂಟೆಲಿಜೆನ್ಸ್ ಅವತಾರ್. ಬರೀ ಕಣ್ಣಿಂದಾನೆ ಕಳ್ಳರನ್ನ ಸ್ಕ್ಯಾನ್ ಮಾಡ್ತೀನಿ. ಹಿ ಇಸ್ ವೇಸ್ಟಿಂಗ್ ಯುವರ್ ಟೈಮ್. ಮೂಡ್, ನಿನ್ ಮೂಡ್ ಚೆನ್ನಾಗಿರೋವಾಗ್ಲೇ ಅಳಿಯಂದ್ರನ್ನು ನೋಡ್ಕೊಂಡು ಹೋಗೋ. ಅಳಿಯಂದ್ರೆ ಕರೆದ್ರ ಮಾವಯ್ಯ. ನನ್ ಬಾಮೈದ ಅವತಾರ ಅಂತ. ಅವತಾರ ನಮ್ಮ ಅಳಿಯ. ನಮಸ್ಕಾರ ಸರ್. ಇವನ್ನ ಸ್ಕ್ಯಾನ್ ಮಾಡ್ತೀನಿ. ಪ್ರಾಬ್ಲಮ್ ಮನೇಲಲ್ಲ, ಇವನಲ್ಲೇ ಇದೆ. ನಿನ್ನ ಹುಡುಕ್ಬೇಕು. ಕರೆಕ್ಟ್. ನಿನ್ ಕ್ಯಾರೆಕ್ಟರ್ ಹೊರಗ್ ಬರುತ್ತೆ, ನಿನ್ ತಡ್ಕೊಳಕಾಗಲ್ಲ. ಸರ್, ನಾವು ಫ್ಲೈಟ್ ಕ್ಯಾಚ್ ಮಾಡ್ಬೇಕು ಸರ್. ನೀವು ಹೋಗಿ ಫ್ಲೈಟ್ ಕ್ಯಾಚ್ ಮಾಡಿ, ನಾನ್ ಇಲ್ಲಿ ಒಬ್ಬನ ಕ್ಯಾಚ್ ಮಾಡ್ಬೇಕು. ಅಷ್ಟೊಂದ್ ಟ್ರೈನಿಂಗ್ ಇದ್ಯಾ ಭಾಮೈದ? ಅಳಿಯ ವಜ್ರದ ತರ ಇದನಲ್ವಾ? ಅವನು ಹಾಕ್ ಕಾಣಿಸ್ತಾನ ನಿಮ್ಗೆ? ಅವನ್ ಲೆಕ್ಕ 24 ಗಂಟೆಯಲ್ಲಿ ತಿಳಿಸ್ತೀನಿ. ಅವತಾರ್ ಆಪರೇಷನ್ ಸ್ಟಾರ್ಟ್. ಹಲೋ ಸೀನು, ನೀನು ಅರ್ಜೆಂಟ್ ಆಗಿ ಬಾಲ್ಕನಿ ಪಕ್ಕದ ಕಾರಿಡಾರ್ಗೆ ಬಾ. ಓಕೆನಾ? ನಾನು ಬರ್ತೀನಿ. ಸೀನು, ಕಣ್ಣಿಗೆ ಬಿತ್ತು. ಏನಾಯ್ತು ನೋಡು. ಇರು 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 ಇರು. ಸಿಕ್ ಹಾಕೊಂಡೆ ಕಣೋ ಸೀನು, ನಿನ್ ಲವ್ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದೆ. ಓಕೆನಾ? ಸೂಪರ್ ಸೀನು. ನಮ್ಮ ಹುಡುಗಿ, ಇವನು ಸರಿ ಇಲ್ಲ ಅನ್ಕೊಂಡೆ. ನಾನೇ ಸರಿ ಇಲ್ವಾ? ಅಯ್ಯ, ಯಾರು ಇವನು?
ಶ್ರುತಿ ಏನ್ ಸೀನು ಅರ್ಜೆಂಟ್ ಆಗಿ ಅದೇನಂದ್ರೆ ಅದು ಅದು ನಿಂಗೆ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ ಶ್ರುತಿ, ನನ್ನ ಕೈಲಿ ಆಗ್ತಿಲ್ಲ ಶ್ರುತಿ. ಏನಾಯ್ತು ಏನಾಯ್ತಂದ್ರೆ ಏನಾಯ್ತು ಏನಾಯ್ತಂದ್ರೆ ಏನಾಯ್ತು ಏನಾಯ್ತಂದ್ರೆ ಏನು ಇವಾಗ ತಾನೇ ಕೊಟ್ಟೆ ಅಲ್ಲ, ಮತ್ತೆ ಬೇಕಾ ಇಷ್ಟು ಸ್ಪೀಡ್ ನಮ್ ಹುಡುಗಿ ತಡ್ಕೋತಾಳ? ಬೇಡ ಕಣೋ ಸಿನುಬಾಸ್, ಬೇಡ ಕಣೋ, ನಿನ್ನ ಕೈ ಮುಗಿತೀನಿ, ಹುಡುಗಿ ಸತ್ತೋಗ್ತಾಳ ಕಣೋ. ಲೇ ಸಾಕೋ, ಆಸೆಗೆ ಬ್ರೇಕ್ ಹಾಕೋ. ಅಯ್ಯೋ ಸಿನುಬಾಸ್, ನಾನಲ್ಲ ರಸಿಕಾ, ನೀನೇ ರಸಿಕಾ. ಹೋಗ್ಸೇನು ಬಾ ಶ್ರುತಿ. ಡ್ಯಾಡಿ ಇಲ್ಲಿಗೇನಿಗ್ ಬಂದ್ವಿ? ಈ ಮನೆ ಅಳಿಯ ಸೀನುನ ಕಿಡ್ನಾಪ್ ಮಾಡೋದಕ್ಕೆ. ಓ ಕಿಡ್ನಾಪ್? ಯಾಕೋ ಈ ಪ್ಲಾನ್ ವರ್ಕೌಟ್ ಆಗ್ತಾ ಇಲ್ವಲ್ಲ. ಸೀನು ಯಾರು? ನಾನೇ. ಇರಲೆ, ಯಾಕೆ ರಾಜಣ್ಣ ಅಳಿಯ ತಾನೆ? ಇರಲೆ, ರಾಜಣ್ಣನ ಅಳಿಯ ನಾನಲ್ಲ, ಭವಾನಿ. ಭವಾನಿ? ಎಲ್ಲಿಗೆ ಕಿಡ್ನಾಪ್ ಹೇಗ್ ಮಾಡ್ತೀಯ? ಆದ್ರೆ ತಿಳಿದೇ ಕೇಳ್ತಾ ಇದ್ದೀನಿ, ಆ ಸೀನು ಆ ಹುಡುಗಿಗೂ ಮುದ್ದು ಮಾಡಿ, ನಮ್ ಹುಡುಗಿಗೂ ಮುದ್ದು ಮಾಡಿ. ನನ್ಗ ಒಂದ್ ಸ್ಕ್ಯಾನಿಂಗ್ ಸಿಗ್ತಾ ಇದೆ. ಅಯ್ಯ ನಾನಲ್ಲ ನಾನಲ್ಲ, ಅಲ್ಲಿ ನೋಡು. ಅಯ್ಯಪ್ಪ ಅವನಿಗೆ ಮುತ್ ಕೊಟ್ಲು, ಇವನಿಗೆ ಹೂ ಕೊಟ್ಲು. ಆ ಸೀನೂನೆ ಕಳ್ಳ ಅಂದ್ರೆ ಇವಳೇ ದೊಡ್ಡ ಕಳ್ಳಿದಾಳಲ್ಲಪ್ಪ. ಕನ್ಫ್ಯೂಷನ್ ಸ್ಟಾರ್ಟ್ಸ್. ಹೇ ಯಾರೋ ಅದು? ಶ್ರುತಿ ಪ್ಯಾರಿ, ಮೈ ಪ್ಯಾರಿ. ಮಗಳೇ ಸ್ವಲ್ಪ ಬಾಗಿಲು ತೆಗಿಯಮ್ಮ. ಮಗಳೇ ಮಗಳೇ ಸಾರಿ ಮಗಳೇ, ಬಾಗಿಲು ತೆಗಿಯಮ್ಮ. ಟೆನ್ಷನ್ ಆಗ್ಬೇಡ, ಮ್ಯಾನೇಜ್ ಮಾಡ್ತೀನಿ. ನೀನಿಲ್ಲಿ ಬಚ್ಚಿಟ್ಕೋ, ಬಚ್ಚಿಟ್ಕೋ, ಹೋಗು. ಸಾರಿ ಮಗಳೇ. ಅವನೇ ಕಳ್ಳ ಅನ್ಕೊಂಡೆ, ನಮ್ ಹುಡುಗಿನ ಕಳ್ಳಿನ ಕನ್ಫರ್ಮ್ ಕಳ್ಳಿನ. ಏನಾಯ್ತು ಮಗಳೇ, ಏನದು ಸದ್ದು? ಏನಿಲ್ಲಪ್ಪ. ಅಲ್ಲಮ್ಮ, ಒಳಗಡೆ ಯಾರು ಅಡ್ಕೊಂಡಿರೋ ಹಾಗಿದೆಯಲ್ಲ. ಇಲ್ಲ, ಯಾರು ಬಂದಿಲ್ಲಪ್ಪ. ಏನಾಯ್ತು? ಏನು ಇಲ್ಲ ಅಳಿ, ಅಂದ್ರೆ ರೂಮ್ ಅಲ್ಲಿ ಯಾರೋ ಬಂದು ಅಡ್ಕೊಂಡಿರೋ ಹಾಗಿದೆ. ಯಾರೋ ಬಂದಿದಾರ? ಯಾರು ಯಾರು ಯಾರು? ನನ್ನ ಬಾವಿ ಹೆಂಡತಿ ರೂಮ್ ಬಂದಿದ್ ಯಾರು? ನನ್ನ ಕೈಗ್ ಸಿಗ್ಬೇಕು ಮಾವಯ್ಯ. ಬಾತ್ರೂಮ್ ಅಲ್ಲಿ ಯಾರು ಇಲ್ಲ ಮಾವಯ್ಯ, ಖಂಡಿತ ಆ ಕಬೋರ್ಡ್ ಅಲ್ಲೇ ಇರ್ಬೇಕು. ಮಾವಯ್ಯ ಕಬೋರ್ಡ್ ಅಲ್ಲೂ ಯಾರು ಇಲ್ಲ ಮಾವಯ್ಯ, ಡೌಟ್ ಇದ್ರೆ ಬಂದ್ ನೋಡಿ. ನೀವ್ ನೋಡಿದ್ರೆ ನಾನ್ ನೋಡ್ತಾಗೇನೆ. ಓಕೆ, ಎಲ್ಲಿರ್ಬೋದು ಇವನು? ಸೀನು ಆ ಮಂಚದ ಕೆಳಗ್ ನೋಡ್ದ? ಕಿಟ್ಟು ಕರೆಕ್ಟ್ ಆಗಿರ್ಬೇಕಮ್ಮ, ಮದುವೆ ಹತ್ರ ಬರ್ತಾ ಇದೆ, ಕಳ್ಳರು ಗಿಳ್ರು ಬರ್ತಾರೆ. ಸಿಕ್ಕದೆ ಕಣೋ, ಮಾಡ್ತೀನಿ. ಏನಳಿ ಅಂದ್ರೆ ಮಂಚದ ಕೆಳಗೂ ಯಾರು ಇಲ್ಲ ಮಾವಯ್ಯ, ಅದಕ್ಕೆ ಹೀಗ ಹೆದರ್ಸೋದು? ನೀವೇನ್ ಕಡಿಮೆ ಹೋಗುದ್ರ? ನಾನು ಇರೋವಾಗ ಮನೆಗೆ ಯಾರು ಬರ್ತಾರೆ ಮಾವಯ್ಯ? ನೀವಿದ್ದೀರಾ ಅನ್ನೋದೇ ಧೈರ್ಯ ನಮ್ಗೆ ಅಲ್ವಾ. ನೀವು ನಡೀರಿ, ಮಲ್ಕೊಳ್ಳಿ. ನೀವು ನಾನಿದೆಲ್ಲ ನೋಡ್ಕೋತೀನಿ, ನೀನೇನ್ ಯೋಚನೆ ಮಾಡ್ಬೇಡ. ಚಿನ್ನ ಬಾಳಲ್ಲಿ ಸೀನು ಅಂದ್ರೆ ಅವ್ರು ನನ್ಗೆ ಐ ಲವ್ ಯು ಹೇಳ್ತಾರಾ?
ಇವಾಗ ಥ್ಯಾಂಕ್ಸ್ ಹೇಳ್ತಾನೆ, ಆಮೇಲೆ ಐ ಲವ್ ಯು ಹೇಳ್ತಾನೆ, ಕಳ್ಳಿ ಆಮೇಲೆ ಇದೆ ಮಾರಿ ಹಬ್ಬ. ಎಲ್ರೂ ಹೋಗಾಯ್ತು, ಬಾ ಬೇಕ 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 ಬಾ. ನಂಗೇನಾದ್ರೂ ಹೇಳ್ಬೇಕಾ? ಥ್ಯಾಂಕ್ಸ್. ಸೀನಿ ಯಾವಾಗ್ಲೂ ಕರೆಕ್ಟಾಗಿ ಹೇಳ್ತಾನೆ. ಅಯ್ಯೋ ದೇವ್ರೆ, ಈ ಇಂಟೆಲಿಜೆಂಟ್ ಅವತಾರೆ ಕನ್ಫ್ಯೂಸ್ ಆಗೋದಾ? ಪರವಾಗಿಲ್ಲ, ಈ ಮನೇಲಿ ಏನ್ ನಡೆಯುತ್ತೋ ಮೊದ್ಲು ನಂಗೆ ಗೊತ್ತಾಗ್ಬೇಕು. ಮದ್ವೆ ಅರೇಂಜ್ಮೆಂಟ್ಸ್ ಬೇರೆ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನಮ್ ಸಂಧ್ಯಾ ಮದ್ವೆ ನಡೀತಾರೆ, ಬಂದ್ರೆ ಬೇಗ. ಮದ್ವೆ ಕೆಲ್ಸ ಎಲ್ಲ ಚೆನ್ನಾಗ್ ನಡೀತಿದ್ಯೋ ಹೇಗೆ? ಏನ್ ಶಾಸ್ತ್ರಿಗಳೇ, ಮುಖ ಯಾಕೆ ಹೀಗಿದೆ, ಏನಾಯ್ತು? ನಾನ್ ಬಂದ್ಬಿಟ್ಟೆ. ಹೌದು, ನಿನ್ನ ಅಳಿಯ ಎಲ್ಲಿ? ಪಕ್ಕದಲ್ಲೇ ಇಟ್ಕೊಂಡು ನನ್ನನ್ ಕೇಳ್ತೀಯಲ್ಲಮ್ಮ, ಅಲ್ ನೋಡು. ಅಯ್ಯೋ ದೇವ್ರೆ, ನಿನ್ನ ಅಳಿಯ ಜಬರ್ದಸ್ತ್ ಆಗಿದಾನ್ ಬಿಡು, ಕುಣ್ಕೊಂಡು ಬೆಳ್ಕೊಂಡಿದಾನೆ. ಅಲ್ಲಿ ಹಿಂಡೋದ್ ಬಿಟ್ಟು ಒಳಗ್ ಹೋಗಿ ಕೆಲ್ಸ ನೋಡ್ ಹೋಗು. ಏನು ಅರ್ಥನೇ ಆಗ್ತಿಲ್ಲ. ಏನ್ ಸೀನು, ಟೆನ್ಷನ್ ಆಗ್ತಿದ್ಯಾ? ಓ ಭವಾನಿ, ನಂಗೇನು ಐ ಲವ್ ಯು ಹೇಳಿಲ್ಲ ಅಂತಾನ? ಹೇಳ್ತಾರೆ ಬಿಡು, ನಂಗೆ ನಿಮ್ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ನಿಂಗಿದೆಯೇ, ನನ್ ಮೇಲೆ ನನ್ಗೆ ಇಲ್ಲ. ಇದೇನ್ ಗೊತ್ತಾ? ಸೆಲ್ಫೋನ್. ಸೆಲ್ಫೋನ್ ಅಲ್ಲ, ನಿನ್ ಲೈಫ್. ಅದು 100% ಲವ್ವೇ. ಗಂಟೆ ಹೊಡೆದಾಗ ಲವ್ ಅಂತ ಗೊತ್ತಾಗಕ್ಕೆ ಸ್ವಲ್ಪ ಟೈಮ್ ಬೇಕು. ಗಂಟೆ ಇನ್ನು ಆಟೋಮೆಟಿಕ್ ಆಗಿ ಹೊಡಿತಾನೇ ಇರುತ್ತೆ. ನಿನ್ ಪ್ಲಾನ್ ಸೂಪರ್ ಸೀನು. ನಿನ್ ಪ್ರಾಬ್ಲಮ್ ಏನು? ಈ ಸಾಂಗ್ಗೆ ಸಿಚುಯೇಷನ್ಗೆ ಏನ್ ಸಂಬಂಧನೋ? ಇದೆ ಅಣ್ಣ, ಇದೆ. ಒಂದಿನ ನನ್ನ ಹುಡುಗಿ ಮೆಟ್ಲಿಂದ ಮುದ್ದಾಗಿ ನೋಡ್ಕೊಂಡು ಬರ್ತಾ ಇರುವಾಗ, ಅಮ್ಮವ್ರು ಚೆನ್ನಾಗಿದಾರಲ್ವಾ? ನನ್ ಮಗಳ ಮೇಲೆ ಕಣ್ಣು ಹಾಕ್ತೀಯನೋ? ಚಿಕ್ಕ ವಯಸ್ಸಿಂದ ನಿನ್ನ ನಂಬಿಕೆ ಇಟ್ಟು ಬೆಳೆಸಿದ್ರೆ ದ್ರೋಹ ಮಾಡ್ತೀಯ, ರೌಡಿ ನನ್ನ ಮಗನೇ. ರೌಡಿಗಳು ಮನ್ಸಿರಲ್ವಣ, ನಮ್ಗೂ ಫೀಲಿಂಗ್ಸ್ ಇರುತ್ತಣ್ಣ. ಅವಾಗ್ಲೇ ಫಿಕ್ಸ್ ಆದೆ ರಾಜಣ್ಣಂಗೆ ನನ್ಗಿಂತ ದೊಡ್ಡ ರೌಡಿ ಅಳಿಯಾಗಿ ಬರ್ಬೇಕು ಅಂತ. ಮಧ್ಯದಲ್ಲಿ ನೀನ್ ಬಂದೆ, ಮಸ್ತ್ ಫೀಲ್ ಆದೆ. ಆದ್ರೆ ಭವಾನಿಗೆ ಸೆಟ್ ಮಾಡಿದಾಗ ದಿಲ್ ಖುಷ್ ಆದೆ. ಸಂಧ್ಯಾ ಅವ್ರ ಜೊತೆ ಭವಾನಿ ಮದ್ವೆ ಆಗ್ಲಿಲ್ಲ ಅಂತ ಅನ್ಕೋ, ಸೀದಾ ಹೋಗಿ ಸೆಲ್ಫೋನ್ ನ ರಾಜಣ್ಣನ್ ಮುಂದೆ ಇಡ್ತೀನಿ. ನೀನ್ ಮಾಡ್ತೀಯ, ಇಬ್ರಿಗೂ ಮದ್ವೆ ಮಾಡಿಸ್ತೀಯ, ಮಾಡಿಸ್ತೀಯ ತಾನೇ. ಟೀ ಶರ್ಟ್ ಸೂಪರ್ ಆಗಿದೆ ಕಣಕ್ಕಿಟ್ಟು. ಸೀನು, ಫಸ್ಟ್ ಟೈಮ್ ನಿನ್ ಕಣ್ಣಲ್ಲಿ ಕಾನ್ಫಿಡೆನ್ಸ್ ಬದಲು ಕನ್ಫ್ಯೂಷನ್ ನೋಡ್ತಿದ್ದೀನಿ. ಐ ಲೈಕ್ ದಿಸ್ ಫೇಸ್. ನಿನಗೆ ಸಂಧ್ಯಾಗೆ ಮದ್ವೆ ಆಗೋದು ಖಾಯಂ. ನೀನ್ ಕರ್ಕೊಂಡು ಹೋಗ್ಬೇಕಂದ್ರು ಶ್ರುತಿ ನಿನ್ ಜೊತೆ ಬರಲ್ಲ. ಯಾಕೋ ಗೊತ್ತಾ? ಶ್ರುತಿ ನನ್ನ ಲವ್ ಮಾಡ್ತಿದ್ದಾಳೆ. ವಿ ಆರ್ ಇನ್ ಲವ್. ಲೇ, ನೀನ್ ಯಾವತ್ತಾದ್ರೂ ಶ್ರುತಿಗೆ ಐ ಲವ್ ಯು ಹೇಳಿದ್ಯಾ? ನೋ. ಹೋಗ್ಲಿ, ಶ್ರುತಿ ನಿಂಗೆ ಐ ಲವ್ ಯು ಹೇಳಿದಾಳ? ನೋ. ಮತ್ ಯಾಕೋ ನಿಂಗೆ ಈ ಶರ್ಟ್ ಸ್ಕಾರ್ಫ್ ಎಲ್ಲ? ಹೋಗಿ ಶ್ರುತಿಗೆ ಐ ಲವ್ ಯು ಹೇಳು, ರಿಯಾಕ್ಷನ್ ಏನಂತ ಆಮೇಲೆ ನಂಗೆ ಹೇಳು. ಐ ಲವ್ ಯು ಹೇಳ್ತೀನಿ ಏಕಾಂತ ಸಮಯ. ಶ್ರುತಿ, 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 ನಿಜವಾದ ಲವ್ ಸ್ಟೋರಿ ಅಂದ್ರೆ ನಮ್ದೇ. ಅವನ್ ಯಾರೋ ಅಡ್ಡ ಬಂದಿದ್ದಾನೆ. ನಾನ್ ನಿನ್ ಜೊತೆ ರೊಮ್ಯಾಂಟಿಕ್ ಆಗಿರದೇ ಇರೋದು ನನ್ ತಪ್ಪೆ. ಈಗ ನಾನ್ ನಿನ್ಗೆ ಶ್ರುತಿನ ಸಂಧ್ಯಾನ ಶ್ರುತಿ ಶ್ರುತಿ ಆಕ್ಚುಲ್ ಆಗಿ ನನ್ನ ಲವ್ನ ನಾನು ಬೇರೆಯವ್ರ ಥರ ಈಸಿಯಾಗಿ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾನು ಅಸುರ ಸಿನಿಮಾದಲ್ಲಿ ಶಿವಣ್ಣನ್ ಥರ ಕಮ್ಮಿ ಮಾತಾಡ್ತೀನಿ. ನನ್ನ ಮನಸ್ಸಲ್ಲಿರೋ ಪ್ರೀತಿನೆಲ್ಲ ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ. ಐ ಲವ್ ಯು. ನಾ
ನಾನ್ ಹೇಳ್ಬೇಕು ಅನ್ಕೊಂಡಿದ್ ಹೇಳಿದೀನಿ, ನೀನೇನಾದ್ರೂ ಹೇಳ್ಬೇಕು ಅಂದ್ರೆ ಕೆಳಗಡೆ ವೇಟ್ ಮಾಡ್ತಿರ್ತೀನಿ. ಇನ್ನೇನ್ ಹೇಳ್ಬೇಕು? ಐ ಟು ಲವ್ ಯು. ಏನಮ್ಮ ಈ ಉಲ್ಲಾಸ, ಏನು ಈ ಉತ್ಸಾಹ, ಏನು ಏನಾಯ್ತಮ್ಮ? ಅಪ್ಪ, ಈ ದಿನ ನಂಗೆ ಲೈಫ್ ಲಾಂಗ್ ನೆನ್ಪಿರತ್ತೆ. ಏನಾಯ್ತು ಮಗಳೇ? ಮಸ್ತ್ ಮಸ್ತ್ ಪ್ರೀತಿಗಾ ಇಷ್ಕ ಪ್ಯಾರ್ ಅಂದ್ರೆ ಬೇಗ ನಂಗೆ ನಿನದೇನೆ ಪ್ರೀತಿ. ಅದೇ ಆ ಪ್ರೀತಿ ಎಲ್ಲಿದೆ? ಪ್ರೀತಿ ಹುಟ್ಟುತ್ತಿದೆ, ಈ ಪ್ರೀತಿ ಹುಟ್ಟಿದೆ. ಡಣ ಡಣ ಹಾಟಲ್ಲಿ ಪ್ರೀತಿ ಗಂಟೆ ಕೇಳಿದೆ. ಡಣ ಡಣ ಹಾಟಲ್ಲಿ ಪ್ರೀತಿ ಗಂಟೆ ಕೇಳಿದೆ. ಝಣ ಝಣ ಜಬಲಿ ಪ್ರೀತಿ ಗಂಟೆ ಕೇಳಿದೆ. ಝಣ ಝಣ ಜಬಲಿ ಪ್ರೀತಿ ಗಂಟೆ ಕೇಳಿದೆ. ಪ್ರೀತಿ ಪ್ರೇಮ ಮಾಯೆಯಂತೆ ನೀನೆ ತೋರಿದೆ. ನಿನ್ನೆ ಇನ್ನು ಇಷ್ಟಪಟ್ಟೆ ಬೇರೆ ಏನಿದೆ? ರಾಜಾರಾಣಿ ಬಂದಾದಂಗೆ ನಿಮ್ಮ ಪ್ರೀತಿ ಬಂದೇನೆ. ಮನ ಮನ ಖುಷಿ ಖುಷಿ ಆನಂದಾನೆ ತುಂಬಿದೆ. ಪ್ರೀತಿ ಗೀತಿ ಅದೆ ಆ ಪ್ರೀತಿ ಎಲ್ಲಿದೆ? ಪ್ರೀತಿ ಹುಟ್ಟುತ್ತಿದೆ, ಈ ಪ್ರೀತಿ ಹುಟ್ಟಿದೆ. ಯೋಚನೆ ಮಾಡಿದ್ರೆ ಮೈಂಡ್ ಮಟ್ಟ ಶಾಕ್ ಹೋಗತ್ತೆ. ಪ್ರೀತಿ ಗೀತಿ ಅದೇ ಆ ಪ್ರೀತಿ ಎಲ್ಲಿದೆ? ಪ್ರೀತಿ ಹುಟ್ಟುತ್ತಿದೆ, ಪ್ರೀತಿ ಹುಟ್ಟಿದೆ. ದಿನಕ್ಕೆ ದಿನಕ್ಕೆ ಜನ ತಂದೆ ಆವ್ ಆವ್ ರೇ. 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 ಪ್ರೀತಿ ಗೀತಿ ಅದೇ ಆ ಪ್ರೀತಿ ಎಲ್ಲಿದೆ? ಪ್ರೀತಿ ಹುಟ್ಟುತ್ತಿದೆ, ಪ್ರೀತಿ ಹುಟ್ಟಿದೆ. ಯಾರೇ ನೀ ಹೇಳು ಹೆಣೆ, ನನ್ನಂತಾನೆ ಹುಟ್ಟಿದ್ದೆ ನೀನು. ಎಲ್ಲಿ ಎಲ್ಲಿ ನೀ ಹೋದರೂ ನಿನ್ನ ಹಿಂದೆ ನಾನು ಬಂದೆನು. ಇಲ್ಲಿ ತಪ್ಪು ಏನಿದೆ? ಎಲ್ಲ ತಪ್ಪು ನಿಂಗಿದೆ. ಕಚ್ಚಿಕೊಂಡು ನಿನ್ನೇ ಕಟ್ಟಿಕೊಳ್ಳುವೆ ನಿನ್ನೇ. ನಿನ್ನ ಹಸೆಯ ನಾನು ಹೇಳು ನಂಗೇನೆ ಈಗ. ರಾಜರಾಣಿಯ ಮುದ್ದಲ್ಲಿ ನಿನ್ನಯ ಕೋರಿಕೆ ನಾನೇ ತೀರಿಸ್ತೀನಿ. ಮತ್ತೆ ನೀನಿದ್ರೆ ನಿನಗ ರೆಡಿ ಅಂದ್ರೆ ಮೊದಲನೇ ಬರ್ಲಿ ಬೇಗ.
ಇಷ್ಟು ಹೊತ್ತು ಸರಿಗಿದ್ದೋರ್ ಮೆಂಟಲ್ ಆಗಿ ಹೋದ್ರ ಈಗ ಸಿಕ್ಕು ಬಿದ್ದೆ ಸೀನು ನೀನು. ನಾಳೆ ನಿನ್ ಮಗಳಗ್ ಮದ್ವೆ ಆಗ್ತಾ ಇದೆ, ಇನ್ನೂ ಮುದ್ದು ಮಾಡಿ ಅವಳಗ್ ತಿನ್ಸೋದಕ್ಕೆ ಅವಳೇನ್ ಚಿಕ್ಕ ಮಗು ಅಲ್ಲ. ನನ್ ಕಣ್ಣಿಗಿಳು ಯಾವಾಗ್ಲೂ ಚಿಕ್ಕ ಮಗುನೇ. ಏನ್ಮಾವಯ್ಯ ಮದ್ವೆಗೆ ಹದ್ದಿನ ಯಾಕೆ ಅಂತ ಕೇಳಿದ್ರಿ? ಇವಾಗ ನೋಡಿದ್ರ ಮನೆ ಎಷ್ಟ್ ಸಂತೋಷವಾಗಿದೆ, ಸಂಧ್ಯಾ ಎಷ್ಟ್ ಸಂತೋಷವಾಗಿದ್ದಾಳೆ. ಯಾಕಿರಲ್ಲಪ್ಪ, ಅವ್ರಿಗೆಲ್ಲ ನಿಜ ಗೊತ್ತಿಲ್ದೇನೆ ಸಂತೋಷವಾಗಿದ್ದಾರೆ. ಹೇಳು ಸೀನಪ್ಪ, ಮನೇಲಿ ಏನ್ ನಡೀತಿದೆ ಅಂತ ನೀನ್ ಹೇಳ್ತೀಯೋ ಅಥವಾ ನಾನೇ ಹೇಳು? ಏನೋ ಭಾಮೈದ, ನೀವ್ ಸುಮ್ನೆ ರೀ ಭಾವ. ನೀನೇ ಹೇಳು ಸೀನು, ನೀನೇ ಹೇಳ್ತೀಯ ಇಲ್ಲ ನಾನ್ ಹೇಳ? ನೀವು ನಾನು ಏನ್ ಹೇಳದ್ ಮಾವಯ್ಯ, ಸಂಧ್ಯಾಗೆ ಹೇಳು ಅನ್ನಣ. ಸಂಧ್ಯಾ, ನಿನ್ನ ಮನ್ಸಲ್ಲಿರೋ ಮಾತನ್ನ ನಿಮ್ಮಪ್ಪಂಗೆ ಹೇಳು. ಹೌದಪ್ಪ, ಸೀನು ಹೇಳಿದ್ದು ನಿಜಾನೇ. ನನ್ ಮದ್ವೆ ಅವತ್ತೇ ಆಗಿದ್ರೆ ನನ್ ಲೈಫೇ ಮಿಸ್ ಆಗ್ತಿತ್ತು. ಈ ಹತ್ತಿನದಲ್ಲಿ ಸೀನು ನಂಗೆ ಪ್ರೀತಿ ಅಂದ್ರೇನು, ಇಷ್ಟ ಅಂದ್ರೆ ಏನು ಅಂತ ತಿಳಿಸಿದ್ರು. ಸೀನು ನನ್ನ ಲೈಫ್ಗೆ ಬರದೇ ಇದ್ದಿದ್ರೆ ನಂಗೆ ನಿಜವಾದ ಪ್ರೀತಿ ಅಂದ್ರೇನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅವಾಗ ಹೇಳಿದ್ದು ಮಾತಲ್ಲ ಅಪ್ಪ, ಇವಾಗ ನನ್ನ ಮನಸ್ಸಿನ ಮಾತು ಹೇಳ್ತಿದ್ದೀನಿ. ಎಷ್ಟು ಜನ್ಮ ಎತ್ತಿದ್ರು ನಂಗೆ ಸೀನುನೇ ಗಂಡ ಆಗ್ಬೇಕು. ಹೌದಪ್ಪ, ನಂಗ್ ಸೀನುನೇ ಬೇಕು. ಅಳಿಯಂದ್ರೆ ಅಮ್ಮ ಇಲ್ಲದ ಮಗಳು ಅಂತ ಸಂಧ್ಯಾನ ತುಂಬಾ ಪ್ರೀತಿಯಿಂದ ಸಾಕ್ತೆ. ಸಂಧ್ಯಂಗೆ ಅಹಂಕಾರ ಕೋಪ ಬಿಟ್ರೆ ಪ್ರೀತಿ ಪ್ರೇಮ ಅನ್ನೋದು ಗೊತ್ತಿರ್ಲಿಲ್ಲ. ಆದ್ರೆ ಇವಾಗ ಸಂಧ್ಯಾನ್ ಮಾತನ್ ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ನಾನ್ ಸಾಯೋ ಮುಂಚೆ ನನ್ ಮಗಳನ್ನ ನನಗಿಂತ ಜಾಸ್ತಿ ಪ್ರೀತಿ ಮಾಡೋನು ಬರ್ತಾನೋ ಇಲ್ವೋ ಅಂತ ಭಯ ಪಡ್ತಿದ್ದೆ. ಆದ್ರೆ ನೀವು ಬಂದಿದ್ದೀರ ಇವಾಗ್ನಿಂದ ನೀವೀ ಮನೆ ಅಳೆಯ ಮಾತ್ರ ಅಲ್ಲ, ನನ್ ಮಗ ಇದ್ದಾಗಪ್ಪ, ನನ್ ಮಗ ಇದ್ದಾಗ. ಸಿಕ್ಕ ಬಿದ್ದೆ ಕಣ ಸೀನು ನೀನು. ಸಂಧ್ಯಾ, ಈ ಮನೆಗೆ ನಾನು ಶ್ರುತಿಗೋಸ್ಕರ ಬಂದೆ. ಯಾವಾಗ ನಾವಿಬ್ರು ವಾಟರ್ ಟಬಲ್ ಬಿದ್ವೋ ಆಗ್ಲೇ ನಿನ್ ಜೊತೆ ಪ್ರೀತಿಯಲ್ಲಿ ಬಿದ್ದೆ. ನೀನಂದ್ರೆ ನನಗ್ ಪ್ರಾಣ, ನೀನಿಲ್ದೆ ನಾನು ಬದುಕ್ಲಾರೆ. ಹಾಗಂತ ಸೀನು ಕೈಯಲ್ಲಿ ಸೋತು ಖಂಡಿತ ಬದುಕ್ಲಾರೆ. ಯಾಕಂದ್ರೆ ನಿನಗೆ ಲವ್ ಮ್ಯಾರೇಜ್ ಆಂಬಿಷನ್, ನನಗೆ ಅವನ ಮೇಲೆ ರಿವೆಂಜ್ ಆಂಬಿಷನ್. ನಾನು ಗೆಲ್ಬೇಕು ಅಂದ್ರೆ ನಿನಗೆ ಸೀನುನೇ ಬೇಕು ಅಂತ ನಿಮ್ ತಂದೆ ಹತ್ರ ಹೇಳು. ಅದ್ಯಾಕೆ? ಹೌದು ಸಂಧ್ಯಾ, ಆ ಸೀನು ನಿನ್ನ ಖಂಡಿತ ಮದ್ವೆ ಆಗಲ್ಲ. ಮುಹೂರ್ತ ಟೈಮ್ನಲ್ಲಿ ಹೇಳ್ತಾನೆ, ಆಗ ನಿಮ್ಮ ಅಪ್ಪ ಅವನ್ನ ಚೆನ್ನಾಗ್ ಹೊಡಿತಿದ್ರೆ ನಾನ್ ನೋಡ್ಬೇಕು ಅಂತ ಆಸೆ. ಇದು ನಡೀಲಿಲ್ಲ ಅಂದ್ರೆ ನನ್ ಜೊತೆ ನಮ್ ಪ್ರೀತಿ ಕೂಡ ಸತ್ತು ಹೋಗುತ್ತೆ. ಇಲ್ಲ, ಹಾಗ ನಡೆಯೋದಿಲ್ಲ. ನೀವು ಹೇಳ್ದಾಗೆ ಮಾಡ್ತೀನಿ. ಏನೋ, ನಿನ್ನ ಟಚ್ ಮಾಡಿದ್ರೆ ನನ್ನ ಲೈಫ್ ಸ್ಟೋರಿನೇ ಚೇಂಜ್ ಆಗ್ಬಿಡುತ್ತಾ? ನೋಡಿದ್ಯಾ,
ನನ್ನ ನೀನ್ ಟಚ್ ಮಾಡ್ದೇನೆ ನಿನ್ ಲೈಫ್ ಸ್ಟೋರಿನ ಹೇಗ್ ಟರ್ನ್ ಮಾಡಿದೆ ಅಂತ. ಬೆಳಗ್ಗೆನೆ ಮದ್ವೆ ಅಲ್ವಾ, ಹೋಗಿ ಮಲ್ಕೋ. ಏನು ಇದೆಲ್ಲ? ಸಂಧ್ಯಾ ಜೊತೆ ಮದುವೆ ಆದ್ರೆ ಶ್ರುತಿ ಪರಿಸ್ಥಿತಿ ಏನು? ಏನಾದ್ರೂ ಆಗ್ಲಿ, ರಾಜಣ್ಣ ಹತ್ರ ಎಲ್ಲ ವಿಷಯ ತಿಳಿಸ್ತೀನಿ. ಬೇಡಪ್ಪ, ರಾಜಣ್ಣಂಗೆ ವಿಷಯ ಗೊತ್ತಾದ್ರೆ ನಾವ್ ಯಾರು ಬದುಕೋದಿಲ್ಲ. ಮತ್ತೆ ನಾವ್ ಏನ್ ಮಾಡೋದು? ಏನೇ ಆದ್ರೂ ಮದ್ವೆ ನಡಿಬೇಕಪ್ಪ. ಅಣ್ಣ ಮಸ್ತ್ ಪ್ಲಾನ್ ಮಾಡಿದ್ರಣ್ಣ. ಬೀಗ್ರೆ ಶುಭ ಹಾರೈಸಿ, ಶುಭಗಳಿಗೆ ಹತ್ರ ಬಂದಿದೆ. ನೀವೇನ್ ಟೆನ್ಷನ್ ಆಗ್ಬೇಡಿ. ಅಯ್ಯೋ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ನಾನ್ ನೋಡ್ಕೊಳ್ತೀನಿ. ಅಣ್ಣ ಅವರೇ, ಸಂಧ್ಯಾ ಅಮ್ಮ ಕಾಣಿಸ್ತಾ ಇಲ್ಲ. ಸಂಧ್ಯಾ ಕಾಣಿಸ್ತಿಲ್ವಂತೆ ಹುಡುಕಿ. ಶ್ರುತಿ ಎಲ್ಲಿದ್ದಾಳೆ ನೋಡ್ರೋ. ಅಣ್ಣ ಎಲ್ಲೂ ಕಾಣಿಸ್ತಿಲ್ಲ. ಅಣ್ಣ ನೀವೇ ಮಾತಾಡಿ. ಏನೋ ರಾಜಣ್ಣ, ನಿನ್ ಮಗಳು ಮದ್ವೆ ಮಾಡ್ತೀಯ? ಹೇಗ್ ಮಾಡ್ತೀಯ? ಬಾ ಇಲ್ಲಿ ಮಾಡ್ತೀನಿ. ಏಯ್ ಗಾಡಿ ತೆಗಿರೋ. ಏನೋ ಮದ್ವೆ ಮಾಡ್ಕೋತೀನಿ ಅನ್ಕೊಂಡ್ಯಾ? ರಾಜಣ್ಣನ ಶತ್ರು ಮೈಸಮ್ಮನ್ನ ಬಳಸ್ದೆ, ಅವನ್ ಕೈಲಿ ಸಂಧ್ಯನ್ ಜೊತೆ ಶ್ರುತಿನ ಕಿಡ್ನಾಪ್ ಮಾಡಿಸ್ದೆ. ಶ್ರುತಿ ನಿನ್ನವಳ ನನ್ನವಳ ಅಂತ ಅಲ್ಲೇ ಗೊತ್ತಾಗುತ್ತೆ. ಗಾಡಿ ತೆಗಿ ಎಂದ. ತಪ್ಪಿಲ್ಲ ಮೇಡಮ್, ವೆರಿ ಸಾರಿ. ಸರಿ 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 ಸರಿ. ನಾವು ಬದುಕ್ಬೇಕು ಅಂದ್ರೆ ಮೇಡಮ್ ನ ಬಿಡ್ಬೇಕು. ಹೋಗಿ ಮೇಡಮ್, ಹೋಗಿ ಮೇಡಮ್, ಪ್ಲೀಸ್ 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 ಪ್ಲೀಸ್, ನನಗೆ ಕ್ಷಮಿಸ್ಬಿಡಿ ಮೇಡಮ್. ನೀವು ಮಾತ್ರ ಬದುಕ್ಬೇಕ, ನಾನು ಬದುಕ್ಬೇಕು. ನನ್ಗೆ ಮೋಸ ಮಾಡ್ತೀಯ. ಇಷ್ಟು ದಿನ ನೀನ್ ಅವನ ಪ್ರೀತಿಸ್ತಿದ್ದೆ ಅನ್ಕೊಂಡೆ, ಆದ್ರೆ ನೀನ್ ಹುಟ್ಟಿರೋದೆ ಅವನಿಗೋಸ್ಕರ. ಬಾರೋ ಬಾರೋ ಬಾರೋ.
ನಿನಗಿರೋದೊಂದು ಹುಚ್ಚು ಪ್ರೀತಿ, ನಿಮ್ ತಂದೆ ನಿನ್ ಮೇಲೆ ಇರೋದೊಂದು ಹುಚ್ಚು ಪ್ರೀತಿ, ನಿಮ್ ಹುಚ್ಚು ಫ್ಯಾಮಿಲಿಗೆ ನಾನ್ ಅಳಿ ಆಗ್ಬೇಕ? ಹಿಡ್ಕೊಂಡ್ರು ಆ ನನ್ ಮಗನ್ನ. ಅಳಿ ಅಂದ್ರೆ ದಾರಿ ಬಿಡಿ, ಎತ್ತು ಬಿಡ್ತೀನಿ ನನ್ ಮಗನ್ನ. ಏನಾಯ್ತಮ್ಮ? ಅವ್ರು ನನ್ನ ಪ್ರೀತಿಸ್ತಾ ಇದ್ರು, ನಾನು ಅವ್ರನ್ನ ಈಗಲೂ ಪ್ರೀತಿಸ್ತಿದ್ದೀನಿ. ಭವಾನಿ ಅಷ್ಟು ಒಳ್ಳೆಯವನಲ್ಲ ಕಣಮ್ಮ, ಸಿಟಿಲಿ ರೌಡಿಯಿಸಂ ಮಾಡ್ತಿದ್ದಾನೆ. ನಾವು ಮಾಡ್ತಿರೋದೇನು? ಅವನೇನಾದ್ರೂ ಆಗ್ಲಿ, ನಂಗೆ ಅವನೇ ಬೇಕು. ಈ ಅಳಿಯಂದ್ರಿಗೆ ಹೇಗೆ ಅರ್ಥ ಮಾಡಿಸೋದು? ಅಳಿಯಂದ್ರೆ ಸ್ವಲ್ಪ ಪಕ್ಕಕ್ಕೆ ಬನ್ನಿ. ಯಾಕೆ ಮಾವಯ್ಯ? ಬನ್ನಿ ಅಳಿಯಂದ್ರೆ ಬನ್ನಿ. ಅಳಿಯಂದ್ರೆ, ನಾನು ಶ್ರುತಿಗೆ ಅನ್ಯಾಯ ಮಾಡಿದ್ರೆ ದೇವ್ರು ನನಗೆ ಅನ್ಯಾಯ ಮಾಡ್ಬಿಡ್ತಾನಪ್ಪ. ಏನಾಯ್ತು ಮಾವಯ್ಯ? ನಮ್ ಸಂಧ್ಯಾ ಭವಾನಿನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಏನ್ ಮಾತಾಡ್ತಿದ್ರ ಮಾವಯ್ಯ? ಸಂಧ್ಯಂಗು ನಂಗು ಮದ್ವೆ ಅಂತ, ಸೀನು ರಾಜಣ್ಣ ನಳಿಯ ಅಂತ ಇಡೀ ಊರೂರೇ ಮಾತಾಡ್ತಾ ಇದೆ. ಇವಾಗ ಸಡನ್ ಆಗಿ ನೀವು ಬಂದು ನೀನಾದ್ರೂ ಮಾತಾಡಪ್ಪ. ಇಲ್ಲ ಮಾವಯ್ಯ, ಸಂಧ್ಯಾ ನನ್ನ ಹೆಂಡತಿ ಅಷ್ಟೇ. ಅದು ಹಾಗಲ್ಲ ಅಳಿಯಂದ್ರೆ, ಸಂಧ್ಯಾನ್ ಮಾತು ಕೇಳಲಿಲ್ಲ ಅಂದ್ರೆ ನನ್ ಮಗಳು ನನಗೆ ಸಿಗೋದಿಲ್ಲ. ಅವಳ ಪ್ರಾಣ ಈಗ ನಿಮ್ ಕೈಲಿದೆ ಅಳಿಯಂದ್ರೆ. ಸರಿ ಮಾವಯ್ಯ, ಆ ದಿನ ಮನ್ಸಾರ ಪ್ರೀತಿಸೋ ಶ್ರುತಿ ನಾವು ಬಿಟ್ಟೆ, ಇವತ್ತು ಮತ್ತೆ ನಿಮ್ಗೋಸ್ಕರ ಸಂಧ್ಯಾನ. ತುಂಬಾ ಥ್ಯಾಂಕ್ಸ್ ಅಳಿಯಂದ್ರೆ. ಈಗ ನನ್ ಗತಿ ಏನ್ ಮಾವಯ್ಯ? ದೂರ ಮಾಡಿರೋ ಮನ್ಸುಗಳನ್ನ ನಾನೇ ಒಂದ್ ಮಾಡ್ತೀನಿ ಅಳಿಯಂದ್ರೆ. ನೀವು ದಯವಿಟ್ಟು ಒಪ್ಕೊಳ್ಳಿ ಅಳಿಯಂದ್ರೆ. ಅಳಿಯಂದ್ರೆ 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 ದಯವಿಟ್ಟು ಒಪ್ಕೊಳ್ಳಿ ಅಳಿಯಂದ್ರೆ. ಸರಿ ಮಾವಯ್ಯ. ಅಳಿಯಂದ್ರು ಏನ್ ಭಾವ? ಅಳಿಯಂದ್ರು ಮದ್ವೆಗೆ ಒಪ್ಕೊಂಡ್ರು? ಯಾರ ಜೊತೆ? ಯಾರ ಜೊತೆಗೆ? ಶ್ರುತಿ ಜೊತೆಗೆ. ಮದ್ವೆ ಆಗ್ತಿರೋದೇ ಶ್ರುತಿ ಜೊತೆ ಅಲ್ವಾ? ಮತ್ತೆ ಒಪ್ಕೊಳ್ಳೋದೇನು? ಅಂದ್ರೆ ಭವನಿಗೆ ಈ ಟ್ರ್ಯಾಕ್ ಬಗ್ಗೆ ಏನು ಗೊತ್ತೇ ಇಲ್ವಾ? ಅಳಿಯಂದ್ರೆ ಹೇಳು ಮಾವಯ್ಯ. ನಿಮ್ ಮನ್ಸು ಅಷ್ಟು ಒಳ್ಳೇದಾಗಿರೋದಕ್ಕೆ ನನ್ ಮಗಳ ಮದ್ವೆ ನಡೀತಾ ಇರೋದು. ಹೇಳಿ ಅಳಿಯಂದ್ರೆ, ನಿಮ್ಗೇನ್ ಬೇಕು ಕೇಳಿ. ಏನ್ ಕೇಳಿದ್ರು ಕೊಡ್ತೀರಾ? ಏನ್ ಕೇಳಿದ್ರು ಕೊಡ್ತೀನಿ ಅಳಿಯಂದ್ರೆ. ಮೈಸಮ್ಮ, ಅಳಿಯಂದ್ರೆ ಮಾವಯ್ಯ ಅವನ್ ಜಾಗ ಅವನು ಕೊಡಿ. ಮಾವಯ್ಯ ಮಾವಯ್ಯ, ಮಾತ್ ಕೊಟ್ಟಿದ್ಯಾ? ಅದು ಹಾಗಲ್ಲ ಅಳಿಯಂದ್ರೆ. ಮಾವಯ್ಯ, ಅಳಿಯಂದ್ರಿಗೆ ಮಾತ್ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ನಿನ್ ಜಾಗ ನಿನಗೆ ಕೊಡ್ತಾ ಇದ್ದೀನಿ. ಹೋಗ. ತಾತ ಅಪ್ಪ, ನಾನೇ ಗೆದ್ದಿದ್ದು. ಮಾವ, ನನಗೂ ಒಂದ್ 10 ದಿನ ಟೈಮ್ ಕೊಟ್ರೆ. ನೀನು ತಾಳಿ ಕಟ್ಟಲೆ, 100 ವರ್ಷ ಟೈಮ್ ಕೊಡ್ತೀನಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಚೆನ್ನಾಗಿರಿ. ಏ, ಏನಿದು? ವಿಲನ್ ನಾನಲ್ಲ ಕಣೋ, ನೀನು. ಏನು ಸೇನುಕ್ ಥ್ಯಾಂಕ್ಸ್ ಹೇಳಿ. ಮಾವಯ್ಯ, ಶ್ರುತಿ ಸ್ವಲ್ಪ ಹಠ, ಒಪ್ಪಲ್ಲ. ಅಳಿಯಂದ್ರೆ, 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡಿ ಅಂತ ಹೇಳಿದ್ದಾರೆ, ನಾನು 1 ಸುಳ್ಳು ಹೇಳಿ ಒಂದ್ ಮಾಡ್ತೀನಿ. ಹೇಗೆ ಅಂತ ನೋಡ್ತಾ ಇರಿ.
ಒಂದ್ ನಿಮಿಷ ಅಮ್ಮ ಶ್ರುತಿ, ಒಂದ್ಸಾರಿ ಸೀನುನ. ನನಗ್ ಸೀನು ಬೇಡ. ಅವತ್ತು ನಿಮ್ ಆಸ್ತಿಗೋಸ್ಕರ ನನ್ ಬಿಟ್ ಹೋದ, ನಾಳೆ ಇನ್ನೊಂದ್ ಸೌಂಡ್ ಪಾರ್ಟಿ ಬಂದ್ರೆ ಮತ್ತೆ ಬಿಟ್ ಹೋಗ್ತಾನೆ. ಇಲ್ಲಮ್ಮ, ಸೀನು ವಜ್ರ ಇದ್ದ ಹಾಗೆ. ನನಗ್ ನಂಬಿಕೆ ಇಲ್ಲ. ನಿನಗೊಂದ್ ವಿಷಯ ಗೊತ್ತಾ, ಅಳಿಯಂದ್ರು ಮನೇಲಿ ಮಾಡಿದ್ದೆಲ್ಲ ನಾಟಕನೆ. ಹತ್ತು ದಿವಸ ಟೈಮ್ ತಗೊಂಡಿದ್ದು ಆ ಭವಾನಿನ ಸಂಧ್ಯಾನ ಸೆಟ್ ಮಾಡೋದಕ್ಕೆ. ಇದೆಲ್ಲ ನಿನ್ ಪ್ರೀತಿಗೋಸ್ಕರನೇ. ಏನ್ ಅಳಿಯಂದ್ರೆ? ಹೌದು ಮಾವಯ್ಯ. ಈಗೇನಂತೀಯ? ಹಾಗಿದ್ರೆ ಓಕೆ. ಇನ್ನು ಮೇಲಿಂದ ನನಗಿಬ್ರು ಹೆಣ್ಮಕ್ಳು, ಇಬ್ರು ಅಳಿಯಂದ್ರು. ಯಾರ್ ದೂರ ಮಾಡಿದ್ನೋ ಅವನ್ ಕೈಲೆ ಒಂದ್ ಮಾಡ್ಕೊಂಡ. ಇವನ್ ಮಾಮೂಲಿ ಪಾರ್ಟಿ ಅಲ್ಲ. ಮತ್ತೆ ನಮ್ ಸೀನು ಬಾಸ್ ಅಂದ್ರೆ ಏನ್ ಅನ್ಕೊಂಡೆ? ಎ ಬಿ ಸಿ ಡಿ ಎಫ್ ಯು ಸೀನು ಬಾಸ್. ಚೂರು ತಂಡರೆ ನನ್ನೆದುರು ನಿಂತರೆ ಎಂದೆಂದಿಗೂ ನಿಂತಿರೆ ಪರ್ಮನೆಂಟ್ ಅಲ್ಲೇ ರಾರಾರೆ. ನನ್ಗೆ ಇರೋ ಟೆಂಪರು ಒಮ್ಮೊಮ್ಮೆ ಬಂಪರು, ನಾನಿಂತು ಸೆಂಟರು ಡಮಾರ್ ಡಮಾರು ರಾರಾರೆ. ಚೂರು ತಂಡರೆ ನನ್ನೆದುರು ನಿಂತರೆ ಎಂದೆಂದಿಗೂ ನಿಂತಿರೆ ಪರ್ಮನೆಂಟ್ ಅಲ್ಲೇ ರಾರಾರೆ. ಕೈ ಕಾಲು ಎತ್ತಿಟ್ಟು ಎಡಬಲ ಚಾಚಿ ಬಿಟ್ಟು ಅಪ್ಪಪ್ಪ ಅದೇ ಅದೇ ಮತ್ತೆ ಮತ್ತೆ ಕೊಟ್ಟು ಕೊಟ್ಟು ಅಷ್ಟೋ ಇಷ್ಟೋ ಎಷ್ಟೋ ಎಷ್ಟೋ